ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪ ಪೂಜ್ಯ ಪಾದರಲ್ಲಿ ಅನಂತ ಪ್ರಣಾಮಗಳು. ಎಡಬೇಡ ನರನಾಗಿ ಜೀವ, ನಿನ್ನೊಡಲರಿತರೆ ನೀನು ದೇವ. ಆಧ್ಯಾತ್ಮಿಕ ಪಥ ಬಹಳ ಚಂದ ಉಂಟು. ಆಧ್ಯಾತ್ಮ ಅಂದ್ರೆ ಏನಂತ ಸರಿಗೆ ಗೊತ್ತಿರ್ಲಾದವ್ರೆ ಬಹಳ ಮಂದಿ ತಾವು ಮಾಡಿದ್ದೆಲ್ಲ ಆಧ್ಯಾತ್ಮ ಅಂತ ತಿಳ್ಕೊಂಡ. ಹಂಗಿರಂಗಿಲ್ಲ, ಒಂದು ಶಬ್ದಕ್ಕೆ ಒಂದು ಸರಿಯಾದ ಅರ್ಥ ಇರ್ತದ. ಆ ಅರ್ಥ ತಿಳ್ಕೋಬೇಕು, ಯಥಾರ್ಥವಾದ ಅರ್ಥ ತಿಳ್ಕೋಬೇಕು. ಆಧ್ಯಾತ್ಮ ಅಂದ್ರ ತನ್ನನ್ನು ತಾನು ಅರಿಯುವುದು, ತಾನೇನದನ ತನ್ನ ನಿಜ ಸ್ವರೂಪವನ್ನು ಅರಿಯುವುದು, ತನ್ನನ್ನು ತಾನು ಹುಡುಕುವುದು, ಇದೇ ಆಧ್ಯಾತ್ಮ. ನಿಮ್ಮಿಂದ ಭಿನ್ನವಾಗಿ ಮತ್ತಿನ್ನೇನೋ ತಿಳ್ಕೊಂಡಿದ್ರಿ ಅಂತಂದ್ರೆ, ನಿಮ್ಮಿಂದ ಭಿನ್ನವಾಗಿ ಏನಾರೇ ತಿಳ್ಕೊಂಡಿದ್ರಿ ಅಂದ್ರೆ ಅದು ಆಧ್ಯಾತ್ಮ ಅಲ್ಲ, ಅದು ಲೌಕಿಕ. ನಿಮ್ಮಿಂದ ಭಿನ್ನವಾಗಿ ಏನೋ ಹುಡುಕ್ಲಕ್ಕೆತ್ತೀರಿ ಅಂತಂದ್ರೆ ಅದು ಆಧ್ಯಾತ್ಮ ಅಲ್ಲ, ಅದು ಅದೆಲ್ಲ ಲೌಕಿಕ. ಹೊರಗೆ ಹುಡುಕದು, ಹೊರಗೆ ಹುಡುಕದು ಬೇರೆ ಏನೋ ಹುಡುಕದು, ಅದು ಆಧ್ಯಾತ್ಮ ಅಲ್ಲ. ಎಲ್ಲಿ ಹುಡುಕ್ಬೇಕು? ಎಲ್ಲಿ ಹುಡುಕು? ತನ್ನೊಳಗೆ ಹುಡುಕ್ಬೇಕು, ನಮ್ಮೊಳಗೆ ಹುಡುಕ್ಬೇಕು, ನಿಮ್ಮೊಳಗೆ ಹುಡುಕ್ಬೇಕು. ಎಲ್ಲಿ ಹುಡುಕ್ಬೇಕಂದ್ರೆ ನಿಮ್ಮೊಳಗೆ ಹುಡುಕ್ಬೇಕು. ಸೂಜಿ ಅಜ್ಜಿ ಎಲ್ಲೇ ಕಳ್ಕೊಂಡಿದ್ರು, ಮನೆ ಕಳ್ಕೊಂಡಕ್ಕೆ ಹೊರಗೆ ಹುಡುಕ್ತಿದ್ರು, ಕಳಕ್ಕೆ ಎಲ್ಲೇ ಅಲ್ಲಿ ಹುಡುಕ್ತಾವ್ರು. ಹಂಗ ತಮ್ಮ ಮನೆಗ ಸೂಜಿ ಕಳ್ಕೊಂಡು ಹೊರಗೆ ಹುಡುಕಿದ್ರೆ ಆಗಲ್ಲ, ನಿಮ್ಮೊಳಗೆ ಹುಡುಕ್ಬೇಕು. ಏನ್ ಹುಡುಕ್ಬೇಕಂದ್ರೆ ನಿಮ್ಮನ್ನೇ ಹುಡುಕ್ಬೇಕು. ಇನ್ನೊಂದ ಮಗಳಾಗ ಕೂಸೈತಿ ಅಂದ್ರೆ ಊರ್ ತುಂಬ ಹುಡುಕಿದ್ರು ಅಂತಂದು, ನಿಮ್ಮನ್ನೇ ಹುಡುಕ್ಬೇಕು, ನಿಮ್ಮೊಳಗೆ ಹುಡುಕ್ಬೇಕು, ನೀವೇ ಹುಡುಕ್ಬೇಕು. ಇದಕ್ಕೆ ಆಧ್ಯಾತ್ಮ ಅಂತಾರ. ಇದನ್ ಬಿಟ್ಟು ಹೊರಗ್ ಹುಡುಕದು, ಯಾರನ್ನೋ ಹುಡುಕದು, ಏನನ್ನೋ ಹುಡುಕದು, ಎಲ್ಲೋ ಹುಡುಕದು, ಯಾರೋ ಹುಡುಕದು, ಯಾರೋ ಏನೋ ಮಾಡ್ಲಕತ್ತಾರ ಅಂತ ತಿಳ್ಕೊಂಡು ಏನೋ ಅವ್ರು ಮಾಡ್ದಂಗ ಇವ್ರು ಕಾಪಿ ಮಾಡ್ಕೊತದು, ಇದೆಲ್ಲ ಆಧ್ಯಾತ್ಮ ಅಲ್ಲ. ನನ್ನನ್ನು ನಾನೇ ನನ್ನಿಂದ ನನ್ನೊಳಗೆ ಹುಡುಕೋದು, ಇದು ಆಧ್ಯಾತ್ಮ. ನನ್ನ ನಿಜ ಸ್ವರೂಪ ಏನಾಗಿರ್ತದ? ಈ ಜಗತ್ತಿನ ಮಾಯೆಯ ಪ್ರಭಾವದಿಂದ ವಿಸ್ಮೃತಿ ಆಗಿದೆ, ಅದನ್ನ ನಾವು ಸ್ಮೃತಿಗೆ ತಂದುಕೊಳ್ಳೋದಕ್ಕೆ ಸಾಧನೆ ಸಾಧನೆ ಅಂತ. ಆ ಸಾಧನೆ ಮಾಡುವುದಕ್ಕ ಆಧ್ಯಾತ್ಮ ಅಂತ. ನನ್ನನ್ನು ತಾನು ಅರಿಯುವುದು, ನನ್ನನ್ನು ತಾನು ಹುಡುಕುವುದು, ತಾನೇ ಹುಡುಕ, ಮತ್ತೆ ಯಾರಿಗಾರು ಹೆಚ್ಚು ಹುಡುಕದಲ್ಲ, ತನ್ನೊಳಗೆ ತನ್ನನ್ನು ತಾನೇ ಹುಡುಕದು ಆಧ್ಯಾತ್ಮ. ಇದಕ್ಕೆ ಆಧ್ಯಾತ್ಮಿಕತೆ ಅಂತ. ನಿಮ್ಮದು ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರ್ಬೋದು, ಕಾರಣ ಶರೀರ ಇರ್ಬೋದು, ನಿಮ್ಮ ಭಾವನೆಗಳಿರ್ಬೋದು, ನಿಮ್ಮ ಇಂದ್ರಿಯಗಳಿರ್ಬೋದು, ಮನ ಬುದ್ಧಿ ಚಿತ್ತಗಳಿರ್ಬೋದು, ಪ್ರಾಣ ಇರ್ಬೋದು, ನಿಮ್ಮ ಆತ್ಮ ಇರ್ಬೋದು, ಮತ್ತಿನ್ನೇನದ ನಿಮ್ಮ ಆತ್ಮ ಏನ್ ಸಣ್ಣದಲ್ಲ, ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿದಂತ ಆತ್ಮ ಅದು ಪರಮಾತ್ಮನೇ ನಿಮ್ಮೊಳಗ ಆತ್ಮನಾಗಿದೆ ಅಷ್ಟೇ. ಅದೇನು ಸಣ್ಣದಲ್ಲ, ಅದು ಪೂರ್ಣ, ಅದು ಟೋಟಲ್. ಇದು ಸ್ಯಾಂಪಲ್ಲು ಅಂತ ತಿಳಿಲಾರ್ದವ್ರಿಗೆ ತಿಳಿಸಿ ಹೇಳಕ್ ಹೇಳ್ತೇವೆ. ಆಕ್ಚುಲ್ ಮುಂದ್ ಹೇಳ್ತಾರೆ ವಿಚಾರ ಚಂದ್ರದೇ ಮುಂದಿನ ಪಾಠಗಳಲ್ಲಿ ಬರ್ತದ. ನೋ ಅಂತದ ಟೋಟಲ್ ಸ್ಯಾಂಪಲ್ ಸಾಧ್ಯ ಇಲ್ಲ. ನಾನು ನಿಮ್ಮ ಒಳಗೆ ಇದ್ದಾಗ್ಯೂ ಕೂಡ ನಾನು ಟೋಟಲ್ಲೇ ಅಂತದ ಆತ್ಮ. ಐ ಆಮ್ ನಾಟ್ ಸ್ಯಾಂಪಲ್ ಆಫ್ ದಟ್ ಟೋಟಲ್ ಅಂತದ ಆತ್ಮ. ಹಿಂಗದ ಅದು ಕೆಲ್ಸ. ಅದು ಅದ್ರದ ಒಳಗದ ಅಂತಂದ್ರ ಸಾಣದ ಅಂಶ ಅಂಶಿ
ಅಂತೇಳಿ ಹಿಂಗೇನ್ ಹೇಳ್ತೀವಲ್ಲ ಹಂಗೇನಿಲ್ಲ, ನಾನು ಅಂಶಿನೇ ಅಂಶ ಅಲ್ಲವೇ ಅಲ್ಲ ಅಂತ ಹೇಳ್ತದ ಆಧ್ಯಾತ್ಮ. ಅಷ್ಟು ಪರಿಪೂರ್ಣವಾದಂತ ಪವರ್ಫುಲ್ ಆದಂತ ವಸ್ತು ನಿಮ್ಮೊಳಗದ. ಚುಳುಕಾದಿರಯ್ಯಾ, ನನ್ನೊಳಗ ಬಂದು ಚುಳುಕಾದಿರಯ್ಯಾ. ಚುಳುಕಾಗಿದ್ದು ಒಳಗ ಚುಳುಕಾಗಿದ್ದು ಸಾಣದು ಅಂತ ತಿಳ್ಕೊಂಡ್ರ ದಡ್ಡತನ ಮೂರ್ಖತನ. ಒಳಗಿದ್ದದನು ಅದು ದೊಡ್ಡದೇ ಅದ, ದೊಡ್ಡವನೇ ಅದನ ಅವನಕಿಂತ ದೊಡ್ಡ ಮತ್ತಿನ್ಯಾವನು ಇಲ್ಲ ಅಂತ ಈ ರೀತಿ ತಿಳ್ಕೊಳ್ಳೋದಕ್ಕೆ ಇದಕ್ಕ ಆಧ್ಯಾತ್ಮ ಆಧ್ಯಾತ್ಮ ಅಂತಾರೆ. ಮುಂದಿನ ಪಾಠಗಳಲ್ಲಿ ಬರ್ತದ. ಏ ಮೊದಲು ಹಿಂಗ ಹೇಳಿದ್ರಿ, ಹಿಂಗ ಹೇಳಕತ್ತಿರಲ್ರಿ ಅಂತಂದ್ರ ಮೊದಲು ತಿಳಿಲಾರದಕ್ಕೆ ತಿಳಿಲಕ್ ಹೇಳಿದೆವು. ಒಂದು ಗಡಿಗೆ ಒಳಗಿನ ನೀರ, ಒಂದು ಸಮುದ್ರದೊಳಗಿನ ನೀರ, ಅದು ನೀರ ಇದು ನೀರ ಅಂತ ಹಿಂಗ ಹೇಳಿದೆವು. ಏ ಗಡಿಗೆ ಒಳಗಿನ ನೀರ ಅದು ಗಡಿಗೆ ಅಷ್ಟೇ ಇಲ್ಲರಿ, ಅದು ಸಮುದ್ರದಷ್ಟದ. ಸಮುದ್ರನೇ ಗಡಿಗೆ ಒಳಗದ, ಗಡಿಗೆ ಒಳಗಿನ ನೀರೇ ಸಮುದ್ರದ ಒಳಗದ. ಹಂಗ ತಿಳ್ಕೊಂಡಾಗ ಅದು ಆತ್ಮದರ್ಶನ ಆಗ್ತದ. ಅದರದ ಅರ್ಥ ಆತ್ಮದ ಅರ್ಥ ಆ ಪ್ರಮಾಣದಾಗ ಅದ ಅನ್ನಂತ ಹೇಳ್ತಾರೆ. ಅದಕ್ಕಂದ್ರೆ ಇದು ಹಾಡ ಚಂದ ಹಾಡಿದ್ರು. ನಿನ್ನನ್ನು ನೀನ್ ತಿಳಿದೆ ಅಂತಂದ್ರೆ ದೇವ ಆಗ್ತೀರಿ, ನೀನ್ ನೋಡಲ್ಲ ನೀ ತಿಳಿದೆ ಅಂದ್ರೆ ದೇವ ಆಗ್ತೀರಿ, ನಿನ್ನ ನೀನ್ ಮರ್ತೆ ಅಂತಂದ್ರೆ ಜೀವ ಆಗ್ತೀರಿ. ಬಹಳ ಚಂದ ಹಾಡ. ಈ ರೀತಿ ಇದ್ದು ಬರೇ ನಿಮ್ಮೊಳಗ ಅಟ್ಟೆ ಅದನ್ನೇನು, ನಿಮ್ಮೊಳಗ ಅಟ್ಟೆ ಅದನ ಅವನ್ ಎಲ್ಲರೊಳಗು ಹಂಗೆ ಅದನ, ಎಲ್ಲರೊಳಗು ಪರಿಪೂರ್ಣ. ನಿಮ್ಮೊಳಗಿದ್ದಂಗೆ ಎಲ್ಲದ್ರೊಳಗು ಅದನ, ಎಲ್ಲಾ ಜೀವಿಗಳೊಳಗು ಅದನ, ಎಲ್ಲಾ ಮನುಷ್ಯರೊಳಗು ಅದನ, ಎಲ್ಲಾ ವಸ್ತುಗಳ ಒಳಗದನ, ಎಲ್ಲ ಕಾಲದೊಳಗು ಅದನ, ಎಲ್ಲ ದೇಶದೊಳಗ ಅದನ. ಈ ರೀತಿ ತಿಳ್ಕೊಂಡು ಎಲ್ಲಾ ಕಡೆ ಅವನೇ ಅದನ ಅಂತ ತಿಳ್ಕೊಂಡು ಎಲ್ಲ ಕಡೆ ಸರ್ವತ್ರ ಅವನನ್ನೇ ಕಂಡು ಅವನನ್ನೇ ಗೌರವಿಸಿ ಅವನೊಡನೆ ವ್ಯವಹರಿಸಿ ಬದುಕುವುದಕ್ಕೆ ಏನಂತಾರ ಅಂದ್ರೆ ನೈತಿಕತೆ, ನೈತಿಕತೆ ಅಂತ. ನೈತಿಕತೆ ಅಂದ್ರೆ ಪಾಲಿಸಿ, ಎಲ್ಲವನ್ನ ತನ್ನಂತೆ ಕಾಣದು, ಎಲ್ಲವನ್ನ ತನ್ನಂತೆ ಕಂಡು ವ್ಯವಹರಿಸೋದು. ತಾನೇ ಬೇರೆ, ಅವರೇ ಬೇರೆ, ಇನ್ನೊಬ್ರು ಬೇರೆ ಅಂತ ಹಿಂಗ ಭಾವನೆ ತಾಳದು ಅನೀತಿ. ಬರೀ ತನ್ನೊಳಗ ದೇವ್ರದನ್ನ ತಾನೇ ಶ್ರೇಷ್ಠ ತಿಳ್ಕೊಂಡು ಉಳಿದವ್ರಿಗೆ ಕನಿಷ್ಠ ಅಂತ ತಿಳ್ಕೊಂಡ್ರ ಆಗಂಗಿಲ್ಲ. ಎಲ್ಲರೊಳಗೂನು ಅವನೇ ಅದನ, ಎಲ್ಲಾ ಕಡೆ ಅವನೇ ಅದನ ಅಂತೇಳಿ ಈ ರೀತಿ ತಿಳ್ಕೊಂಡು ಬದುಕೋದಕ್ಕ ನೈತಿಕತೆ, ನೈತಿಕತೆ ಅಂತ ಎರಡನೇ ತದ್ದು. ಈ ರೀತಿ ನಮಗ ಆಧ್ಯಾತ್ಮಿಕತೆ, ನೈತಿಕತೆಗಳು ಜೀವನದಲ್ಲಿ ಅಳವಡಬೇಕಾದ್ರೆ ನಮ್ಮ ಜೀವನ ವಿಧಾನ ಶ್ರೇಷ್ಠ ಮಟ್ಟದ್ದಿರಬೇಕು, ಕೀಳು ಮಟ್ಟದ್ದಿರಬಾರದು. ಶ್ರೇಷ್ಠ ಗುಣಗಳನ್ನ ಹೊಂದಿರಬೇಕು, ಶ್ರೇಷ್ಠ ಆಚರಣೆಗಳನ್ನ ಹೊಂದಿರಬೇಕು, ಶ್ರೇಷ್ಠವಾದ ಮಾತುಗಳು, ಶ್ರೇಷ್ಠವಾದ ಆಲೋಚನೆಗಳು, ಶ್ರೇಷ್ಠವಾದ ಭಾವನೆಗಳು, ಶ್ರೇಷ್ಠವಾದ ಕೃತಿಗಳು. ಅವು ಯಾವೂ ಇನ್ನೊಬ್ಬರಿಗೆ ತೊಂದರೆ ಕೊಡಂತವ್ ಇರಬಾರ್ದು, ಎಲ್ಲರಿಗೆ ಆನಂದ ಕೊಡಂತವು, ಎಲ್ಲರಿಗೆ ಒಳ್ಳೆಯದಾಗಂತದೇ ಇರಬೇಕು. ಅಂತ ಶ್ರೇಷ್ಠವಾದ ಜೀವನ ಶೈಲಿ, ಉತ್ತಮವಾದ ಜೀವನ ಶೈಲಿ ಏನ್ ಆದಲ್ಲ, ಈ ಧಾರ್ಮಿಕತೆ ಮತ್ತು ನೈತಿಕತೆಗಳನ್ನ ಅಳವಡುವುದಕ್ಕ ಅನುಕೂಲಕರವಾಗುವಂತ ಜೀವನ ಶೈಲಿ ಏನ್ ಆದಲ್ಲ, ಈ ಜೀವನ ಶೈಲಿ ಏನಂತಾರೆ ಇದಕ್ಕ, ಸುಪೀರಿಯರ್ ಲೈಫ್ ಸ್ಟೈಲ್, ಸುಪ್ರೀಂ ಲೈಫ್ ಸ್ಟೈಲ್ ಏನಂತಾರ, ಒಂದು ಜೀವನ ಶೈಲಿಗೆ ಏನಂತಾರ. ಧರ್ಮಿ ಧರ್ಮ ಧರ್ಮಿ ಧರ್ಮ ಧಾರ್ಮಿಕತೆ ಅಂತಾರ. ಧರ್ಮ ಇಸ್ ನಥಿಂಗ್ ಬಟ್ ಎ ಸುಪೀರಿಯರ್ ಲೈಫ್ ಸ್ಟೈಲ್ ಅಷ್ಟೇ, ನಿಮ್ಮ ಜೀವನ ಶೈಲಿ. ಒಬ್ಬೊಬ್ರು ಒಂದೊಂದು ಧರ್ಮ ಏನ್ ಹೇಳ್ಯಾರಲ್ಲ, ಅವರೆಲ್ಲರೂ ತಾವು ಕಂಡಂತ ಸುಪೀರಿಯರ್ ಲೈಫ್ ಸ್ಟೈಲ್. ಈ ರೀತಿ ಆದ್ರೆ ನಮ್ ಜೀವನ ಸುಪ್ರೀಂ ಆಗ್ತದ, ಸುಪೀರಿಯರ್ ಆಗ್ತದ. ಹಿಂಗ್ ಬದುಕ್ ಮಾಡೋಣ ಅಂತ ಒಬ್ರು ಹೇಳ್ತಾರ, ಹಂಗ್ ಬದುಕ್ ಮಾಡೋಣ ಅಂತ ಒಬ್ರು ಹೇಳ್ತಾರ, ಮತ್ತೆ ಹೆಂಗೋ ಬದುಕ್ ಮಾಡೋಣ ಅದ್ಮ.
ಈ ಜಗತ್ತಿನೊಳಗೆ ಎಷ್ಟು ಧರ್ಮಗಳು ಹುಟ್ಟವ ಅವೆಲ್ಲವೂ ಒಂದೊಂದು ರೀತಿಯ ಜೀವನ ವಿಧಾನಗಳು. ಧಾರ್ಮಿಕತೆ ಅಂತಂದ್ರೆ ಜೀವನ ವಿಧಾನಗಳು, ಲೈಫ್ ಸ್ಟೈಲ್ಸ್. ಒಂದೊಂದು ಧರ್ಮದವ್ರು ಒಂದೊಂದು ಲೈಫ್ ಸ್ಟೈಲ್ ಅದಾವ, ಅವ್ರ ಪ್ರಕಾರ ಆ ಧರ್ಮಗಳ ಲೈಫ್ ಸ್ಟೈಲ್ ಅವರಿಗೆ ಅದು ಸುಪೀರಿಯರ್ ಆಗಿ ಕಂಡದ. ಅವ್ರ ಗುರುಗಳು ಆ ರೀತಿ ಹೇಳ್ಯಾರ. ಲೈಫ್ ಸ್ಟೈಲ್ ಅಂತ ತಿಳ್ಕೋಬೇಕು, ಸುಪೀರಿಯರ್ ಲೈಫ್ ಸ್ಟೈಲ್, ಸುಪ್ರೀಂ ಲೈಫ್ ಸ್ಟೈಲ್. ಹಂಗ ನಡ್ಕೊಂಡ್ರೆ ಚಂದ, ಅದೇ ನಡ್ಕೊಳ್ಳಕ ಒಂದು ಸಂಹಿತೆ, ಅದಕ್ಕೊಂದು ಧರ್ಮ ಗ್ರಂಥ ಅಂತ ಇರ್ತದ, ಅದಕ್ಕೊಬ್ಬರು ಧರ್ಮ ಗುರುಗಳು ಅಂತ ಇರ್ತಾರ. ಈ ರೀತಿ ನಡ್ಕೋಬೇಕಪ್ಪ ಅಂತೇಳಿ ಅದ್ರ ಪ್ರಕಾರ ಗುರುಗಳು ಅದ್ರಂಗ್ ನಡ್ಕೋತಿರ್ತಾರ, ಶಿಷ್ಯರು ಅದ್ರಂಗ್ ನಡ್ಕೋಬೇಕು. ಇದಕ್ಕೇನಂತಾರ, ಧಾರ್ಮಿಕತೆ. ಧಾರ್ಮಿಕತೆ ಧಾರ್ಮಿಕತೆ ಅಂದ್ರೆ ಜೀವನ ಶೈಲಿ. ಎಂತ ಜೀವನ ಶೈಲಿ? ಉತ್ತಮ ಜೀವನ ಶೈಲಿ. ಈ ಧಾರ್ಮಿಕತೆ ಏನ್ ಮಾಡ್ತದಪ್ಪ ಅಂದ್ರೆ, ಈ ಕರ್ಮ, ಉಪಾಸನೆ, ಜ್ಞಾನ ಮಾರ್ಗಗಳನ್ನ ಏನ್ ಮಾಡ್ತದ? ತಿಳಿಸಿಕೊಡ್ತದ, ಅದರಂತೆ ನಡೆಯುವುದಕ್ಕ ನಮಗ ಪ್ರೋತ್ಸಾಹಿಸ್ತದ, ಪ್ರೇರಣೆ ಕೊಡ್ತದ. ಈ ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆಗೆ ಈ ಭಕ್ತಿ, ಜ್ಞಾನ, ವೈರಾಗ್ಯ, ಅವೇನು ಉಪಾಸನೆ ಏನೇನ್ ಅದವೋ ಇವುದ್ರ ಪ್ರಕಾರ ನಡಿಬೇಕು ಅಂತೇಳಿ ನಡೆಸ್ಲಿಕ್ಕ ಪ್ರಯತ್ನ ಮಾಡ್ತದ. ಹಿಂಗೆಲ್ಲ ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ ಅನ್ನೋದು ಚಂದ ತಿಳ್ಕೋಬೇಕು. ಇವು ಗೊತ್ತಿರಂಗಿಲ್ಲ, ನಾವೇನ್ ಮಾಡಿವಿ, ನಾಗರಿಕತೆ ಒಳಗೆಲ್ಲ ಮಣ ಮಣ ಹೊಲಸಿಟ್ಕೊಂಡು ಮ್ಯಾಲ ಭಾರಿ ಭಾರಿ ಡ್ರೆಸ್ ಹಾಕೊಂಡು ಮುಖಕ್ಕ ಚಂದ ಚಂದ ಮೇಕಪ್ ಮಾಡ್ಕೊಂಡು ತಲೆ ಒಳಗಿನ ಕೂದಲುಗ ಚಂದ ಚಂದ ಕ್ರಾಪ್ ಮಾಡ್ಕೊಂಡು ಅಂದರ್ ಪರೇಶಾನಿ ಉಪ್ಪರ್ ಶೇರ್ವಾನಿ, ದೊಡ್ಡದೊಂದು ಮನಿ ಕಟ್ಟಿಬಿಡೋದು. ಆ ಮನಿಲಿಂತ ದೊಡ್ಡವ್ರ ಆಗಲಕ್ಕ ಹೋಗೋದು. ನೀವೇಡ್ ದೊಡ್ಡ ಮನಿ ಕಟ್ಟಿದ್ರು ನಿಮ್ಗೆ ಯಾರು ದೊಡ್ಡವರನ್ನಲ್ಲ. ನೀವು ಯಾವಾಗ ಈ ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆಯನ್ನ ಬೆಳೆಸ್ಕೊಂಡು ನೀವು ಪರಿಶುದ್ಧರಾಗಿ, ನೀವು ಪ್ರೇಮ ಸ್ವರೂಪರಾಗಿ, ನೀವು ಇಡೀ ಜಗತ್ತಿನ ಸಕಲ ಜೀವಾತ್ಮರಿಗೆ ಪ್ರೇಮವನ್ನ ಹಂಚಿ ಅವರ ಜೊತೆಗೆ ಜೀವನ ಮಾಡಿ ನೀವು ಅವರ ಹೃದಯದೊಳಗಿನ ಒಂದು ಸ್ಥಾನವನ್ನ ನೀವು ಗಿಟ್ಟಿಸಿ ಎಲ್ಲಾ ಜಗತ್ತಿನ ಎಲ್ಲರ ಬಾಯಿಯೊಳಗ ಇರಂಗ ಆಗಿ ಯಾರು ಇರ್ತಾರ ಅವರು ಪರಮಾತ್ಮನಿಗೆ ಪ್ರಿಯ ಆಗಿಬಿಡ್ತಾರೆ. ನಿಮಗೆ ನಾವು ಪ್ರೀತಿ ಮಾಡ್ಬೇಕ ಅಂತಂದ್ರೆ ಡೈರೆಕ್ಟ್ ನಿಮ್ಮಿಂದ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಆದೋ ಇಲ್ಲವೋ, ಆದರೆ ನಿಮ್ಮ ಮಕ್ಕಳ ಜೊತೆಗೆ ನಾವು ಪ್ರೀತಿಯಿಂದ ಇದ್ದೇವೆ ಅಂದ್ರೆ ಆಟೋಮೆಟಿಕ್ ನಿಮ್ಮ ಪ್ರೀತಿ ನಮಗ್ ಸಿಕ್ಬಿಡ್ತದೆ. ನಮ್ಮ ಮಕ್ಕಳ ದೋಸ್ತಪ್ಪ, ನಮ್ಮ ಮಕ್ಕಳ ಮಾಸ್ಟರಪ್ಪ, ನಮ್ಮ ಮಕ್ಕಳ ಟ್ಯೂಷನ್ ಮಾಸ್ಟರಪ್ಪ ಅಂತೇಳಿ ನಿಮ್ಮ ಮಕ್ಕಳಷ್ಟೇ ಪ್ರೀತಿ, ನಿಮ್ಮ ಮಕ್ಕಳ ಟ್ಯೂಷನ್ ಮಾಸ್ತರ್ಗು ಅಷ್ಟೇ ಪ್ರೀತಿ ಮಾಡ್ತಿರ್ತೀರಿ, ನಿಮ್ಮ ಮಕ್ಕಳ ಶಾಲಿ ಕೆಲಸ ಮಾಸ್ತರ್ಗು ಅಷ್ಟೇ ಪ್ರೀತಿ ಮಾಡ್ತಿರ್ತೀರಿ, ನಿಮ್ ಮಕ್ಕಳ ದೋಸ್ತರಿಗೆ ಅಷ್ಟೇ ಪ್ರೀತಿ ಮಾಡ್ತೇವೆ. ಅದೇ ರೀತಿ ಪರಮಾತ್ಮನ ಮಕ್ಕಳನ್ನ ಯಾರು ಪ್ರೀತಿ ಮಾಡ್ತಾರ ಆಟೋಮೆಟಿಕ್ ಅವ್ರಿಗೆ ಪರಮಾತ್ಮನ ಪ್ರೀತಿ ಸಿಕ್ಕೇ ಸಿಕ್ತು. ಈ ಜಗತ್ತಿನೊಳಗಿರುವ ಎಲ್ಲಾ 84 ಲಕ್ಷ ಜೀವರಾಶಿಗಳು ಪರಮಾತ್ಮನ ಮಕ್ಕಳು. ಯಾವ ಮಕ್ಕಳಿಗಾದ್ರೂ ನೀವು ಪ್ರೀತಿ ಮಾಡಿ ಅಲ್ಲಿ ಪರಮಾತ್ಮನ ಪ್ರೀತಿ ನಿಮ್ಗೆ ಆಟೋಮೆಟಿಕ್ ಇಳಿದು ಬಂದು ಬಿಡ್ತದೆ. ಓಹೋ, ಈತ ತನಗೆ ಸಂಬಂಧ ಇಲ್ಲದವ್ರ ಪ್ರೀತಿ ಮಾಡೋದು ಕಲಿಬೇಕು. ನಿಮ್ ಮಕ್ಕಳಿಗೆ ನೀವು ಪ್ರೀತಿ ಮಾಡೋದು ಏನ್ ಮಂದಿ ಕಲ್ಸೋದ್ ಬೇಕಾಗಿಲ್ಲ. ನಿಮ್ ಮಕ್ಕಳಿಗೆ ನೀವು ಪ್ರೀತಿ ಮಾಡ್ತೀರಿ, ನಿಮ್ ಹೆಂಡ್ರಿಗೆ ನೀವು ಪ್ರೀತಿ ಮಾಡ್ತೀರಿ, ನಿಮ್ ಗಂಡ್ರಿಗೆ ನೀವು ಪ್ರೀತಿ ಮಾಡ್ತೀರಿ, ನಿಮ್ ತಂದೆ ತಾಯಿ ನೀವು ಪ್ರೀತಿ ಮಾಡ್ತೀರಿ, ಇವೆಲ್ಲ ಕಲ್ಸೋದ್ ಬೇಕಾಗಿಲ್ಲ. ಆದ್ರೆ ಕಲಿಬೇಕಾಗಿದ್ದು ಏನಂದ್ರ, ನಿಮ್ಗೆ ಯಾವ ರೀತಿ ಸಂಬಂಧನೇ ಇರ್ಲಾರ್ದಂತವ್ರಿಗೆ ನೀವು ಪ್ರೀತಿ ಮಾಡೋದ್ ಕಲಿಬೇಕು. ಭಕ್ತಿ ಸಂಬಂಧಿಕರು ಇರಬಾರ್ದು, ರಕ್ತ ಸಂಬಂಧಿಕರು ಇರಬಾರ್ದು, ದೇಶ ಸಂಬಂಧಿಕರು ಇರಬಾರ್ದು, ಭಾಷೆ ಸಂಬಂಧಿಕರು ಇರಬಾರ್ದು. ಆ ರೀತಿಯಾಗಿ ನಿಮ್ ಪ್ರೀತಿ ಅವ್ರಿಗೆ ಬೇಕಾಗ್ಯದೋ ಬೇಡಾಗ್ಯದೋ, ಆದರೆ ಆ ಎಲ್ಲರ ಬಗ್ಗೆ ಒಂದು ಪ್ರೀತಿ ಮತ್ತು ಗೌರವ, ಸಕಲ ಜೀವಾತ್ಮರಿಗೆ ಲೇಸ್ ಬಯಸಂತ ಹೃದಯ ನಿಮ್ಮೊಳಗೆ ಇತ್ತಂದ್ರೆ ಆಟೋಮೆಟಿಕ್ ನಿಮಗೆ ಭಗವಂತನ ಕಾರುಣ್ಯ, ಭಗವಂತನ ಪ್ರೀತಿ ನಿಮಗ ಸಿಕ್ಕೇ ಸಿಗ್ತದ. ಈ ರೀತಿಯಾದಂತ ಒಂದು ಧಾರ್ಮಿಕತೆ, ಆಧ್ಯಾತ್ಮಿಕತೆ, ನೈತಿಕತೆ ಮತ್ತು ನಾಗರಿಕತೆ. ನಾಗರಿಕತೆ
ನಾಕ್ ಮುಂದೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ನಿಮ್ ಒಳಗ್ ಏನದ ಏನಿಲ್ಲ ಗೊತ್ತಿಲ್ಲ, ಹಿಂಗಿರ್ಬೇಕಷ್ಟೇ. ಎಷ್ಟು ನಾಟಕೀಯ ಭಾಷೆ ಆಡ್ತಾರ ಗೊತ್ತಾ ಈಗಿನವ್ರು, ಭಾಷೆ ಬಹಳ ಚಂದ ಆಡ್ತಿರ್ತಾರ, ಒಳಗ ಭಯಂಕರ ಹೊಲಸಿರ್ತಾರ. ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಮಾತಾಡ್ತಾರ, ಒಳಗ್ ನೋಡಿದ್ರ ಭಾರಿ ಡೇಂಜರ್, ಬಹಳ ಡೇಂಜರ್, ಬಹಳ ಹೊಲಸು. ಅವ್ರ ಸಂಗಟ್ ಏನಾದ್ರು ವ್ಯವಹಾರ ಮಾಡಿದಾಗ ಕುತ್ತಿಗಿನ ಕೊಯ್ದಿರ್ತಾರ, ಮ್ಯಾಲ್ ನೋಡಿದ್ರೆ ಭಯಂಕರ ನೀಟಾಗಿ ಮಾತಾಡ್ತಿರ್ತಾರ. ಇದೆಲ್ಲ ನಾಗರಿಕತೆಯಿಂದ ಕಲಿತಂತ ಒಂದು, ಒಳಗ ಏನಾಕಿರ್ಲಕ್ಕ ಹೊರಗ ಚಂದಿರು ನೀನು. ಇವ್ ಗೋರ್ಮೆಂಟ್ನವ್ರು ಬಿಲ್ಡಿಂಗ್ ಕಟ್ತಾರಲ್ಲ, ಸಿಮೆಂಟ್ ಸರಿಗ್ ಹಾಕಿರಂಗಿಲ್ಲ, ಕ್ಯೂರಿಂಗ್ ಸರಿಗ್ ಮಾಡಿರಂಗಿಲ್ಲ, ಕೆಲ್ಸ ಸರಿಗ್ ಮಾಡ್ಲಾರ್ದು ಹೊಲಸು ಬಿಲ್ಡಿಂಗ್ ಕಟ್ಟಿ ಮ್ಯಾಲ್ ಪೇಂಟ್ ಜಬರ್ದಸ್ತ್ ಹೊಡೆದ್ ಬಿಡ್ತಾರಲ್ಲ, ಆ ರೀತಿ ಇದು ನಾಗರಿಕತೆ ಅನ್ನೋದು. ಭಾರಿ ಪೇಂಟ್ ಹೊಡೆದ್ ಕೂಡ್ಲೇನೆ ಬಹಳ ಚಂದದ ಮನಿ ಅಂತ, ಒಳಗೇನದ ಗೊತ್ತಾಗಂಗಿಲ್ಲ. ಒಳಗ್ ಹೋದ್ಮೇಲೆ ಒಂದು ವರ್ಷ ಎರಡು ವರ್ಷನ ಗೊತ್ತಾಗ್ಬಿಡ್ತದೆ. ಒಂದು ಮಳೆ ಎರಡು ಮಳೆ ಒಂದು ಬಿಸಿಲು ಎರಡು ಬಿಸಿಲು ತಿಂತ ಬಿಲ್ಡಿಂಗ್ ಅಂದ್ರೆ ಎಲ್ಲಿ ಬೇಕಲ್ಲಿ ಕ್ರ್ಯಾಕ್ ಬಂದು ಸೋರ್ಲಕ್ ಎತ್ಬಿಡ್ತಾವಲ್ಲ, ಇದು ನಾಗರಿಕತೆಯ ಪರಿಣಾಮ. ಅಂದರ್ಸ ಮಜಬೂತ್ ಇರ್ಬೇಕು, ಬಾರ್ಸ ಮಜಬೂತ್ ಕಾಣಿಸ್ತದ, ಒಳಗ ಹೊಲಸಿರ್ತದ, ಇದು ನಾಗರಿಕತೆ ಪರಿಣಾಮ. ಹೊರಗೆ ಹೆಂಗ್ ಒಳಗ್ ಹೆಂಗಕ್ಕ ಹೆಂಗರ ಇರ್ರಿ, ಹೊರಗ್ ಮಾತು ಚಂದ ಆಡ್ಕೊತಿರ್ರಿ, ಒಳಗ್ ಹೆಂಗರ ಇರ್ರಿ, ಹೊರಗ್ ಬಟ್ಟಿ ಚಂದ ಹಾಕೊಂತಿರ್ರಿ. ನಿಮ್ ಮನ್ಯಾಗ ಕುಡಿಲಕ್ ನೀರಿಗೆ ದಿಕ್ಕಿಲ್ಲ ಅಂತಂದ್ರು ಒಂದ್ ದೊಡ್ಡದು ಬೈಕ್ ತಗೊಂಡ್ ಅಡ್ಡಾಡೋದು, ಒಂದ್ ದೊಡ್ಡದು ಮೊಬೈಲ್ ಇಟ್ಕೊಂಡ್ ಅಡ್ಡಾಡೋದು. ಯಾರೇ ಹಂಗಿದ್ದತ್ನಾಗ ಸ್ವಲ್ಪ ನಿಮ್ ಮನಿ ಕಡೆ ಬರಕತ್ತೀವಪ್ಪ ಅಂದ್ರೆ ಏಯ್ ಇಲ್ಲ ಇಲ್ಲ ಎಲ್ಲಿದ್ರೆ ಹೇಳ್ರಿ, ನಾವೇ ಬಂದ್ ಭೇಟಿ ಆಗ್ತೀವಿ. ಮನೆ ಒಳಗ ಇಷ್ಟು ಹಸಿಸ್ತು, ಇಷ್ಟು ಹೊಲಸಿರ್ತಾರ, ಮ್ಯಾಲ ನೋಡಿದ್ರ ಭಾರಿ ವೈಟ್ ಡ್ರೆಸ್ ಹಾಕೊಂಡು ದೊಡ್ಡ ಮಹಾತ್ಮರ ಅಡ್ಡಾಡದಂಗ ಅಡ್ಡಾಡ್ತಿರ್ತಾರ. ದೊಡ್ಡದೊಂದು ಗಾಡಿ ಇಟ್ಕೊಂಡು, ದೊಡ್ಡದೊಂದು ಮೊಬೈಲ್ ಇಟ್ಕೊಂಡು, ಇಂತ ಒಂದು ಒಳಗ ಅನಾಗರಿಕತೆ, ಮ್ಯಾಲ ನಾಗರಿಕತೆ, ಮ್ಯಾಲ ತೋರಿಸೋದು, ಇವೆಲ್ಲ ಡೇಂಜರ್ ಕೆಲ್ಸ. ಇವು ಒಳಗ್ಲಿಂತ ಚಂದ ಇರ್ಬೇಕು. ಆಧ್ಯಾತ್ಮಿಕತೆ, ನೈತಿಕತೆ, ಧಾರ್ಮಿಕತೆ ಇವೆಲ್ಲ ಒಳಗಿನ ಮಕರಂದಗಳು. ಮಕರಂದ ಇರಲಾರ್ದ ಪುಷ್ಪ ಪ್ಲಾಸ್ಟಿಕ್ ಪುಷ್ಪ. ಆ ಪ್ಲಾಸ್ಟಿಕ್ ಪುಷ್ಪದ ಸಮೀಪ ಒಂದ್ ಸಾರಿ ಹುಳ ಹೋಗ್ತದ, ನೋಡಿದ್ರೆ ಇದ್ರೊಳಗ ಏನು ಮಕರಂದ ಇಲ್ಲ ಅಂತೇಳಿ ಅದೇನ್ ಮಾಡ್ತ ಹೇಸ್ಕೊಂಡು ದೂರ ಹೋಗ್ಬಿಡ್ತು. ಹಂಗಿರ್ಬಾರ್ದು. ಅದಲ್ಲ ನಾಗರಿಕತೆಯಲ್ಲಿ ಏನೇ ಹೆಚ್ಚು ಕಡಿಮೆ ಇದ್ರೆ ಪರವಾಗಿಲ್ಲ, ಒಳಗೆ ಏನದಿರಿ ಅದು ಹೊರಗೆ ಡಿಕ್ಲೇರ್ ಆಗ್ಬೇಕು. ಹೊರಗೆ ತೋರಿಕೆ ಬೇರೆ, ಒಳಗೆ ಇರುವಿಕೆ ಬೇರೆ ಇತ್ತಂದ್ರೆ ದಟ್ ಈಸ್ ನಾಗರಿಕತೆ. ಒಂದು ದೊಡ್ಡದೊಂದು ನಗರ ಸೃಷ್ಟಿ ಮಾಡಿಕೊಂಡು ಒಂದು ಶಿಸ್ತಿನ ಬದುಕು ಮಾಡಿಕೊಂಡು ಆ ಶಿಸ್ತಿಗೆ ತಕ್ಕಂತೆ ತಮ್ಮ ಮನಸ್ಸು ಇಲ್ಲ, ಬುದ್ಧಿನೂ ಇಲ್ಲ, ಸಾಧನೆನೂ ಇಲ್ಲ, ಏನೇನು ಇಲ್ಲ, ಹಿಂಗೆಲ್ಲ ಅದಾವ. ಏನಕ್ಕಿರ್ಲಕ್ಕ ಯಾವ್ದು ಕೆಟ್ಟದ್ದಲ್ಲ. ಹೊರಗ್ ಶಿಸ್ತಿರುವ ಹೊರಗೂ ಶಿಸ್ತಿರ್ಬೇಕು, ಒಳಗೂ ಶಿಸ್ತಿರ್ಬೇಕು. ನಮ್ಮ ಆಧ್ಯಾತ್ಮ ಏನಿರ್ತದ ಒಳಗಿನ ಶಿಸ್ತಿನ ಬಗ್ಗೆ ಹೇಳುತ್ತದೆ. ಹೊರಗಿನ ಶಿಸ್ತು ಇರ್ಬೇಕು ಅದು ಹೇಳದ್ ಬೇಕಾಗಿಲ್ಲ, ಅದು ಎಲ್ಲರಿಗೂ ಗೊತ್ತದ. ಆದ್ರ ಒಳಗಿನ ಶಿಸ್ತು ಹೆಂಗಿರ್ಬೇಕು, ಈಗ ನಿಜಗುಣ ಬೋಧಾಮೃತ ಡಾಕ್ಟರ್ ಪಿ ಎಂ ಸಿದ್ದಯ್ಯನವರ ಕೃತಿ. ದುಷ್ಟ ಕಾಮಾದಿ ವಿಕಾರಗಳನ್ನ ನಾಶ ಮಾಡು, 76ನೇದು. ದುಷ್ಟ ಕಾಮಾದಿ ವಿಕಾರಗಳನ್ನ ನಾಶ ಮಾಡು. ಕಾಮಾದಿ ವಿಕಾರಗಳಂದ್ರೆ ಯಾವ ಯಾವು? ಕಾಮಾದಿ ವಿಕಾರಗಳು ಯಾವ್ಯಾವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಸುಮ್ಮನೆ ಇದಾರೆ ಹೇಳಾರಷ್ಟೇ. ಮನಸ್ಸಿನ ಈ ಇರ್ರೆಗ್ಯುಲಾರಿಟೀಸ್, ಅಸಿಸ್ತು, ಇವು ಅಪಾಯವನ್ನು ತಂದು ಒಡ್ಡುವಂತವು. ಮನಸ್ಸಿನ ಅಸಹ್ಯಕರವಾದ ವರ್ತನೆಗಳು ಒಂದು ಐದು ಆರು ಹೇಳ್ಯಾರ ಇಷ್ಟೇ ಅದಾವ ನೋಳಗ. ಇನ್ನ ಮನಾರದವ ಅದಕ್ಕೆ ಏನ್ ಮಾಡ್ತಾರ ಅವರು, ಅರಿಷಡ್ ವರ್ಗ ಅಂತ ಆರಕ್ಕೆ ಮೀಸಲು ಮಾಡಂಗಿಲ್ಲ. ಅವು ಇನ್ನ ಬೇಕಾದಷ್ಟು ಅದಾವ ಎಲ್ಲರೊಳಗ. ಇನ್ನ ಏನೇನೇನೇನೋ ನಾನಾ ತರ ಅದಾವ. ಅವ್ರವ್ರ ಗುಣ, ಅವ್ರವ್ರ ಸ್ವಭಾವ, ಅವ್ರವ್ರ ಸಂಸ್ಕಾರಗಳಿಗೆ ತಕ್ಕಂತೆ ಏನೇನೋ ಇರ್ತಾವ. ಅವಕ್ಕ ಏನ್ ಕಾಮಾದಿ ವಿಕಾರಗಳು. ಈ ಶಬ್ದ ಚಂದದ. ಹರಿಷಡ್ ವರ್ಗ ಅನ್ನೋದಕ್ಕಿಂತ ಹರಿಷಡ್ ವರ್ಗ, ಷಟ್ ಅಂದ್ರ ಆರು, ಹರಿ ಅಂದ್ರ ವೈರಿ, ಹರಿ ಅಂದ್ರ ವೈರಿ, ಷಟ್ ಅಂದ್ರ ಆರು.
ಯಾರು ವೈರಿಗಳನ್ನ ನಾಶ ಮಾಡು ಅಂದಂಗ ಅದು ಆರಕ್ಕೆ ಸೀಮಿತ ಆಗದು ಶುದ್ಧ ಬ್ರಹ್ಮಜ್ಞಾನ ಪೀಠ ಒಪ್ಪಂಗಿಲ್ಲ. ಆರಲ್ಲ ಅವ ಆರದವ 600 ಅದವ 770 ಅದವ ಬರ್ದಾರ ಒಂದ್ ಕಡೆ 770 ಸೇದಿ ಬಾವಿಗಳಂತ. ಈ ಮನಸ್ಸು ಅನ್ನೋದು ಏನ್ ಮಾಡ್ತಿರ್ತದಂತ, ಒಂದ್ ಬಾವಿಯಿಂದ ತೆಗೆದ್ ಹಾಕಿದ್ರೆ ಮತ್ತೊಂದ್ ಬಾವಿ ಆಗ ಕಾಮ ಬಿಟ್ರೆ ಕ್ರೋಧದಾಗ ಓದ್ತದ, ಕ್ರೋಧ ಬಿಟ್ರೆ ಲೋಕದಾಗ ಓದ್ತದ, ಯಾವದಾರ ಒಂದು ಬಾವಿಯಾಗಿ ಬೀಳ್ತಿರ್ತದ, ಅದಕ್ಕೆ ಎತ್ತಿ ತಂದ ಇಡದ್ರಾಗ ಮತ್ತಿನ ಒಂದ್ ಯಾವ್ದ ಬಾವಿ ಒಳಗ್ ಬೀಳ್ತಿರ್ತದ. ಹಿಂಗದವು ಅದಕ್ಕೆ ಕಾಮಾದಿ ವಿಕಾರಗಳು ಅಂತ ಶಬ್ದ ಯೂಸ್ ಮಾಡಿ ಅವು ಏನದವ ದುಷ್ಟ ಅದವ. ದುಷ್ಟತನದಿಂದ ಏನಾಗ್ತದ, ಕೆಟ್ಟ ಪರಿಣಾಮಗಳು ಆಗ್ತವ, ಅವುಗಳನ್ನ ನಾಶ ಮಾಡು, ಅದೇ ಚಂದ ಅಂತ ಹೇಳಿದ್ರು. ಮತಿಯೊಳಗೆದ ದುರ್ವಿಕೃತಿಯ ನಚ್ಚಳಿಯುವುದೇ ಚಂದಮ್ಮ. ಈ ಮತಿ ಬುದ್ಧಿ ಒಳಗ ತುಂಬಿದ ಈ ದುರ್ವಿಕೃತಿಗಳನ್ನ ಅವುಗಳನ್ನ ಅಳಿದು ಬಿಡದ, ಅವುಗಳ ಅಚ್ಚು ಸಹಿತ ಅಳಿದು ಬಿಡದ, ಅವು ಇರ್ಲಾರ್ದಂಗ ಮಾಡ್ಬೇಕು, ಅದೇ ಚಂದ. ದುಷ್ಟ ಕಾಮ ಕ್ರೋಧಾದಿ ಹರಿ ನೋಡ್ರಿ, ಹರಿ ಷಡ್ ವರ್ಗ ಅನ್ನಲ್ಲ, ಹರಿ ವರ್ಗ ಏನ್ ಚಂದ ಬರ್ದಾರ ನೋಡ್ರಿ, ಷಡ್ ಅಂತ ಶಬ್ದನೇ ಬಳಸಿಲ್ಲ, ಹರಿ ಷಡ್ ವರ್ಗ ಅಲ್ಲ, ಹರಿ ವರ್ಗ ಇದು ಚಂದದ. ದುಷ್ಟ ಕಾಮ ಕ್ರೋಧಾದಿ ಹರಿ ವರ್ಗ, ಹರಿ ವರ್ಗ ಅಂದ್ರೆ ವೈರಿಗಳ ವರ್ಗ, ಇವುಗಳ ಬಗ್ಗೆ ಉದಾಸೀನ ಮಾಡದೆ ಇವುಗಳನ್ನ ಏನ್ ಮಾಡ್ಬೇಕು, ದೂರ ಮಾಡಬೇಕು. ಏನ್ ಮಾಡ್ತೀರಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತಿನ್ ಸಂಶಯ ಮತ್ತಿನ್ನೇನೇ ನಿಮ್ಗೊಳಗ್ ಬರ್ಲಕತ್ತವ. ಈಗ ನಿಮ್ ಮನೆಯೊಳಗ ಒಂದ್ ಚೋಳ ಬಂತಪ್ಪ, ಸೀರಿಯಸ್ ಆಗ್ತೀರ ಇಲ್ಲ? ಸೀರಿಯಸ್ ಆಗಿ ಏನ್ ಮಾಡ್ತೀರಿ, ಎಲ್ಲಿ ಚಪ್ಲಿ ತುಂಬ ಚಪ್ಲಿ ತುಂಬ ಬೇರೆ ಏನು ಸಿಗಲ್ಲ, ಏನ್ ಅದಕ್ಕೆ ಚೌಳಿ ಬಿಡ್ಲಿಕ್ಕೆ ಚಪ್ಲಿನೇ ಬೇಕ, ಚಪ್ಲಿ ತಂದ್ ಹೊಡಿತಾರ ಅದಕ್ಕೆ ಚೌಳಿ ಚಪ್ಲಿ ತಗೊಂಬರ್. ಏ ಎಲ್ಲಿ ಒಂದ್ ಚಪ್ಲಿ ತಗೊಂಬರ್, ಚಪ್ಲಿ ತೊಂಡ್ರೆ ಪತ್ ಹಾಕ್ಬಿಡ್ತಾರ ಪಾಪ. ಅದು ತಂದು ತಾನು ಏನೋ ಆಹಾರ ಸ್ವೀಕಾರ ಮಾಡ್ಲಿಕ್ಕ ಎಲ್ಲೋ ತನಗೂ ಆಹಾರ ಸಿಗ್ತದಂತ ಹೇಳಿ ಈ ಹಿಂಗ ಅಡ್ಡಾಡ್ಕೊಂಡು ಹೊಂಟಿರ್ತದ. ಅದು ಏನಾರ ಯಾರಿಗಾರ ಕಚ್ಚಬೇಕಂತ ಹೋಗ್ಲಕತ್ತದ, ಯಾರಿಗಾರ ಡ್ಯಾಮೇಜ್ ಮಾಡ್ಬೇಕಂತ ಹೋಗ್ಲಕತ್ತದ, ಏನಿಲ್ಲ. ಅಸುಮ್ ತನ್ನ ಆಹಾರಕ್ಕಾಗಿ ತಾನು ಅಲಿತಾ ಅಲಿತಾ ನಿಮ್ಮ ಮನೆಗೆ ಬಂದ್ ಬಿಟ್ಟದ. ಅವ್ರದೆಲ್ಲ ಎಷ್ಟು ರಿಸ್ಕ್ ನೋಡ್ರಿ, 84 ಲಕ್ಷ ಜೀವ ರಾಶಿಗಳದು ಕಷ್ಟ ಏನದ ಅಂತಂದ್ರೆ, ರಾತ್ರಿಯವು ಹೊರಗ ಬಂದು ಮುಂಜಾನೆ ಮನುಷ್ಯ 7 ವರ್ಷರಲ್ಲಿ ತಮ್ ತಮ್ಮ ಜಾಗದಾಗ ತಾವು ಮುಚ್ಕೊಂಡು ಕುಂದಿರ್ಬೇಕಷ್ಟೇ. ಅವು ಎಲ್ಲರ ಹೊರಗ ಬಂದು ಮನುಷ್ಯನ ಕಣ್ಣಿಗೆ ಬಿದ್ದು ಮುಗಿತಾವ ಅದರ ಆಯುಷ್ಯ. ಹಂಗದ ನೋಡ್ರಿ ಅವ್ರ ಪರಿಸ್ಥಿತಿ, ಮನುಷ್ಯನ ಕಣ್ಣಿಗೆ ಬೀಳಲಾರ್ದಂಗ ಅವು ಏನಾಗ್ಬೇಕು, ಒಳಗ ಮುಚ್ಕೊಂಡಿರ್ಬೇಕಷ್ಟೆ. ಎಷ್ಟು ದುಷ್ಟ ಸ್ವಭಾವ, ಅವನು ನೋಡಿದ ಕೂಡ್ಲೇನೆ ಹಿಡಿದ್ ಕೊಲ್ಲೇ ಬಿಡ್ಬೇಕಂತ ನಿರ್ಣಯ ಮಾಡಿಬಿಟ್ಟಾನೆ ಮನುಷ್ಯ. ಕಂಡ್ರೆ ಸಾಕು ಕೊಲ್ಲೆ ಹಾಕ್ಬಿಡು, ಕಂಡ್ರೆ ಸಾಕು ಕೊಲ್ಲೆ ಹಾಕ್ಬಿಡು, ಅವೆಲ್ಲ ಸತ್ತೆ ಹೋಗ್ಬೇಕು. ಅವು ಕಣ್ಣಿಗೆ ಬಿತ್ತು ಮುಗಿತಾವದ್ರ ಆಯುಷ್ಯ, ಕಣ್ಣಿಗೆ ಬಿತ್ತು ಮುಗಿದ್ರ ಇವನ ಕಣ್ಣು ತೆರೆದ್ರಾಗೆ ಅವು ಎಲ್ಲರ ಒಂದ್ ಕಡೆ ಅಡಕೋಬೇಕು. ಅಷ್ಟ್ರಾಗೆ ಅವ ಆಹಾರ ನೀರ್ ಎಲ್ಲ ಮುಗಿಸ್ಕೊಂಡು ಸುಮ್ಮ ಒಂದ್ ಕಡೆ ಒಳಗ್ ಕೂತಿರ್ಬೇಕು. ಜಗತ್ತಿನಾಗ ಹೆಂಗದ ನೋಡ್ರಿ, ಮನುಷ್ಯನ ದೃಷ್ಟಿಯ ಪ್ರಭಾವ ಹೆಂಗದ ಈ ಜಗತ್ತಿನೊಳಗೆ ಇತರ ಜೀವರಾಶಿಗಳಿಗೆ ಎಷ್ಟು ಅವನು ಕಂಟ್ರೋಲ್ ಇಟ್ಟನ ಏನು. ಅಂತ ಪ್ರಾಣಿಗಳು ಬಂದಾಗ ಚಪ್ಲಿ ತೊಗೊಂಡು ರಪ್ರಪ್ರಪ್ರಪತ್ ಬಡ್ದ ಹೆಂಗ ಹೊರಗೆ ಹಾಕ್ತಿರೋ ಅದೇ ರೀತಿ ಏನ್ ಮಾಡ್ಬೇಕು, ನನ್ನ ಮನಸ್ಸಿನಲ್ಲಿ ಬೆಕ್ಕು ಬಂದಿದೆ, ಬೆಕ್ಕಂದ್ರೇನು ಬೇಕು ಎಂಬ ಆಸೆ ಉಂಟಾಗಿದೆ. ಏನ್ ಮಾಡ್ಬೇಕು, ಬೆಕ್ಕು ಬೆಕ್ಕು ಬರೋನ ಅಪಶಕುನ ಅಂತೆ, ಬೆಕ್ಕು ಅಪಶಕುನ ಅಲ್ಲ, ಬೇಕು ಎಂಬ ಆಸೆನೆ ಅಪಶಕುನ. ನೀವು ಬೇಕಂದ್ರೂ ಸರಿ ಸಾಕಂದ್ರೂ ಸರಿ, ನಿಮ್ ಜೀವನದಾಗ ಏನೇನ್ ಭೋಗಗಳು ಬರ್ತಾ ಸಿಗ್ಬೇಕ ಅವೆಲ್ಲ ಸಿಗ್ತಿರ್ತಾವ, ಅದ್ರೊಳಗ ನಿಮ್ಮದು ಬೇಕು ಬೇಡಗಳಂತ ಏನದವಲ್ಲ, ಇದು ಕಾಮ. ಈ ಕಾಮ ಏನಾಗ್ಬೇಕು, ಇದು ಬಂದದಂದ ಕೂಡ್ಲೇನೆ ಚೋಳು ಬಂದಷ್ಟೇ ಸೀರಿಯಸ್ ತಿಳ್ಕೊಬೇಕು. ಚೋಳು ಬಂದದಂತ ಸೀರಿಯಸ್ ತಿಳ್ಕೊಂಡು ಏನ್ ಮಾಡ್ಬೇಕು, ಅದಕ್ಕೆ ಎದರ್ಲೆ ಬಡಿಬೇಕಂತ ಹೇಳಿವಿ, ಹಂಗ ಬಡಿಬೇಕು. ಗುರುವಿನ ಉಪದೇಶ ಬಂದು ಅದನ್ನ ನೆನಪ್ ಮಾಡ್ಕೊಂಡು, ಏ ಇದು ಬರಬಾರ್ದು, ಇದ್ರ ಕೆಲ್ಸ ಇಲ್ಲ,
ಕ್ರೋಧ ಬಂದದ, ಇದರದ ಕೆಲ್ಸ ಇಲ್ಲ. ಕ್ರೋಧ ಇರ್ಲಾರ್ದೇನು ನಾವು ಕೆಲ್ಸ ಮಾಡ್ಬೋದು, ಕಾಮ ಇರ್ಲಾರ್ದೇನು ಕೆಲ್ಸ ಮಾಡ್ಬೋದು, ಲೋಭ ಇರ್ಲಾರ್ದೇನು ಕೆಲ್ಸ, ಇವು ಇರ್ಲಾರ್ದೆ ನಾವು ಜೀವನ ಮಾಡ್ಬೋದು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯ ಇವು ಇಲ್ಲದೇನು ಜೀವನ ಮಾಡ್ಬೋದು. ಇವಿದ್ರು ಜೀವನ ಮಾಡ್ಬೋದು. ಇವಿದ್ದು ಜೀವನ ಮಾಡಿದೇವ ಅಂತಂದ್ರ ವೈರಿಗಳನ್ನ ಮನೆಯೊಳಗೆ ಇಟ್ಕೊಂಡು ಜೀವನ ಮಾಡ್ದಂಗ, ಇವು ಇಲ್ಲದೆ ಜೀವನ ಮಾಡಿದೇವ ಅಂತಂದ್ರ ಚಂದವಾದ ಬದುಕು, ಆನಂದವಾದ ಬದುಕು. ಅದಕ್ಕ ದುಷ್ಟ ಕಾಮ ಕ್ರೋಧಾದಿ ಅರಿವರ್ಗಗಳ ಬಗ್ಗೆ ಉದಾಸೀನ ಮಾಡದೆ ಅವುಗಳನ್ನ ದೂರ ಮಾಡಬೇಕು. ಅವು ಒಳಗಿದ್ದು ಅಂದ್ರೆ ಏನಾಗ್ತಾವ, ವಿನಾಶಕಾರಿ. ಕಣ್ಣೊಳಗೆ ಬಿದ್ದ ಹರಳು, ಕಾಲೊಳಗೆ ನೆಟ್ಟ ಮುಳ್ಳು, ಮನೆಯ ಜಗಳ, ಅವು ಸ್ವಲ್ಪವೆಂದು ಉದಾಸೀನ ಮಾಡಿದರೆ ಮುಂದೆ ದೊಡ್ಡ ಅನರ್ಥಗಳನ್ನೇ ಉಂಟು ಮಾಡುತ್ತವೆ. ಮನೆಯೊಳಗ ಏನೋ ಸಣ್ಣ ಜಗಳ ಆಡ್ಲಿಕ್ಕತ್ತಾರ ನಡಿ ಅಂತಂದ್ರ ದೊಡ್ಡವ್ರ ಏನಾರ ಮರ್ತು ಸುಮ್ಮ ಬಿಡ್ಬಹುದು. ಆ ಮನೆ ಸಣ್ಣ ಸಣ್ಣವ್ರ ಏನಿರ್ತಾರಲ್ಲ ಅವು ಮನಸ್ಸಿನಾಗ ಇಟ್ಕೊಂಡು ಅವ್ ಹಂಗೇ ಬೆಳೆಸ್ಕೊಂಡು ಮನಿವನ್ನು ಒಡೆದು ಹಾಕಷ್ಟು ಸಮಸ್ಯೆಗೆ ತಂದಿಟ್ಬಿಡ್ತಾರೆ. ಅದರಂತೆ ಬುದ್ಧಿಯಲ್ಲಿ ಉತ್ಪನ್ನವಾಗುವ ಈ ಕಣ್ಣೊಳಗ ನಟ್ಟ ಮುಳ್ಳು, ಕಾಲೊಳಗ ಕಣ್ಣೊಳಗ ಬಿದ್ದ ಹರಳು, ಕಾಲೊಳಗ ನಟ್ಟ ಮುಳ್ಳು, ಅವು ಏನ್ ಮಾಡ್ಬೇಕು ಅಂದ್ರೆ ಅವು ಅವಾಗಿಂದ ಅವಾಗ ತೆಗೆದಾಕ್ಬೇಕು. ತೆಗೆದಾಕ್ಲಿಲ್ಲ ಅಂದ್ರ ಒಳಗ ಬಹಳ ಪಳ್ಳು ಜಾಗ ಅದ. ಕಣ್ಣೊಳಗ್ನು ಎಲ್ಲೋ ಒಂದ್ ಕಡೆ ಜಾಗ ಅದ, ಕಾಲ್ ಒಳಗ್ನು ಎಲ್ಲೋ ಒಳಗ ಟೊಳ್ಳು ಜಾಗ ಇರ್ತದ. ಅದು ಸರ್ದಾಡಿ 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 ಹೋಗಿ ಎಲ್ಲೋ ಒಂದು ಫ್ರೀ ಸ್ಪೇಸ್ ನಾಗ ಹೋಗಿ ಕುತ್ ಬಿಡ್ತಾವ. ಅವ್ ಕುಂತ ಏನ್ ಮಾಡ್ತಾವ, ಆಮೇಲ ಅವ್ ಒಳಗ ಗಂಟುಗಳ ತಯಾರ ಮಾಡಿ ಗಂಟಾಗಿ ಅವ್ ಆಪರೇಷನ್ ಮಾಡಿ ತೆಗಿಬೇಕನ್ನಷ್ಟ್ರ ಮಟ್ಟಿಗೆ ಸೀರಿಯಸ್ ಮ್ಯಾಟರ್ ಆಗ್ತಾವ. ಹಿಂಗಾಗಿ ಇವುಗಳು ಬೆಳೆದು ಅವು ದೊಡ್ಡ ಆಗಿ ಶರೀರ ಹಾಳು ಮಾಡುವಂತ ಪರಿಸ್ಥಿತಿ, ಅಪಾಯ ಕೊಡುವಂತ ಪರಿಸ್ಥಿತಿ ಉಂಟಾಗಿರ್ಕಿಂತ ಮೊದಲ ಅವುಗಳನ್ನು ತೆಗೆದಾಕ್ಬೇಕು. ಅದರಂತೆ ಬುದ್ಧಿಯಲ್ಲಿ ಉತ್ಪನ್ನವಾಗುವ ದುಷ್ಟ ಕಾಮ ಕ್ರೋಧ ಲೋಭ ಅಂತಂದ್ರೆ ಜಿಪುಣತನ, ಮತ್ತೆ ಮೋಹ ಎಲ್ಲ ಇವುದರ ಅರ್ಥ ನಿಮಗ್ ಗೊತ್ತದ. ಮದ ಮತ್ಸರಗಳೆಂಬ ವಿಕಾರಗಳನ್ನ ದುರ್ಗುಣಗಳನ್ನ ಉತ್ಪತ್ತಿಯಾದ ಕ್ಷಣದಲ್ಲಿಯೇ ಉದಾಸೀನ ಮಾಡದೆ ವಿವೇಕದಿಂದ ಬೇಗನೆ ನಾಶ ಮಾಡಬೇಕು. ಅವುಗಳ ಬಗ್ಗೆ ಉದಾಸೀನ ಮಾಡಿದರೆ ಅವು ಬಲಿತು ಮುಂದೆ ಅನೇಕ ಅರ್ಥಗಳನ್ನೇ ಕಾರ್ಯಗಳನ್ನೇ ಮಾಡಿಸಿ ಇಹಪರಗಳಲ್ಲಿ ದುಃಖ ವನ್ನೇ ಉಂಟು ಮಾಡುತ್ತದೆ. ಅವುಗಳನ್ನು ಉದಾಸೀನ ಮಾಡದೆ ನೀವು ಏನರೇ ಮಾಡಿದ್ ಬಿಟ್ರಿ, ಒಂದ್ ಸ್ವಲ್ಪ ಅವುಗಳ ಬಗ್ಗೆ ನೀವು ಕೇರ್ಲೆಸ್ ಆದ್ರಿ, ಒಳಗ ಹಂಗೆ ಇಟ್ಕೊಂಡಿದ್ರಿ ಅಂತಂದ್ರೆ ಅವು ಅದವ ಇದ್ರಿರಲಕ್ಕಂತ ಅನ್ಕೊಂಡ್ರಿ ಅಂತಂದ್ರ ಅವು ಬಲಿತು ಮುಂದೆ ದೊಡ್ಡವಾಗಿ ಅನರ್ಥಗಳನ್ನೇ ಪಾಪ ಕಾರ್ಯಗಳನ್ನೇ ಮಾಡಿಸಿ ಆ ಕಡೆ ಮೋಕ್ಷಕ್ಕೂ ಹತ್ತು ಕೊಡಂಗಿಲ್ಲ, ಈ ಕಡೆ ಲೌಕಿಕ ಭೋಗನು ಸರಿಗ್ ಮಾಡ್ಲಕ್ ಬರಂಗಿಲ್ಲ. ಲೌಕಿಕದಲ್ಲಿ ಭೋಗ ಇಲ್ಲ, ಪರಮಾರ್ಥದಲ್ಲಿ ಮೋಕ್ಷ ಇಲ್ಲ, ಅಂತರ್ಪಿಸಾಚಿಯಾಗಿ ನಿಲ್ಲಿಸ್ಬಿಡ್ತಾವೆ ನಮ್ಗೆ ಸಮಸ್ಯೆ ಮಾಡಿ. ಅವು ನರಕದ ಮಹಾದ್ವಾರಗಳು. ಈ ಅರಿ ವರ್ಗಗಳೇನದವಪ್ಪ ಅಂದ್ರೆ ನರಕದ ಮಹಾದ್ವಾರಗಳು. ಎಂತ ವಾಕ್ಯ ಹೇಳೇ ನೋಡ್ರಿ, ಅವು ಇಟ್ಕೊಂಡ್ರಿ ಅಂತಂದ್ರ ನರಕದೊಳಗ ಆರಾಮ್ ಈಜಿದಾಗಿ ಬಾಗ್ಲ ತೆರ್ಕೊಂಡೆ ಕೂತಿರ್ತಾವ ಅಂತ ಒಳಗ್ ಹೋಗ್ಬೇಕು ಅಷ್ಟೇ. ಅವು ಮುಚ್ಚಿರ್ಬೇಕ ತೆರೆದಿರ್ಬೇಕ್ರಿ, ಮುಚ್ಚಿರ್ಬೇಕು. ಕಡಕದ ಬಾಗಿಲ ಮುಚ್ಚಿರ್ಬೇಕು, ಸ್ವರ್ಗದ ಬಾಗಿಲ ತೆರೆದಿರ್ಬೇಕು. ಇವೇನದವ ನಮ್ಮಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯ ಮತ್ತಿನ್ನೇನೇನೋ ಭಾವನೆಗಳು ಬರ್ಲಕತ್ತವ ಅಂತಂದ್ರ ನರಕದ ಬಾಗಿಲ ತೆರೆದದ. ಯಾವ ಟೈಮ್ನೊಳಗ ಒಳಗ ನುಗ್ಗಿಸ್ತದ ಕಾಲ ಗೊತ್ತಿಲ್ಲ ಅಂತ ಹಿಂಗ. ಆದ್ದರಿಂದ ಮನುಷ್ಯ ವಿವೇಕದ ಬಲದಿಂದ ಕಾಮಾದಿ ದುರ್ಗುಣಗಳನ್ನ ನಿಗ್ರಹಿಸಬೇಕು, ಇದೇ ಯೋಗ್ಯವು. ವಿವೇಕದ ಬಲ, ವಿವೇಕದ ಬಲ ಅಂದ್ರೇನ್ರಿ? ವಿವೇಕದ ಬಲ ಅಂದ್ರೆ ಏನು? ಗುರು ಮತ್ತು ಗುರು ಮತ್ತು ಶಾಸ್ತ್ರಗಳನ್ನು ಹೇಳಿದ ವಿಚಾರಗಳನ್ನು ಮನನ ಮಾಡಿಕೊಂಡು ಅದರಂತೆ ನಡೆಯುವುದು ವಿವೇಕ.
ವಿವೇಕದ ಅರ್ಥ ಹಂಗಲ್ಲ. ಎಲ್ಲವನ್ನು ತಿಳ್ಕೊಂಡು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿ. ವಿವೇಕ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳೋದು. ಯಾವ್ದು ಸರಿ ಮತ್ತು ಯಾವ್ದು ತಪ್ಪ, ಶಾಸ್ತ್ರ ಯಾವ ಹೇಳುತ್ತೆ ಅದು ನಡಿಬೇಕು. ಶಾಸ್ತ್ರ ವಿಮುಖವಾದ್ರೆ ಬಿಟ್ಟು ಬಿಡ್ಬೇಕು. ವಿವೇಕ ಅಂತಂದ್ರೆ, ವಿವೇಕ ಅಂದ್ರೆ ಒಳ್ಳೇದು ಕೆಟ್ಟದು, ಸರಿ ತಪ್ಪು, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು, ಯಾವಾಗ ತಿನ್ಬೇಕು ಯಾವಾಗ ತಿನ್ನಬಾರ್ದು, ಯಾವ್ದು ಮಾತನಾಡಬೇಕು ಯಾವ್ದು ಮಾತನಾಡಬಾರ್ದು, ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು, ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗಬಾರ್ದು, ಮತ್ತಿನ್ನೇನು ಗುಡ್ ಅಂಡ್ ಡು ನಾಟ್, ಗುಡ್ ಅಂಡ್ ಬ್ಯಾಡ್, ಒಳ್ಳೇದು ಕೆಟ್ಟದ್ದು, ಮಾಡ್ಬೇಕು ಮಾಡಬಾರ್ದು, ಇದು ಏನಪ್ಪ ಅಂದ್ರೆ ವಿವೇಕ. ವಿವೇಕ ಬಲ, ನಿಮ್ಗ ಬಲ ಇರ್ಬೇಕು, ವಿವೇಕದ ಬಲ ಇರ್ಬೇಕು ಪವರ್ಫುಲ್ ಆಗಿ. ಅದ್ರದ್ದು ಬಲ ಇದ್ದವನಿಗೆ ಏನಾಗ್ತದ, ಕಾಮದ ದೋಷ ದರ್ಶನ ಆಗ್ತದೆ, ಇದು ಕೆಟ್ಟದ್ದು ಅಂತ ಗೊತ್ತಾಗ್ತದೆ. ಇಲ್ಲಂತ ಅವನಿಗೆ ಕಾಮದ ದೋಷ ದರ್ಶನ ಆಗಂಗೇ ಇಲ್ಲ, ಕಾಮ ಕೆಟ್ಟದ್ದೇ ಅಂತ. ನಾನು ದೋಷ ದರ್ಶನ ಆಗ್ಬೇಕಾದ್ರೆ ವಿವೇಕ ಇರ್ಬೇಕು. ವಿವೇಕದ ಬಲ ಇದ್ದವನಿಗೆ ದುರ್ಗುಣಗಳ ದೋಷ ದರ್ಶನ ಉಂಟಾಗುತ್ತದೆ, ವಿವೇಕದ ಬಲ ಇರಲಾರದವನಿಗೆ ಏನಾಗ್ತದ, ದುರ್ಗುಣಗಳೇ ಸದ್ಗುಣಗಳು ಅನ್ನಿಸ್ತಿರ್ತಾವ, ಅವಗುಣಗಳೇ ಸದ್ಗುಣಗಳು ಅನ್ನಿಸ್ತಾವ. ಹೆಂಗ ಅರ್ಥ ಆಯ್ತಾ ವಿವೇಕ ಅಂದ್ರೆ ಏನಂತ? ವಿವೇಕ ಅಂದ್ರೆ ಡೂ ಅಂಡ್ ಡು ನಾಟ್ ಹೇಳ್ತಿರಲ್ಲ ಪೇಷಂಟ್ಗಳಿಗೆ, ಇದು ತಿನ್ನಬಾರ್ದು ಇದು ತಿನ್ನಬೇಕು ಮತ್ತೆ ಹೇಳ್ತಿರಲ್ಲ, ಅದೇ ವಿವೇಕ. ಅವ ಹೋಗಿ ಮತ್ತೇನ್ ಮಾಡ್ತಾನ, ತಿನ್ಬೇಡ ಅಂದ್ರೆ ತಿಂತಾನ, ಮತ್ ಬರ್ತಾನ, ನನಗೆ ಹಿಂಗಾಗ್ಯದ. ಆ ರೀತಿ ಬರೋವನಿಗೆ ಏನಂತಾರ, ಮಾಡಬಾರ್ದು ಮಾಡಿ ಮತ್ ಬರ್ತಾನ ಬ್ಯಾಡ್ ಅಂತೀವಿ, ಇದನ್ನು ಅವಿವೇಕಿ ಅಂತಾರ. ಅಷ್ಟೇ, ಸಕ್ರಿ ತಿನ್ಬೇಡ ಅಂತ ಶುಗರ್ ಪೇಷಂಟ್ ಹೇಳ್ತದೆ. ದವಾಖಾನೆ ಅಂದು ಹೊರಗ್ ವಾದ ಕೂಡ್ಲೇನೆ ಅವನಿಗೆ ದುಷ್ಟರ ಸಂಘ ಇರ್ತದೆ. ಡಾಕ್ಟರ್ಗಳು ಹಂಗೆ ಹೇಳ್ತಿರ್ತಾರ, ಏನ್ ಸಕ್ರಿ ತಿನ್ಲಾರ್ದೆ ಹಂಗೆ ಸತ್ತೋದ್ರೆ ಹೆಂಗಾಗ್ತದ, ಸಕ್ರಿ ತಿನ್ ನಾವು ಸಕ್ರಿ ತಿಂದ ಸಾಯ್ತು ಬಾ ತಗೋ ತಿನ್ನು ಕುಡಿ ಅಂತೇಳಿ ಚಾ ಕುಡಿಸ್ಲಕ್ ಚಾಲು ಮಾಡ್ತಾರ. ಆಯ್ತಾವ ಸಾವಕಾಶ ಆಕೆ ಟ್ಯಾಬ್ಲೆಟ್ ಪವರ್ ಮೇಲ ಬದುಕ್ತೀನಿ ಅಂತ ತಿಳ್ಕೊಂಡು ಅವ್ ಮತ್ತೆ ಸಕ್ರಿ ತಿನ್ಲಕ್ ಹತ್ ಬಿಡ್ತಾನ. ಅದು ಸಕ್ರಿ ತಿನ್ನೋದ್ರಿಂದ ಏನಾಗ್ತದ, ಯಾವುದೇ ವೈದ್ಯರು ಹೇಳಿದ ಪಥ್ಯವನ್ನ ನಾವು ಅಲಕ್ಷ್ಯ ಮಾಡಿದಾಗ ಏನಾಗ್ತದ ಅಂದ್ರೆ, ಒಳಗ ಒಂದು ಕತ್ತಿ ಮಸಿತಿರ್ತದ. ಕತ್ತಿ ಹ್ಯಾಂಗ್ಯಾಂಗ್ ನೀವು ಸಕ್ರಿ ತಿಂತೀರಿ, ಹ್ಯಾಂಗ್ಯಾಂಗ್ ನೀವು ಡಾಕ್ಟರ್ ಹೇಳಿದ್ದು ಅಲಕ್ಷ್ಯ ಮಾಡ್ತೀರಿ, ಹಂಗ ನಿಮ್ ಒಳಗ ಒಂದು ಕತ್ತಿ ಮಸಿಲ ಕತ್ತಿ ಬಿಟ್ಟಿರ್ತದ. ಅದು ಯಾವ ಟೈಮ್ನೊಳಗ ನಿಮ್ ಕಿಡ್ನಿಗ್ ಆಗ್ತದೋ, ಹಾರ್ಟಿಗ್ ಆಗ್ತದೋ, ಕಣ್ಣಿಗ್ ಆಗ್ತದೋ, ಲಿವರ್ಗ್ ಆಗ್ತದೋ, ಯಾವ ಪಾರ್ಟಿಗೆ ಅದು ಕತ್ತಿ ಎತ್ತಿ ಹೊಡಿತದ ಗೊತ್ತಿಲ್ಲ, ಶಾರ್ಪ್ ಆಗ್ಲಕತ್ತದ ಕತ್ತಿ ಅಂತ ತಿಳ್ಕೋಬೇಕು. ಒಳಗ ನಾವು ವೈದ್ಯರ ವಿಚಾರಗಳನ್ನ ಯಾವಾಗ ನಾವು ಅವ್ರು ಹೇಳಿದ ಸೂಚನೆಗಳನ್ನ ಅಲಕ್ಷ್ಯ ಮಾಡ್ತೀವಿ, ಬ್ಯಾಡ್ ಅಂದದ್ದು ನಾವು ಮಾಡ್ತೀವಿ, ಆವಾಗ ಏನಾಯ್ತು, ನೀವ್ ಎಷ್ಟರ ಔಷಧಿಗಳು ತಗೊಂಡ್ರ ಆ ಬಾಧೆ ನಿಮಗೆ ಆಗದೆ ಇರಬಹುದು, ಆದರೆ ಒಳಗ ಕತ್ತಿ ಮಸಿತಿರ್ತದ. ಕತ್ತಿ ಮಸದ ಮೇಲ ಎದಕ್ ಮಸಿತಿರ್ತದ, ಯಾರಿಗೆ ಒಬ್ಬರಿಗೆ ಹಾಕ್ಬೇಕತ್ತ ಮಸಿತಿರ್ತದ, ಇಟ್ಕೊಂಡು ಕೂತದ ಅದು ದ್ವೇಷ. ಅದು ಏನ್ ಮಾಡ್ತದ, ಎತ್ತಿ ಎಲ್ಲರ ಒಂದ್ಸಾರಿ ಬ್ರೈನ್ಗೆ ಅಟ್ಯಾಕ್ ಆಯ್ತು, ಓ ಲಕೋ ಲಕೋ ಆಗ್ಯದ ಲಕೋ ಆಗ್ಯದ, ಹಾರ್ಟಿಗ್ ಅಟ್ಯಾಕ್ ಆಯ್ತು, ಇಲ್ಲ ಏನಿಲ್ಲ ಅಂದ್ರೆ ಕೈ ಕಾಲುಗಳಿಗೆ ಅಟ್ಯಾಕ್ ಮಾಡಿ ಸುಮ್ ಒಂದ್ ಕಡೆ ಚಪಗಲ್ ಹಾಕೊಂಡು ಒಂದ್ ಮನ್ಸದ ಮೇಲೆ ಕುಂದಿರ್ಬೇಕು, ಕುತ್ತಲ್ಲೇ ಎಲ್ಲ ಮಾಡ್ಬೇಕು, ಹಂಗ ಮಾಡಿ ಇಟ್ಬಿಡ್ತದ. ಅದಕ್ಕ ಡಾಕ್ಟರ್ ಏನ್ ಬ್ಯಾಡ್ ಅಂದರ ಅದನ್ನ ಬಿಟ್ಟು ಡಾಕ್ಟರ್ ಏನ್ ಮಾಡಂದರ ಆ ರೀತಿ ಮಾಡಿದ್ರೆ ಅದಕ್ಕೆ ವಿವೇಕ. ಡಾಕ್ಟರ್ ಮಾಡಂದದು ಮಾಡ್ಲಾರ್ದಂಗಿರೋದು, ಡಾಕ್ಟರ್ ಬ್ಯಾಡ್ ಅಂದದ್ದು ಮಾಡ್ಕೊತಿದ್ರೆ ಅದು ಅವಿವೇಕ. ಅದೇ ರೀತಿ ಇಲ್ಲಿ ಗುರುಗಳು ಈ ಮತ್ತೆ ಹೇಳ್ಬಿಟ್ಟಾರೆ, ಇವು ಆರು ಏನದವ ನಿಮ್ಮ
ವೈರಿಗಳು, ಇವು ನಿಮಗೆ ಅಪಾಯವನ್ನು ಉಂಟು ಮಾಡ್ತಾವ. ಹರಿ ವೈರಿಗಳು, ಇವುಗಳನ್ನ ನೀನು ತ್ಯಜಿಸಬೇಕು, ಇವು ಇಟ್ಕೋಬಾರದು ಅಂತ ಅರ್ಥ. ಅವು ಬಂದು ಅಂತಂದ್ರೆ ಬಡದ ಹೊರಗೆ ಹಾಕ್ಬೇಕು ಅಂತ ಅರ್ಥ. ನಾವೇನ್ ಮಾಡ್ತೀವಿ, ಅವುಗಳನ್ನ ನಾವು ಹಂಗೇ ರಕ್ಷಣೆ ಮಾಡಿ ಒಳಗಿಟ್ಕೊಂಡು ಅವನ್ನೇ ಸಾಧಿಸ್ತಿರ್ತೀವಿ. ಇವು ಏನದವ, ದುಷ್ಟ ಕಾಮಾದಿ ವಿಕಾರಗಳನ್ನ ಪೋಷಣೆ ಮಾಡಿದರೆ ಅದು ಮುಂದೆ ಅಪಾಯ. ಯಾರಿಗೆ ಯಾರು ಇಟ್ಕೊಂಡ್ರೆ ಅವರಿಗೆ ಅಪಾಯ. ಮನದೊಳಗಣ ಕಿಚ್ಚು ಮನವ ಸುಟ್ಟಲ್ಲದೆ, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ಲೋಕದ ಡೊಂಕ ನೀವೇ ಕಿತ್ತಿದ್ದೀರ. ಒಂದು ವಚನ ಅದ ನೋಡ್ರಿ, ಯಾರು ಇವುಗಳನ್ನ ತಮ್ಮ ಒಳಗಿಟ್ಕೋತಾರ ಅವರು ಹಾಳಾಗಿ ಹೋಗ್ತಾರ, ಕೆಟ್ಟ ಹೋಗ್ತಾರ ಅಂತ. ಈ ರೀತಿ ಇಹ ಪರದಲ್ಲಿ ಭೋಗನೂ ಸರಿಯಾಗಲ್ಲ, ಮೋಕ್ಷನೂ ಸರಿಯಾಗಲ್ಲ. ಆದ್ದರಿಂದ ಇವುಗಳನ್ನ ನಿಗ್ರಹಿಸಬೇಕು. ಅವು ಯಾವಾಗ ಅವಾಗ ಅವಾಗ ಹಂಗೆ ಬರ್ತಿರ್ತಾವ, ಬಂದಾಗ ಅವ್ ಹಂಗೇ ನೆಟ್ಟಗ್ ಮಾಡಿ ಹಿಂದಕ್ ಕಳಿಸ್ತಿರ್ಬೇಕು ಅನ್ನಂತ ವಿಚಾರ ಹೇಳಿದ್ರು. ಇದೇನು ನಿಜ ಕೂಡ ಬೋಧಾಮೃತ ಭಾಗ. ನೆಕ್ಸ್ಟ್ ಎಕ್ಸರ್ಸೈಸ್ಗಳು ಹೇಳಿದ್ದೇವೆ ನಿನ್ನೆ. ಏನೇನ್ ಮಾಡಿದ್ರಿ? ಕಣ್ಣು ಕಿವಿಗಳ ಬಗ್ಗೆ ಹೇಳಿತ್ತು. ಶ್ರೀ ವಿಚಾರ ಚಂದ್ರೋದಯ ಗ್ರಂಥ, ಪಂಡಿತ್ ಗೀತಾಂಬರ್ಜಿಯವರ ಗ್ರಂಥ, ಎಪ್ಪತ್ತೆರಡನೇ ಪ್ರಶ್ನೆ, 73ನೇ ಪ್ರಶ್ನೆ. ಈ ಕರ್ಮೇಂದ್ರಿಯಗಳು ನಾನಲ್ಲ ನನ್ನವಲ್ಲ ಅಂತ ಹೆಂಗ್ ತಿಳ್ಕೋಬೇಕು ಅನ್ನೋದಕ್ಕ ನೋಟ್ಸ್ ಬಂದಿದ್ರಿ. ಚರ್ಮ ಎದೆದ್ರ ಬಗ್ಗೆ ಬರ್ದಿರಿ, ಕಣ್ಣು ಕಿವಿ ಮತ್ತು ಚರ್ಮದ ಬಗ್ಗೆ ಬರ್ದಿರಿ, ಮುಂದೆ ಚಕ್ಷುವಿನ ಬಗ್ಗೆ ಯಾರು ಬರ್ದಿರಿ ಹೇಳ್ಬೇಕು. ಯಾರು ಅನುಭವಿಸಿರಿ, ಬರ್ದಿಲ್ಲ ಅಂತಂದ್ರೆ ಅನುಭವಿಸಿಲ್ಲ ಅಂತ ಅಷ್ಟೇ. ಟ್ಯಾಬ್ಲೆಟ್ ತಗೊಂಡಂಗ ನೀವು ಬರ್ದಿಲ್ಲ, ನೀವು ಅನುಭವಿಸಿರಿ. ಟ್ಯಾಬ್ಲೆಟ್ ತಗೊಂಡಿಲ್ಲ, ನನಗೆ ಆರಾಮಾಗಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ, ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ, ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರೆ ಆರಾಮಾಗಿಲ್ಲ ಅಂದ್ರೆ ಹೇಳ್ದಂಗ ಮಾಡ್ಬೇಕು. ಈಗ ಯಾರ್ಯಾರು ಟ್ಯಾಬ್ಲೆಟ್ ತಗೊಂಡಿರಿ, ನಿಮ್ಗೇನ್ ಅನುಭವ ಆಗ್ಯದ ಹೇಳ್ಬೇಕಷ್ಟೇ. ಇದು ದೃಷ್ಟಿ ನೋಡುವುದು, ಅಗ್ನಿ ಇದರ ತತ್ವ ಆಗಿರ್ತಿದ್ರೆ, ಅಗ್ನಿ ಧರ್ಮ ವಿಷಯ ರೂಪ ಆಗಿರುವುದು, ನೋಡುವುದನ್ನು ನಾನು ಮಾಡಿದೆ ಅನ್ನುವುದು ನಾನಲ್ಲ, ನಾನು ನೋಡುವುದಕ್ಕೆ ಸಾಕ್ಷಿಯಾಗಿರುವೆ, ರೂಪವನ್ನು ತಿಳಿಯದೆ ಇದ್ದಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ಇದು ಅಗ್ನಿ ತತ್ವವಾಗಿದೆ. ಘಟ ದೃಷ್ಟ ನಾನು ಘಟದಿಂದ ಭಿನ್ನವಾಗಿದ್ದೇನೆ, ಅದರ ಸಾಕ್ಷಿಯ ಚೈತನ್ಯವೇ ನಾನು ಶುದ್ಧ ಬ್ರಹ್ಮಜ್ಞಾನಿ. ನಾನು ಕಣ್ಣಿನ ಮುಖಾಂತರವಾಗಿ ಭಿನ್ನವಾಗಿದ್ದು ಭಿನ್ನವಾಗಿ ಅರಿಯುತ್ತೇನೆ. ಕೃಷ್ಣ ಬರ್ದೇಂದ್ರಪ್ಪ. ಮತ್ತಾರು ಬರ್ದ್ರಿ? ಕಣ್ಣಿಂದು ನೇತ್ರವು ರೂಪವನ್ನು ನೋಡುತ್ತದೆ ಎಂಬುದನ್ನು ಅರಿಯುತ್ತದೆ. ಒಂದು ವೇಳೆ ನೇತ್ರವು ರೂಪವನ್ನು ನೋಡದೇ ಇದ್ದಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ನೇತ್ರ ನಾನು ಅಲ್ಲ ಮತ್ತು ನೇತ್ರವು ನನ್ನದೂ ಅಲ್ಲ. ನೇತ್ರವು ತೇಜದ ಧರ್ಮವಾಗಿದೆ, ನೇತ್ರವನ್ನು ಅರಿಯುವನು ನಾನು. ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ನಾನು ನೇತ್ರವನ್ನು ನೇತ್ರದಿಂದ ಭಿನ್ನವಾಗಿದ್ದು ನೇತ್ರವನ್ನು ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ, ನೇತ್ರವೇ ಬೇರೆ. ಅನಾತ್ಮವಾದ ನೇತ್ರವನ್ನೇ ನಾನು ಮತ್ತು ನನ್ನದು ಎನ್ನುವುದು ಭ್ರಮಾಜ್ಞಾನವಾಗಿದೆ ಅಥವಾ ಅಜ್ಞಾನವಾಗಿದೆ. ಆತ್ಮ ಚೈತನ್ಯವೇ ನಾನು ಎನ್ನುವುದು ಬ್ರಹ್ಮಜ್ಞಾನವಾಗಿದೆ. ಒಂದು ವೇಳೆ ಜಿಂಹೆಯು ರಸದ ಜ್ಞಾನವನ್ನು ಗ್ರಹಿಸದೇ ಇದ್ದಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ಜಿಂಹೆ ನಾನು ಅಲ್ಲ ಮತ್ತು ಜಿಂಹೆಯು ನನ್ನದು ಅಲ್ಲ. ಜಿಂಹೆಯು ಜಲದ ಧರ್ಮವಾಗಿದೆ, ಜಿಂಹೆಯನ್ನು ಅರಿಯುವನು ನಾನು. ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ನೋಡುವಂತೆ ನಾನು ಜಿಂಹೆಯನ್ನು ಜಿಂಹೆಯಿಂದ ಭಿನ್ನವಾಗಿದ್ದು ಜಿಂಹೆಯನ್ನು ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ, ಜಿಂಹೆಯೇ ಬೇರೆ. ಅನಾತ್ಮವಾದ ಜಿಂಹೆಯನ್ನೇ ನಾನು ಮತ್ತು ನನ್ನದು ಎನ್ನುವುದು ಬ್ರಹ್ಮಜ್ಞಾನವಾಗಿದೆ. ಆತ್ಮ ಚೈತನ್ಯವೇ ನಾನು ಎನ್ನುವುದು ಬ್ರಹ್ಮಜ್ಞಾನವಾಗಿದೆ. ಘ್ರಾಣ
ಘ್ರಾಣವು ಗಂಧವನ್ನು ಗ್ರಹಿಸುತ್ತದೆ ಎಂಬುದನ್ನು ನಾನು ಅರಿಯುತ್ತೇನೆ. ಒಂದು ವೇಳೆ ಘ್ರಾಣವು ರಸವನ್ನು ಗ್ರಹಿಸದೇ ಇದ್ದಾಗಲೂ ಅದರ ನೀವ್ ಬೇರೆ ಬರ್ದಿರಾ ಏನ್ ಅದೇ ಒಂದೇ ಇಟ್ಟು ಓದ್ಲಕತ್ತೀರ ಬರ್ದ್ರೆ ರಸ ಯಾಕೆ ಬರ್ತದ್ರ ಕಾಪಿ ಮಾಡಿದ್ರ ಕಡೆ ನೋಡಿದ್ರೆ ಕಾಪಿ ಮಾಡಿದ್ರ ಅನುಭವಿಸಿ ಬರದ್ರ ಅನುಭವಿಸಿ ಬರದ್ರ ಇದಾಗಲ್ಲ ಆ ಕಡೆ ನೋಡಿರಿ ಈ ಕಡೆ ಬರದಿರಿ ಹಿಂಗಾಗಿ ಅನುಭವಿಸಿ ಬರೀಬೇಕು. ರೈಟ್ ಗ್ರಹಿಸದೇ ಇದ್ದಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ಗಂಧವು ನಾನು ಅಲ್ಲ ಮತ್ತು ಘ್ರಾಣವು ನಾನು ಅಲ್ಲ ಮತ್ತು ಘ್ರಾಣವು ನನ್ನದು ಅಲ್ಲ. ಘ್ರಾಣವು ಪೃಥ್ವಿಯ ಧರ್ಮವಾಗಿದೆ. ಘ್ರಾಣವನ್ನು ಅರಿಯೋನು ನಾನು. ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ ನಾನು ಘ್ರಾಣವನ್ನು ಘ್ರಾಣದಿಂದ ಭಿನ್ನವಾಗಿದ್ದು ಘ್ರಾಣವನ್ನು ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ ಘ್ರಾಣವೇ ಬೇರೆ. ಅನಾತ್ಮವಾದ ಘ್ರಾಣವನ್ನೇ ನಾನು ಮತ್ತು ನನ್ನದು ಎನ್ನುವುದು ಭ್ರಮಾಜ್ಞಾನವಾಗಿದೆ. ಆತ್ಮ ಚೈತನ್ಯವೇ ನಾನು ಎನ್ನುವುದು ಬ್ರಹ್ಮಜ್ಞಾನವಾಗಿದೆ. ಕರ್ಮೇಂದ್ರಿಯಲ್ಲ ಗೊತ್ತಾಯ್ತಲ್ಲ, ಗಂಧವನ್ನು ಗ್ರಹಿಸುತ್ತದೆ ಮತ್ತು ಗಂಧವನ್ನು ಗ್ರಹಿಸದಿರುವಾಗ ಏನಾಯ್ತು ಅದರ ಅಭಾವವನ್ನು ಅರಿಯುತ್ತೇವೆ. ಮತ್ತೆ ಇನ್ನ ಒಂದು ಸೆಂಟೆನ್ಸ್ ಸೇರ್ಸೋ ಚಾನ್ಸ್ ಅದ ಇಲ್ಲಿ. ಗಂಧವನ್ನು ಏನ್ ಮಾಡ್ಬೇಕು, ಸರಿಯಾಗಿ ಗ್ರಹಿಸದಿರುವಾಗ ಸ್ಮುಲ್ ವಾಸನೆ ಬರಲ್ದೇನ್ ನಿನಗ್ ಗೊತ್ತಾಗಲ್ದೇನು, ವಾಸನೆ ಬರಲ್ದೇನ್ ನಿನಗ್ ಗೊತ್ತಾಗಲ್ದೇನು ಅಂತ ಅಂತಿರ್ತಾರ ನೋಡ್ರಿ. ಅಂದ್ರ ಗಂಧ ಗ್ರಹಿಸುವ ಶಕ್ತಿ ಹೋಗ್ಬಿಟ್ಟಿರ್ತದ, ಅಶಕ್ತ ಆಗಿರ್ತದ. ಅದಕ್ಕೇನದ, ಗಂಧವನ್ನು ಸರಿಯಾಗಿ ಗ್ರಹಿಸದಿರುವಾಗ ಅಥವಾ ರಸವನ್ನು ಸರಿಯಾಗಿ ಗ್ರಹಿಸಿದೆ, ರುಚಿ ಗೊತ್ತಾಗಲ್ಲೇನು ಯಾವ ರುಚಿ ಅಂತ ಗೊತ್ತಾಗಲ್ಲೇನು, ಅದರ ಅಶಕ್ತತೆಯನ್ನು ಅರಿಯುವವನು ನಾನು. ನನ್ನ ಸೆನ್ಸ್ ಏನಾಗ್ಯದ, ಅಶಕ್ತತೆ ಆಗಿದೆ, ಅಶಕ್ತವಾಗಿದೆ. ಅಂದ್ರೆ ಅದರ ಅಶಕ್ತತೆಯನ್ನು ಅರಿಯುವವನು ನಾನು, ವೀಕ್ ಆಗಿದ್ದು ಗೊತ್ತಾಗ್ತದೆ ನನಗೆ ಅಂತ. ರುಚಿ ಗೊತ್ತಾಗಲ್ದು ನಾಲಿಗೆಗೆ, ಏನ್ ಮಾಡ್ತೀರಿ, ಅಡಿಗೆ ಮಾಡ್ಯಾರ ಎಲ್ಲ ಚಂದ ಚಂದ ಎಲ್ಲಾ ಟೇಸ್ಟ್ ಮಾಡ್ಯಾರ, ನಿಮ್ ನಾಲಿಗೆ ರುಚಿ ಗೊತ್ತಾಗಲ್ದು, ಹೊಟ್ಟು ತಿಂದಂಗ ಆಗ್ಲಿಕ್ಕತ್ತದ, ಏನ್ ಮಾಡ್ತೀರಿ ಅವಾಗ? ನಾಲಿಗೆಗೆ ರುಚಿ ಬರ್ಲಿಲ್ಲ ಅಂತಂದ್ರೆ ಊಟ ಮಾಡ್ಲಿಕ್ಕೆ ಬಹಳ ತ್ರಾಸ ಆತ. ನಾಲಿಗೆ ರುಚಿ ಬರ್ಬೇಕಾದ್ರೆ ಏನು ಮಾಡ್ತೀರಿ? ಗೊತ್ತಿಲ್ಲ ಹೇಳಮ್ಮ, ಟ್ರೀಟ್ಮೆಂಟ್ ಬೇಕಾ ಬೇಡ? ನಾಲ್ಗೆ ರುಚಿ ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಉಪ್ಪಿನಕಾಯಿ ಬಳಸ್ತೇವಲ್ರಿಯಪ್ಪ. ಅಲ್ಲ, ಉಪ್ಪಿನಕಾಯಿನೂ ರುಚಿ ಗೊತ್ತಾಗಲ್ಲ, ಏನ್ ಗೊತ್ತಾಗ, ನಾಲಿಗೆ ಕೊರಡಾದಂಗ ಆಗ್ಯದ. ವಾಸನೆ ನೋಡ್ತಾವ್ರಪ್ಪ ಏನ್ರಿ, ರುಚಿ ಹತ್ತಲಿಲ್ಲ ಅಂದ್ರೆ ವಾಸನೆ ನೋಡ್ತಾವ್ರಿ. ವಾಸನೆ ಇದೆ ಬೇರೆ ಡಿಪಾರ್ಟ್ಮೆಂಟ್, ರುಚಿದೆ ಬೇರೆ ಡಿಪಾರ್ಟ್ಮೆಂಟ್. ಒಂದು ಚಲೋದು ದೊಡ್ಡದು ನಿಂಬೆ ಹಣ್ಣು ತಗೋಬೇಕು, ಚಲೋದು ದೊಡ್ಡದು ನಿಂಬೆ ಹಣ್ಣು ತಗೊಂಡು ಏನ್ ಮಾಡ್ಬೇಕು, ಎರಡು ಭಾಗ ಕಟ್ ಮಾಡ್ಬೇಕು. ಅಡ್ಡ ಕಟ್ ಮಾಡ್ಬೇಕು, ಉದ್ದ ಕಟ್ ಮಾಡಬಾರದು. ಕೆಲವೊಬ್ರು ನಿಂಬೆ ಹಣ್ಣು ಕಟ್ ಮಾಡೋದು ಉದ್ದ ಕಟ್ ಮಾಡ್ತಾರೆ, ಉದ್ದ ಕಟ್ ಮಾಡಿದ್ರೆ ಅದು ಓಪನ್ ಆಗಲ್ಲ, ಅಡ್ಡ ಕಟ್ ಮಾಡ್ಬೇಕು. ಅಡ್ಡ ಕಟ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದ್ರ ಮೇಲೆ ಒಂದಿಷ್ಟು ಸಕ್ರಿ, ಇನ್ನೊಂದ್ರ ಮೇಲೆ ಒಂದಿಷ್ಟು ಉಪ್ಪ, ಇವೆರಡು ಇಟ್ಟು ನಿಮ್ಮದು ಗ್ಯಾಸ್ ಅದಲ್ಲ ಗ್ಯಾಸ್ ಒಲಿ, ಆ ಗ್ಯಾಸ್ ಒಲಿ ಮೇಲ ಎರಡು ಕಡೆ ಒಂದೊಂದ್ ಇಡ್ಬೇಕವ ನಿಂಬೆ ಹಣ್ಣು ಇಟ್ಟು ಆ ನಿಮ್ ಗ್ಯಾಸ್ ಚಾಲು ಮಾಡ್ಬಿಡ್ಬೇಕು. ಬಹಳ ಸಣ್ಣ ಮಿನಿಮಮ್ ಗ್ಯಾಸ್ ಇಟ್ಟು ಉರಿಸ್ಬೇಕ. ಅದಕ್ಕೆ ಕೂರಿಸಿದ ಮೇಲೆ ಏನಾಗ್ತದ, ನಿಧಾನ ಸಕ್ರಿ ಮತ್ತ ಉಪ್ಪ ಕುಡಿಲ ಕಟ್ಬಿಡ್ತದ ಅದು ನಿಂಬೆ ಹಣ್ಣಿನ ರಸದಾಗ. ಕುದ್ದು 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 ಇನ್ನೇನು ಅದು ನಿಂಬೆ ಹಣ್ಣು ಕರ್ರಗಾಗಿ ಅದೆಲ್ಲ ರಸ ಸೋರ್ನ ಕಚ್ಬಿಡ್ತದ ಕೆಳಗ. ಮತ್ತ ಗ್ಯಾಸಿಂದು ಗೋಲ್ಗಳು ಮುಚ್ಚುತ್ತಾವ, ಆ ರಂಧ್ರ ಮುಚ್ಚೋದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಅದು ಬಂದ್ ಮಾಡಿಬಿಡ್ಬೇಕು. ಗ್ಯಾಸ್ ಬಂದ್ ಮಾಡಿ ಅವೆರಡನ್ನ ತಗೊಂಡು ತೆಳಗಿಡ್ಬೇಕು.
ಕಲ್ಯಾಣಪ್ಪಾಜಿ ಅವೆಲ್ಲ ಸ್ವಲ್ಪ ಮೆತ್ತಗ್ ಮೆತ್ತಗಾಗಿರ್ತಾವ ಕುದ್ದ ಮೇಲ ನಿಧಾನಕ್ಕ ಅವುಗಳನ್ನ ತೆಳಗಿಡ್ರಿ, ಇಲ್ಲ ಅಲ್ಲೇ ಗ್ಯಾಸಿನ ಮೇಲೆ ಬಿಡ್ರಿ ಆರ ತನಕ. ಹೆಂಗಾರ ಸುಡದ ತಗೋ ಬರ್ಬಾರ್ದು, ತಗೋಬಂಡು ಕಡಿಗೆ ಬರಬಾರದು. ಆರಿದ ಮೇಲೆ ಚೆನ್ನಾಗಿ ಆರಿದ ಮೇಲೆ ಅವು ತಗೊಂಡು ಹೊರಗೆಲ್ಲರೆ ಬಯಲಿಗೆ ಹೋಗಿ ಆನಂದವಾಗಿ ಕುಂದಿರ್ಬೇಕು. ಸ್ವಲ್ಪ ಕುಂತು ಒಂದು ಸಾರಿ ಸಕ್ಕರೆ ಹಾಕಿದ ನಿಂಬೆ ಹಣ್ಣು ತಗೊಂಡು ನಾಲ್ಗಿಗೆ ಸ್ಪರ್ಶ ಮಾಡಬೇಕು, ತಿಕ್ಕಬೇಕು. ಅದು ಏನು ಗೊತ್ತಾಗಲ್ಲ ರುಚಿ. ಅವಾಗ ನೆಕ್ಸ್ಟ್ ಇಮಿಡಿಯೇಟ್ ಏನ್ ಮಾಡ್ಬೇಕು, ಉಪ್ಪಿಂದು ನಿಂಬೆ ಹಣ್ಣು ತಗೊಂಡು ತಿಕ್ಕಬೇಕು ನಾಲ್ಗಿ. ಅದು ತಿಕ್ ಅದು ಒಂದು ಸಾರಿ ತಿಕ್ಕಬೇಕು, ಇದು ಒಂದು ಸಾರಿ ತಿಕ್ಕ ಅದು ಒಂದು ಸಾರಿ ತಿಕ್ಕಬೇಕು, ಇದು ಒಂದು ಸಾರಿ ತಿಕ್ಕ ಎರಡು ಒಂದೊಂದು ಸಾರಿ ತಿಕ್ಕಿಬಿಟ್ರಿ ಅಂತಂದ್ರ ಏನ್ ತೊಂದ್ರೆ ಇಲ್ಲ. ಅದಿಟ್ ಸಕ್ಕರೆ, ಅದಿಟ್ ಉಪ್ಪು, ಅದಿಟ್ ನಿಂಬೆ ಹಣ್ಣಿನ ರಸ ಕುಡಿದ್ರೂ ತೊಂದ್ರೆ ಇಲ್ಲ. ನಿಮ್ ನಾಲಿಗೆ ಚುರುಕಾಯ್ತಂದ್ರ ಸಾಕು, ಬಿಸಾಕಿಬಿಟ್ರೆ ನಡೀತು. ಹೆಂಗಾರ ಮಾಡಿ ಎಲ್ಲ ಆರೋಗ್ಯಕ್ಕೆ ಒಳ್ಳೇದೇ. ಏನ್ ಅದ್ರೊಳಗೇನ್ ಸಕ್ಕರೆ, ಬಹಳ ಸಕ್ಕರೆ ಇರಲ್ಲ. ನಿಂಬೆ ಹಣ್ಣ ಮೇಲೆ ಎಷ್ಟು ಸಕ್ಕರೆ ಇಡೋದಿರ್ತದೆ, ಒಂದ್ ಸ್ವಲ್ಪ ಸಕ್ಕರೆ, ಒಂದ್ ಸ್ವಲ್ಪ ಉಪ್ಪು ಇರ್ತದ, ಅದು ಹೊಟ್ಟೆಗೆ ಹೋದ್ರೂ ಏನಾಗಲ್ಲ. ಸಾಕಪ್ಪ ಬ್ಯಾಡ ನಮಗ ಉರಿ ಉಳಿ ಬಹಳ ಅನ್ಸಕತ್ತ, ಬಿಸಾಕ್ಬಿಟ್ರೆ ಅಷ್ಟೇ. ಒಂದ್ ಎರಡು ನಿಮಿಷ ನೀವು ಈ ರೀತಿ ಮಾಡಿಬಿಟ್ರಿ ಅಂದ್ರೆ ನಿಮ್ ನಾಲಿಗೆ ಚುರುಕ ಆಗ್ಬಿಡ್ತದ. ಹಿಂಗ ಎರಡು ಕೂಡಿಸಿ ತಿಂದು ಬಿಡ್ತಿದ್ ರಸ ರಸ ಕುಡಿದು ಬಿಡ್ತಿದ್ದೆ ಅವ್ರು. ಅದು ಕಫನು ಕೂಡ ಕಂಪ್ಲೀಟ್ ಕರಿ ಒಳ್ಳೇದೇ, ಒಳ್ಳೇದೇ, ಒಳ್ಳೆ ರಸ. ಸಕ್ಕರೆ ಉಪ್ಪ ಎರಡು ಕೂಡಿಸಿ ಎರಡನ್ನ ನಾಲಿಗೆ ತುಂಬಾ ಎಲ್ಲ ಕಡೆ ಸವರ್ಕೊಂಡ್ ಕೈ ಕುಡಿದು ಬಿಡುದ್ರೆ ಅದು ಸ್ವಚ್ಛ ಹಾಕಿ ಅಂದ್ರೆ ಕಫ ಕೂಡ ಕಡಿಮೆ ಆಗಿಬಿಡ್ತದ. ಎಲ್ಲಾರಿಗ ಬಾಯಿ ನೀರ್ ಬಿಡ್ತಾರೆ ಗುರುಗಳೆ. ವಾಸನಿದೊಂದು ಹೆಂಗ್ ಮಾಡ್ಬೇಕದು? ಯಾಕಂದ್ರೆ ಇವು ಬಾಳ ಉಪಯೋಗ ಅದಾವ್ರಿ ನಮ್ ಪೇಷಂಟ್ ಗಳಿಗೆ ಹೇಳಿಕ್ ಖರ್ಚ್ ಇರ್ಲಾರ್ದ. ಇವು ಮತ್ತೆ ಶಾಶ್ವತ ಟ್ರೀಟ್ಮೆಂಟ್ ಇವು. ಇಲ್ಲ ಇದರಿಂದ ಆ ಕಫ ಕೂಡ ಕಡಿಮೆ ಆಗಿದೆ. ಯಾಕೆ ನಾವೆಲ್ಲ ಸಣ್ಣವಿದ್ದ ಮಾಡ್ತಿದ್ದೇವೆ ಗುರುಗಳು, ಇವೆಲ್ಲ ನಮ್ ತಂದೆಯವ್ರು ಮಾಡ್ತಿದ್ರು ಇದನ್ನ. ಕೊರೋನಾ ಆದವರಿಗೆ ಟೇಸ್ಟ್ ಲಾಸ್ ಆಗಿರ್ತಿತ್ತಲ್ರಿ, ಅವಾಗ ಟ್ರೀಟ್ಮೆಂಟ್ ಕೊಟ್ಟಾರು ಅಥವಾ ಈ ತರ ಮಾಡ್ಯಾರ? ನಮ್ ಕಡೆ ಎಲ್ಲ ಹಿಂಗೆ ಹೇಳೇವ್ರಿ, ಲಿಂಬೆ ಹಣ್ಣು ಉಪ್ಪು ಉಪಯೋಗಿಸ್ರಿ ಅಂತಂದ. ಸಕ್ಕರೆ ಗೊತ್ತಿದ್ದಿಲ್ಲ, ಇವಾಗ ಅಪ್ಪವರಿಂದ ಅದು ಜ್ಞಾನ ಬಂತದು. ಸಕ್ಕರೆ ಉಪ್ಪು ಒಂದೇ ಹೇಳ್ತಿದೀವ್ರಿ, ಲಿಂಬೆ ಹಣ್ಣು ಉಪ್ಪು ತಗೊಂಡು ದಿನಾಲು ಬೆಳಗ್ಗೆ ಒಂದೆರಡು ನಿಮಿಷ ಅದನ್ನ ತಿಕ್ತಾ ಇರ್ರಿ ಅಂತಂದ. ಇನ್ಮೇಲೆ ಸಕ್ಕರೆದು ಒಂದು ಹೇಳ್ಬೇಕ್ರಿ, ಅದೇ ತರ ವಾಸನಿದು ಒಂದು ಹೇಳ್ರಿಪ್ಪ. ವಾಸನಿದೇನಿಲ್ಲ, ಒಂದಿಷ್ಟು ಸುವಾಸನೆ, ಒಂದಿಷ್ಟು ಮೆಣಸು ಮೆಣಸು ಇರ್ತಾವ್ರಿ, ಮೆಣಸು ಅಥವಾ ಮೆಣಸಿನ್ಕಾಯಿ ಹಾಕ್ಬೇಡ್ರಿ, ಮೆಣಸಿಂದು ಒಂದ್ ಸ್ವಲ್ಪ ಹುರಿದು ವಾಸನೆ, ಮೆಣಸು ಒಂದು ಸುವಾಸನೆ ಆದಂತ ವಸ್ತು, ಒಂದು ಘಾಟ್ ಆದಂತ ವಸ್ತು, ಒಂದು ಬೇಕನ್ನಂತ ವಸ್ತು, ಒಂದು ಬ್ಯಾಡ್ ಅನ್ನಂತ ವಸ್ತು. ಅವೆರಡನ್ನ ಏನ್ ಮಾಡ್ಬೇಕು, ಆ ಘಾಟ್ ವಲ್ಲಪ ಅನ್ಬೇಕು, ತೀಕ್ಷ್ಣವಾದಂತ ಒಂದು ವಸ್ತು. ಇನ್ನ ಒಂದೇನದ ಸುವಾಸನೆ ಲೋಭಾನ ಅವೇನ ಹಾಕ್ತಿರಲ್ಲ ಸಾಮ್ರಾಣಿ, ಅದು ಒಂಥರ ವಸ್ತು. ಒಂದ್ಸಾರಿ ಅದು, ಒಂದ್ಸಾರಿ ಇದು. ಸ್ವಲ್ಪ ಹತ್ತು ನಿಮಿಷ ಅದನ್ನ ವಾಸನೆ ಮಾಡೋದು, ಒಂದ್ ಹತ್ತು ನಿಮಿಷ ಇದಕ್ಕೆ ವಾಸನೆ ಮಾಡಿ ಆ ವಾಸನೆಗಳನ್ನ ತಗೊಂಡ್ಬಿಡೋದು. ತಗೊಂಡ್ಬಿಟ್ರೆ ಅದೊಂದು ತಾನೇ ಸೆಟ್ರೇಟ್ ಆಗ್ಬಿಡುತ್ತೆ ಸೆನ್ಸ್, ಜಾಗ್ರ ಆಗ್ಬಿಡ್ತು. ಏ ಏನೋ ನಮಗ್ ಬ್ಯಾಡಾದ ವಾಸನೆ. ಇವು ಮೆಣಸು ಕಾಸ್ಟ್ಲಿ ಆಗ್ತಿತ್ತಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಹುರಿಬೇಕು, ಅದು ಹುರಿದ ಮೇಲೆ ಘಾಟ್ ಎದ್ದು ಬಿಡ್ತು. ಅದ್ ಘಾಟ್ ಎದ್ದಂತಂದ್ರೆ ಅದರದೊಂದು ಚೂರು ಗಂಟ್ಲು ಮೂಗಿಗೆ ಹೋಯ್ತಂತಂದ್ರೆ ಕೆಮ್ಮು ಚಾಲು ಆಗ್ಬಿಡ್ತು. ಹಂಗ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಘಾಟ, ಇನ್ನ ಒಂದೇನು ಸ್ವಲ್ಪ ಚಲೋ ಲೋಭಾನ ಚಲೋ ಊದ್ಬತ್ತಿ ಇದ್ರೆ ಅದರ ಘಾಟ್, ಅದಕ್ಕೇನಾಗ್ಬಿಡ್ತದ ವಲ್ಲನಂತದ್ ಒಂದು ತೀಕ್ಷ್ಣವಾದಂತ ವಾಸನೆ ಒಳಗ್ ಹೋದ್ಮೇಲ ಅದು ಪರೇಷಾನ್ ಆಗಿ ತನಗ್ ಬೇಕು ಅನ್ನೋಂಥದ್ ಅಂತ ವಾಸನೆಗಾಗಿ ಅದು ಬಡದಾಡ್ತಿರ್ತದೆ.
ಅವಾಗ ನೀವು ಚಲೋ ಉದ್ಬತ್ತಿ ಹಚ್ಚಿ ಚಲೋ ವಾಸನೆ ಕೊಟ್ರೆ ಅದ್ ಎಷ್ಟು ಖುಷಿಲಿಂತ ಓಹೋ ಈ ವಾಸನೆ ಸುವಾಸನೆ ಅಂತಂದ್ರ ನಮ್ಮ ಮೂಗಿಗೆ ಅನುಕೂಲಕರವಾದ ವಾಸನೆ ಅಂತ ವಾಸನೆ ಅದ ತಗೊಂಡಾಗ ನೆಕ್ಸ್ಟ್ ಅದು ತಾನೇ ಸೆಟ್ರೇಟ್ ಆಗ ನೆಕ್ಸ್ಟ್ ಕರ್ಮೇಂದ್ರಿಯ ಹೋಗೊಂಡ್ರ ಕರ್ಮೇಂದ್ರಿಯ ಬಗ್ಗೆ ಯಾರು ಬರ್ದಿದ್ದೀರಿ ಬರೀರಿ ಹೇಳ್ರಿ ವಾಕ್ ಪಾಣಿ ಪಾದ ಭೂಯ ಉಪಾಸ್ತ ನಾ ಹೇಳ್ತೀನಿ ಹೇಳ್ರಿ ವಾಗೇಂದ್ರಿಯ ವಾಗೇಂದ್ರಿಯ ಮಾತನಾಡಿದಾಗಲೂ ನಾನು ಅರಿಯುತ್ತೇನೆ ಅದು ಮಾತನಾಡದಿದ್ದಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ ಆದ್ದರಿಂದ ವಾಗೇಂದ್ರಿಯ ನಾನು ಅಲ್ಲ ನನ್ನದು ಅಲ್ಲ ಅದು ಆಕಾಶದ್ದು ಇದನ್ನು ಅರಿಯುವವನು ನಾನು ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ ವಾಗೇಂದ್ರಿಯ ದೃಷ್ಟ ವಾಗೇಂದ್ರಿಯಿಂದ ಭಿನ್ನವಾಗಿ ವಾಗೇಂದ್ರಿಯವನ್ನು ಅರಿಯುತ್ತೇನೆ ಆದ್ದರಿಂದ ನಾನೇ ಬೇರೆ ವಾಗೇಂದ್ರಿಯವೇ ಬೇರೆ ಅನಾತ್ಮ ವಾಗೇಂದ್ರಿಯ ನಾನು ಅಥವಾ ನನ್ನದು ಎನ್ನುವುದು ಭ್ರಮಾಜ್ಞಾನ ನಾನು ಆತ್ಮ ಸಾಕ್ಷಿ ಚೈತನ್ಯವೇ ಎಂಬುದು ಶುದ್ಧ ಬ್ರಹ್ಮಜ್ಞಾನ ವಾಗೇಂದ್ರಿಯ ಅನ್ಬೋದು ವಾಣೇಂದ್ರಿಯ ಕೂಡ ಅನ್ಬೋದು ವಾಣಿ 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 ಅಂತ ಹೆಸರಿಟ್ಕೊಂಡಿರ್ತಾರ ಏನ್ ಹಂಗಂದ್ರ ಕೇಳಿದ್ರ ಗೊತ್ತಿ ವಾಣಿ ಅಂತಂದ್ರ ಇದೆ ವಾಣಿ ಇಂದ್ರಿಯ ಮಾತನಾಡ ಸ್ಪೀಕಿಂಗ್ ಫೋರ್ಸ್ ನೆಕ್ಸ್ಟ್ ಮುಂದಿನ ಪಾನಿ ಕೈ ಕೈ ಹಸ್ತ ಹಸ್ತ ಪಾನಿ ಕೆಲಸ ಮಾಡಿದಾಗಲೂ ನಾನು ಅರಿಯುತ್ತೇನೆ ಅದು ಕೆಲಸ ಮಾಡಿದ್ದಾಗಲೂ ನಾನು ಅದರ ಅಭಾವವನ್ನು ಅರಿಯುತ್ತೇನೆ ಆದ್ದರಿಂದ ಪಾನಿ ನಾನು ಅಲ್ಲ ನನ್ನದು ಅಲ್ಲ ಅದು ವಾಯುವಿನದ್ದು ಅದನ್ನು ಅರಿಯುವವನು ನಾನು ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ ನಾನು ಪಾನಿ ದೃಷ್ಟ ಪಾನಿಯಿಂದ ಭಿನ್ನವಾಗಿ ಪಾನಿಯನ್ನು ಅರಿಯುವವನಾಗಿದ್ದೇನೆ ಆದ್ದರಿಂದ ನಾನೇ ಬೇರೆ ಪಾನಿಯೇ ಬೇರೆ ಅನಾತ್ಮ ಪಾನಿಯು ನಾನು ಅಥವಾ ನನ್ನದು ಎನ್ನುವುದು ಭ್ರಮಾಜ್ಞಾನ ಆತ್ಮ ಸಾಕ್ಷಿ ಚೈತನ್ಯವೇ ನಾನು ಎಂಬುದು ಶುದ್ಧ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಮುಂದೆ ಮುಂದಿಂದು ಅದಾವ್ರು ಬರ್ದು ಓದ್ರು ಏನ್ರಿ ಪಾದ ಬರ್ದ್ರಿ ಎಲ್ಲರೂ ಒಂದು ಒಬ್ಬೊಬ್ರು ಒಂದೊಂದು ಅವಕಾಶ ತಗೊಂಡು ಹೋದ್ರಿ ಪಾದ ಪಾದೇಂದ್ರಿಯ ಈ ಕಾಲುಗಳು ನಾನಲ್ಲ ಪಾದಗಳು ಚಲಿಸುವ ಕ್ರಿಯೆಯನ್ನು ಮಾಡುತ್ತವೆ ಎಂಬುದನ್ನು ನಾನು ಅರಿಯುತ್ತಿದ್ದೇನೆ ಚಲಿಸುತ್ತವೆ ಓಡುತ್ತವೆ ನಡೆಯುತ್ತವೆ ಬರೀ ಚಲಿಸೋದಷ್ಟೇ ಇಲ್ಲ ಅದು ಓಡ್ತದ ನಡೀತದ ಚಲಿಸ್ತದೆ ಎಲ್ಲ ಒಂದು ವೇಳೆ ಪಾದಗಳು ಚಲಿಸುವ ಓಡುವ ಕಾರ್ಯವನ್ನು ಮಾಡದೇ ಇದ್ದಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ ಆದ್ದರಿಂದ ಈ ಕಾಲಗಳು ಆ ಪಾದ ಅಥವಾ ಪಾದೇಂದ್ರಿಯ ನಾನಲ್ಲ ಅವು ನನ್ನವೂ ಅಲ್ಲ ಇದು ಅಗ್ನಿಯ ಧರ್ಮವಾಗಿದೆ ಇವುಗಳನ್ನು ಅರಿಯುವನು ನಾನು ಘಟದ್ರಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ ನಾನು ಕಾಲುಗಳನ್ನು ಪಾದಗಳನ್ನು ಪಾದೇಂದ್ರಿಯದಿಂದ ಭಿನ್ನವಾಗಿ ಅರಿಯುತ್ತೇನೆ ಹೀಗಾಗಿ ನಾನೇ ಬೇರೆ ಈ ಕಾಲುಗಳೇ ಬೇರೆ ಅನಾತ್ಮ ಕಾಲುಗಳು ನಾನು ನನ್ನವು ಎಂಬುದು ಭ್ರಮಾಜ್ಞಾನ ಅಥವಾ ಅಜ್ಞಾನ ಆತ್ಮ ಸಾಕ್ಷಿ ಚೈತನ್ಯವೇ ನಾನು ಎನ್ನುವುದು ಶುದ್ಧ ಬ್ರಹ್ಮಜ್ಞಾನ ನೆಕ್ಸ್ಟ್ ಮುಂದಿಂದ ಯಾರು ಬರ್ದಾರೆ ನೆಕ್ಸ್ಟ್ ಯಾರು ಬರ್ದಾರೆ ಬರ್ದಿಲ್ಲ ವಾಕ್ ಪಾಣಿ ಪಾದ ಆಯ್ತು ಉಪಸ್ಥ ಮತ್ತು ಬುಧ ಉಪಸ್ಥ ಹೇಳ್ರಿ ಬುಧ ಯಾರು
ಪಟ್ಟ ಮೂತ್ರ ವೀರ್ಯ ರುಜಗಳೆಲ್ಲ ಸಹಿಸುವುದರಿಂದ ನಾನು ಅರಿಯುತ್ತೇನೆ. ಒಂದು ವೇಳೆ ಮೂತ್ರ ವೀರ್ಯ ರುಜಗಳನ್ನು ಸಹಿಸದೇ ಇರುವಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ಉಪಸ್ಥ ನಾನಲ್ಲ, ಅದು ನನ್ನದಲ್ಲ, ಜಲದ ಧರ್ಮವಾಗಿದೆ. ಇವುಗಳನ್ನ ಅರಿಯುವನು ನಾನು. ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ಉಪಸ್ಥವನ್ನು ಉಪಸ್ಥದಿಂದ ಭಿನ್ನವಾಗಿ ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ, ಉಪಸ್ಥವೇ ಬೇರೆ. ಅನಾತ್ಮ ಉಪಸ್ಥವೇ ನಾನು ನನ್ನದು ಎಂಬುದು ಭ್ರಮಾಜ್ಞಾನ ಅಥವಾ ಅಜ್ಞಾನ. ಆತ್ಮ ಸಾಕ್ಷಿ ಚೈತನ್ಯವೇ ನಾನು ಎಂಬುದು ಶುದ್ಧ ಬ್ರಹ್ಮಜ್ಞಾನ. ಇವರು ಕಲ್ಯಾಣ ಕಟ್ಟರು ಹೇಳಕ್ ಪಾದೇಂದ್ರ ಯಾವ ಭೂತದ ತತ್ವ ಹೇಳಲೇ ಇಲ್ಲ. ನೀವು ಇಲ್ಲ ಹೇಳದ್ರಿ ಅದು ಹೇಳಿದ್ರ ಹೇಳದ್ರಿ ಅಗ್ನಿ ಹೇಳಿದ್ರ ಬಾಣೇಂದ್ರ ವಾಗೇಂದ್ರ ವಾಗೇಂದ್ರ ಆಕಾಶ ಅದ್ಯಾಕೋ ನನಗೆ ಹೇಳ್ದಂಗ ಅನಿಸ್ಲಿಲ್ಲ. ಉಪಸ್ಥೇಂದ್ರ ಆಯ್ತು. ನೆಕ್ಸ್ಟ್ ವಾಯುವೇಂದ್ರಿಯ ಹೇಳಿ ಮತ್ತೊಬ್ಬ ಯಾರು ಹೇಳ ಒಂದು ವೇಳೆ ಮಲ ವಿಸರ್ಜನೆ ಮಾಡದೇ ಇರುವಾಗ ಅದರ ಅರ್ಥವನ್ನು ನಾನು ಅರಿಯುತ್ತೇನೆ. ಅಲ್ಲ, ಅದು ನನ್ನದು ಅಲ್ಲ, ಇದು ಪೃಥ್ವಿಯ ಧರ್ಮವಾಗಿದೆ. ಇವುಗಳನ್ನು ಅರಿಯುವನು ನಾನು. ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ಉದವನ್ನ ಭಿನ್ನವಾಗಿ ಅರಿಯುತ್ತೇನೆ. ಉದವೇರಿ ಅನಾಥ ಬಂದೆ ನಾನು ನನ್ನದು ಅನ್ನುವುದು ಬ್ರಹ್ಮಜ್ಞಾನವೇ ನಾನು ಅನ್ನುವುದು ಶುದ್ಧ ಬ್ರಹ್ಮಜ್ಞಾನ. ಇದ್ರ ತತ್ವ ತತ್ವ ಬರ್ಲಿಲ್ರಿ ಗಂಧ. ಏನ್ ಹೇಳಿದ್ರಿ? ಧರ್ಮ ಏನು ಸೌಂಡ್ ಸರಿ ಕೇಳ್ತಲ್ಲ. ಯಾವ ಯಾವ ತತ್ವದ ಇಂದ್ರಿಯ ಅಂತ ಕೇಳಕತ್ತಾರ ಅಂತ ಹೇಳಿರ್ರಿ. ಯಾವ್ದ್ರಿ? ಪೃಥ್ವಿ ಧರ್ಮದ ಪೃಥ್ವಿ ಅಂತ ಬರ್ಕೊಂಡಿನ್ರಿ ಸರಿನ ತಪ್ಪ ಅಂತ ನನಗ ಅದಕ್ಕೆ ಕೇಳಿಸ್ಲಿಲ್ರಿ, ಅದಕ್ಕೆ ಮತ್ತೊಮ್ಮೆ ಕೇಳಿದೀನಿ. ಪೃಥ್ವಿ ತತ್ವದ ಧರ್ಮವಾಗಿದೆ. ಧರ್ಮ ಅಲ್ಲ ಹೇಳಿದ್ದನ್ ಸರಿಯಾಗಿ ಕೇಳಿಲ್ಲ ಅಂದ್ರೆ ಯಾರಿಗೋ ಸರಿಗ ಸ್ಪಷ್ಟ ಕೇಳಿಸಲ್ಲ, ಸೌಂಡ್ ಪ್ರಾಬ್ಲಮ್ ಅದ. ಇಲ್ಲ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಗುರುಗಳೇ. ಹೇಳ್ರಿ. ಬುಧ ಮಲ ವಿಸರ್ಜನೆ ಮಾಡುವುದರಿಂದ ನಾನು ಅರಿಯುತ್ತೇನೆ. ಒಂದು ವೇಳೆ ಮಲ ವಿಸರ್ಜನೆ ಮಾಡದೆ ಇರುವಾಗಲೂ ಅದರ ಅಭಾವವನ್ನು ನಾನು ಅರಿಯುತ್ತೇನೆ. ಆದ್ದರಿಂದ ಬುಧ ನಾನಲ್ಲ, ಅದು ನನ್ನದಲ್ಲ, ಇದು ಪೃಥ್ವಿಯ ಧರ್ಮವಾಗಿದೆ. ಇವುಗಳನ್ನ ಅರಿಯುವವನು ನಾನು. ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುವಂತೆ ಉದವನ್ನ ಉದದಿಂದ ಭಿನ್ನವಾಗಿ ಅರಿಯುತ್ತೇನೆ. ಹೀಗಾಗಿ ನಾನೇ ಬೇರೆ, ಉದವೇ ಬೇರೆ. ನನ್ನಾತ್ಮ ಉದವೇ ನಾನು ನನ್ನದು ಎಂಬುದು ಬ್ರಹ್ಮಜ್ಞಾನ. ಆತ್ಮ ಸಾಕ್ಷಿ ಚೈತನ್ಯವೇ ನಾನು ಎಂಬುದು ಶುದ್ಧ ಬ್ರಹ್ಮಜ್ಞಾನ. ಈ ಕರ್ಮೇಂದ್ರಿಯಕ್ಕ ಕರ್ಮಕ್ಕ ರೊಕ್ಕಕ್ಕ ಭಾರಿ ರಿಲೇಷನ್ ಅದ. ಇವು ಕರ್ಮೇಂದ್ರಿಯಗಳು ಕೆಲಸ ಮಾಡಿದ್ರ ರೊಕ್ಕ ಉಳಿತಾವ. ಕರ್ಮೇಂದ್ರಿಯಗಳು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಜೀವನ ಬೇರೆ ರೀತಿ ಬಳಸ್ಕೊಂಡೆ ಅಂದ್ರೆ ರೊಕ್ಕ ಖರ್ಚು ಮಾಡ್ಬೇಕ. ರೊಕ್ಕಕ್ಕ ಈ ಕರ್ಮೇಂದ್ರಿಯಗಳಿಗೆ ಬಹಳ ಸಂಬಂಧ ಅದ.
ನಿಮ್ ಕಾಲುಗಳು ನಡೆದು ಅಂದ್ರೆ ರೊಕ್ಕ ಉಳಿತಾವಲ್ರಿ? ಉಳಿತಾವ್ರಿ. ನಿಮ್ ಕಾಲು ನಡಿಲಕ್ ಅಲ್ಲ, ಆಟೋ ರಿಕ್ಷಾದಾಗ ಹೋಗಮಂದ್ರ ರೊಕ್ಕ ಖರ್ಚು ಮಾಡ. ಕರ್ಮೇಂದ್ರಿ ಅಕ್ಕ, ನಿಮ್ ರೊಕ್ಕಕ್ಕ ಬಾರಿ ರಿಲೇಷನ್. ನೀವ್ ಕಾಲು ಏನಾರ ಕೆಲಸ ಮಾಡಿದ್ರು ರೊಕ್ಕ ಉಳಿತಾವ, ಕೈಗಳ ಕೆಲಸ ಮಾಡಿದ್ರ ರೊಕ್ಕ ಗಳಿಸ್ತು. ಈ ರೊಕ್ಕಕ್ಕ ಈ ಕರ್ಮೇಂದ್ರಿ ಅಕ್ಕ ಬಾರಿ ಸಂಬಂಧ, ಬಾರಿ ಸಂಬಂಧ. ಕರ್ಮಕ್ಕ ರೊಕ್ಕಕ್ಕ ಸಂಬಂಧ. ಹಿಂಗಾಗಿ ಕರ್ಮೇಂದ್ರಿಯಗಳು ಚೆನ್ನಾಗಿ ಇಟ್ಕೊಂಡ್ರಿ ಅಂತಂದ್ರೆ ರೊಕ್ಕ ಗಳಿಸ್ಬಹುದು, ಮತ್ತೆ ರೊಕ್ಕ ಉಳಿಸ್ಬಹುದು. ಕರ್ಮೇಂದ್ರಿಯಗಳನ್ನ ಅಲಕ್ಷ ಮಾಡಿದ್ರಿ, ನಿಮ್ಮದು ರೊಕ್ಕ ಬಹಳ ಖರ್ಚಾಲಕ. ಹಿಂಗದ ಒಬ್ಬ ಅಜ್ಜಗ ಮೂತ್ರ ಬಂದಾಗ ಬಿಟ್ಟಿದ್ದು ಅಂತ ಒಂದ್ ಕರ್ಮೇಂದ್ರಿಯ ಅದ್ ಹೇಳ್ತೇನೆ. ಅವ್ ಎಷ್ಟು ಕೆಲಸ ಮಾಡ್ತಾವ, ಎಷ್ಟು ಲಾಭ ಮಾಡಿಕೊಡ್ತಾವ ಅನ್ನೋದು ಹೇಳ್ತೇನೆ. ಮೂತ್ರ ಬಂದಾದ ಹೊತ್ನಾಗ ಮೊದಲು ಕೇಳಿದವ್ರಿಗೆಲ್ಲ ಇದು ದೃಷ್ಟ ಅಂತ ಗೊತ್ತದ, ಹೊಸದಾಗಿ ಕೇಳೋರ್ಗೆ ಗೊತ್ತಾಗಲ್ಲ ಅಂತ ಹೇಳಕತ್ತೀನಿ. ಅವ್ ಏನ್ ಮನೆ ಮೊಮ್ಮಕ್ಕಳಿಗೆ ಹೇಳ್ತಾನೆ, ಬೆಳಿಗ್ಗೆಯಿಂದ ನನಗೆ ಮೂತ್ರ ಸರಿಗೆ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಒಂದ್ ಹನಿ ಮೂತ್ರ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅನ್ನ. ಅವ್ ಹುಡುಗ್ರು ಏನ್ ಹೇಳ್ಬಿಟ್ಟು, ಒಂದ್ ತಂಬಿಗೆ ನೀರ್ ಕುಡಿಯಪ್ಪ ಘಟ ಘಟ, ತಾನೇ ಮೂತ್ರ ಬರ್ತಾವ ಅಂತ ಹೇಳೋಣ. ಇವನ್ ಏನ್ ಮಾಡದ, ಆಯ್ತ ಅಂತೇಳಿ ಒಂದ್ ತಂಬಿಗೆ ನೀರ್ ಜಗ್ಗ ಒಂದ್ ಜಗ್ ನೀರ ಕುಡಿದ್ಬಿಟ್ಟ ಜಲ್ದಿ ಹೋಲೆ. ಅವು ಒಳಗ್ ಹೊಕ್ಕೊಂಡು ಏನಾಗ್ಬಿಟ್ಟು ಮೂತ್ರಕೋಶದೊಳಗ ತುಂಬಿ ಆ ಕಡೆ ಮೂತ್ರಕೋಶ ಭಾರ ಆಗಿ ಅದನ್ನೂ ಟೈಟ್ ಆಯ್ತು, ಹೊರಗೂ ಬರ್ಲಿಲ್ಲ ಒಳಗೂ. ಹೌದ್ರದ ಭಾರ ಒತ್ತಡ ಎಲ್ಲ ತ್ರಾಸ ಆಗಿ ಒದ್ದಾಡಕತ್ಬಿಟ್ಟ. ಏ ಸಾಯ್ಲಕತ್ತೀನ್ರು, ಜೀವ ಹೋಲಕತ್ ನನಗೆ ಬಹಳ ತ್ರಾಸ ಆಗ್ಲಕತ್ತು, ಬಹಳ ತ್ರಾಸ. ಮತ್ತಿನ್ನೇನ್ ಮಾಡ್ಬೇಕತ್ತ, ಒಬ್ಬ ಡಾಕ್ಟರ್ ಕರ್ಕೊಂಡ್ ಡಾಕ್ಟರ್ ಬರ್ತ. ಡಾಕ್ಟರ್ ಬಂದು ಒಂದ್ ಟ್ಯೂಬ್ ಆವ ಇವ ಏನೇನ ಹಾಕಿ ಅವ್ರ ಮೂತ್ರ ಪಾಸ್ ಮಾಡಿಸ್ಬಿಡ್ತು. ಮೂತ್ರ ಪಾಸ್ ಮಾಡಿದ ಕೂಡ್ಲೇನೆ ಅವಾಗ ಭಾರಿ ಆರಾಮಾಗ್ಬಿಡ್ತದ ಅಜ್ಜಗ. ಏ ಬಹಳ ಆರಾಮಾಗ್ಬಿಟ್ಟೆ, ಬಹಳ ಆರಾಮ. ಡಾಕ್ಟ್ರ ನಿಮ್ ಫೀಸ್ ಎಷ್ಟ್ರಿ ಹೇಳ್ರಿ? ಆ ಡಾಕ್ಟರ್ ಇದ್ರ ನಮ್ ಕ್ಲಿನಿಕ್ ಗೆ ಬಂದಿದ್ರಿ ಅಂದ್ರ ಒಂದ್ 100 ರೂಪಾಯಿ ತೋತಿದ್ದೆ. ಈಗ 100 ರೂಪಾಯಿ ತೊಗೊಳ ಡಾಕ್ಟರ್ ಯಾರು ಇಲ್ ಬಿಡ್ರಿ. ಅಮ್ಮ ಜಾಸ್ತಿನೇ ಆಗಿ ಹೋಗಿಲ್ಲ, ಈಗೆಲ್ಲ ಕಾಸ್ಟ್ಲಿ ಲೈಫ್. 100 ರೂಪಾಯಿ ತೋತಿದ್ದೆ, ಮತ್ತ ಅಲ್ಲಿ ಪೇಷಂಟ್ ಗಳಿಗೆಲ್ಲ ಕುಂದಿರ್ಸಿ ಬಂದಿನಲ್ಲ, ಅದಕ್ಕಿನ್ನ ಒಂದ್ 100 ರೂಪಾಯಿ ಕೊಡ್ರಿ, ಸರಿ ಹೋಗ್ತದ. ಯಾರು 100 ರೂಪಾಯಿ ಇವಾಗ ಕೇಳ. ಅವನಿಗ್ ಭಯಂಕರ ಖುಷಿ ಆಗ್ಬಿಟ್ಟಿರ್ತದ ಮುದುಕಗ, ನನಗ ಬಹಳ ಆರಾಮ್ ಮಾಡ್ಯಾನ, ಈ ಡಾಕ್ಟರ್ ಬಿಲ್ ಸಹಿತ ಸರಿ ಕೇಳಕ್ ಬರಲ್ದು ಅಂತೇಳಿ ಒಳಗ್ ಹೋಗಿ 500 ಎರಡು ನೋಟ್ ತಂದು ಡಾಕ್ಟರ್ ಪಾದಕ್ಕಿಟ್ಟು ಊತಕ್ ನಮಸ್ಕಾರ ಮಾಡ್ಲಕ್ ಹೋಗ್ತಾನ ಮುದುಕ. ಅವಾಗ ಡಾಕ್ಟರ್ ಅಂತಾರ, ಏ ನನ್ಗ್ಯಾಕೆ ನಮಸ್ಕಾರ ಮಾಡ್ತೀವಿ ತಾತ, ನೀ ಯಜಮಾನ್ ಇದ್ದಿ, ಇದು ಇಷ್ಟ್ ನಾನ್ ಕೇಳಿದ್ದು ನಿನಗ ಎಷ್ಟು 200 ರೂಪಾಯಿ, ನನಗೆ 1000 ಗಟ್ಟಲೆ ಕೊಡ್ಲಕತ್ತಿದಲ್ಲ, 500 ನೋಟ ಎದಕ್ ಬೇಕು, ಹಿಂಗ್ಯಾಕ್ ಕೊಡ್ಲಕತ್ತಿ, ಬ್ಯಾಡ್ತ ನೀನೇ ಇಟ್ಕೋ, ಇರ್ಲಿ ನೀನ್ ಇಟ್ಕೋ. ಏ ಇಲ್ಲಪ್ಪ, ನೀ ದೇವ್ರಪ್ಪ, ನೀ ದೇವ್ರಪ್ಪ, ನನಗ್ ಬಹಳ ತ್ರಾಸ ಆಗ್ಲಕತ್ತಿತ್ತು, ನೀ ದೇವ್ರಪ್ಪ. ಡಾಕ್ಟರ್ ದೇವ್ರ ಅಂತ ಯಾಕಾತಾರ ಅಂದ್ರ, ಅಷ್ಟೊಂದು ತ್ರಾಸ ಆಗೋ ಟೈಮ್ನೊಳಗ ತ್ರಾಸಿನಿಂದ ನಮ್ಮನ್ನ ಮುಕ್ತ ಮಾಡ್ತಾರ ವೈದ್ಯ ಅಂತಂದ್ರ. ಅದರ ಅರ್ಥ ಏನಂದ್ರ ಕಿತ್ತೋಗ್ಯಾವ ಅಂತ, ಕಿತ್ತೋಗ್ಯಾವ ಹೊಟ್ಟದ ಇರ್ಲಾರ್ದಂಗ ಮಾಡವ್, ಕಿತ್ತಿ ಬಿಸಾಕವ. ಏನ್ ಕಿತ್ತಿ ಬಿಸಾಕ್ತಾನ, ನಮ್ಮ ಶರೀರದ ಬಾಧೆಯನ್ನ ಕಿತ್ತಿ ಬಿಸಾಕ್ಬಿಡ್ತಾನ. ಡಾಕ್ಟರ್ ಬಲ್ಲಿ ಹೋದೇವ್ ಅಂದ್ರ ಅದನ್ನ ಕಿತ್ತಿ ಬಿಸಾಕ್ಬಿಡ್ತಾನ. ಅದಕ್ಕೆ ವೈದ್ಯ ವೈದ್ಯ ಅಂತಾರ, ವೈದ್ಯರು ಅಂದ್ರೆ ಕಿತ್ತಿ ಬಿಸಾಕವ್ರ ಅಂತ ಅದರ ಅರ್ಥ. ಏನ್ ಕಿತ್ತಿ ಬಿಸಾಕ್ತಾರ ಅಂದ್ರೆ ನಮ್ಮ ಶರೀರದ ಬಾಧೆಯನ್ನ ಕಿತ್ತಿ ಬಿಸಾಕಿ ಅದ್ ಮತ್ ಇರ್ಲಾರ್ದಂಗ ಮಾಡಿಟ್ಬಿಡ್ತಾರ. ಅಷ್ಟು ಆರೋಗ್ಯ ಚಂದ ಮಾಡೋರಿಗೆ ವೈದ್ಯರು ಅಂತಾರ. ಆ ಶರೀರ ಬಾಧೆಯಿಂದ ನಮ್ಮನ್ನ ಮುಕ್ತ ಮಾಡಿ ಆ ಬಾಧೆಯನ್ನ ಕಿತ್ತಿ ಬಿಸಾಕ್ಬಿಡ್ತಾರ. ಎಲ್ಲಿ ಏನ್ ಆಗ್ಲಕತ್ತದ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಎಲ್ಲ ವಿದ್ಯೆ ಗೊತ್ತಿರ್ತದ. ಆ ಮುದುಕಂದು ಮೂತ್ರ ವಿಸರ್ಜನೆಯ ಬಾಧೆ ಏನಿತ್ತು ಅದನ್ನ ಕಿತ್ತಿ ಬಿಸಾಕ್ಬಿಟ್ಟ ಆರಾಮಾಗ್ಬಿಡ್ತು, ಆಯ್ತ ಅಂತೇಳಿ ಒಂದ್ 1000 ರೂಪಾಯಿ ಕೊಡ್ಲಪ್ಪ ಅಂದ್ರೆ ಅವ ಅಲ್ಲವ ಅವಲ್ಲ ಅಂತಾನ, ಇವ್ ಬಿಡವಲ್ಲ. ಅವಾಗ ನೀ ದೇವ್ರಪ್ಪ ದೇವ್ರು ತಗೋ ಅಂತಂದ್ರ ಅವನ ಎಂತ ಡಾಕ್ಟರು, ಅವನು ನಮ್ಮಂಗೆ ಒಬ್ಬವ ಆಧ್ಯಾತ್ಮ ಜೀವಿ ಇರ್ತಾನ. ಅವನೇನ್ ಹೇಳ್ತಾನ, ದೇವ್ರ ಅಂದ್ರೆ ಯಾರು ಹೇಳ್ತೀನ್ ಬಾ ತಾತ ಕೂಡಂ ಬಾ ಅಂತ ಹೊರ ಕಟ್ಟಿ ಮೇಲೆ ಕರ್ಕೊಂಡ್ರು. ಕೂತು ಅದು ಇದು ಮಾತಾಡ್ಕೋತ, ನಿನ್ ವಯಸ್ಸು ಎಷ್ಟದ ತಾತ? 85 ವರ್ಷ ವಯಸ್ಸ. 85 ವರ್ಷ ವಯಸ್ಸು ಅಂದ್ರೆ
ಒಂದು ದಿವ್ಸಕ್ಕ ನೀನು ಎಷ್ಟು ಸಾರಿ ಮೂತ್ರ ವಿಸರ್ಜನೆ ಮಾಡ್ತಿದಿ? ಮಾಡ್ತಿರ್ ಒಂದ್ ನಾಲ್ಕೈದು ಸಾರಿ ಮೂತ್ರ ವಿಸರ್ಜನೆ ಮಾಡ್ತಿರ್ಬಹುದು. ಅವೇನ್ ಲೆಕ್ಕ ಇಟ್ಟಿಲ್ಲಪ್ಪ ಅನ್ನೋ ಒಂದ್ ಐದ್ ಸಾರಿ ಆಗ್ತದಲ್ಲ ಆಗ್ತದ. ಮತ್ತ ಒಂದ್ ಸಾರಿ ನನಗ ಮೂತ್ರ ವಿಸರ್ಜನೆ ಮಾಡಿದ್ರೆ ಎಷ್ಟು ಬಿಲ್ ಕೊಡ್ಲಕತ್ತಿದಿ? 1,000 ರೂಪಾಯಿ ಕೊಡ್ಲಕತ್ತೀನಿ. ಮತ್ತ ದಿನ ದಿನಕ್ಕ ಐದ್ ಸಾರಿ ಮೂತ್ರ ವಿಸರ್ಜನೆ ಮಾಡಿಸ್ತಾನಲ್ಲ ಒಳಗ ಇದ್ದು, ಒಳಗದನಲ್ಲ ನಿಮ್ ಒಳಗ ದೇವ್ರು, ಅವನು ಒಳಗ ಕುಂತು ನಿಮಗ ಮೂತ್ರ ವಿಸರ್ಜನೆ ಮಾಡಿಸ್ತಾನ. ಅವ ಏನಾರ ರೊಕ್ಕ ಬೇಡನಲ್ಲಿ ನಿಮ್ಗ ಏನಿಲ್ಲ, ಫ್ರೀದಾಗ ಮಾಡಿಸ್ತಾನ. ಒಳಗಿದ್ದ ಅವ ಏನ್ ಫ್ರೀದಾಗ ಮಾಡಿಸ್ತಾನಲ್ಲ, ಅವನು ಬಿಲ್ ಏಟದ ಗೊತ್ತದ? ಒಂದ್ ದಿವ್ಸಕ್ ₹5,000 ಆಯ್ತು. ಒಂದ್ ದಿವ್ಸಕ್ಕೆ 5,000 ಆಯ್ತು ಅಂದ್ರೆ 85 ವರ್ಷಕ್ಕ ಎಷ್ಟಾಗ್ತದ ಲೆಕ್ಕ ಹಾಕ್ತಾತ? ಅಯ್ಯೋ ಕೋಟಿ ಗಟ್ಲೆ ಆಗ್ತದ. ಕೋಟಿ ಗಟ್ಲೆ ಯಾರು ನಮಗ್ ಕೊಟ್ಟಾರಲ್ಲ ಅವ್ರ ದೇವ್ರಪ್ಪ. ಯಾವಾಗಾರ ಒಂದ್ಸಾರಿ ಈ ತರ ನಾನು ಟ್ರೀಟ್ಮೆಂಟ್ ಕೊಟ್ಟವ್ ನಾನ್ ಹೆಂಗ್ ದೇವ್ರ ಆಗ್ತೀನಿ? ಇದು ನಾನು ಕಲಿತಂತ ಒಂದು ಹೊಟ್ಟೆ ತಿಪ್ಪಲು ವಿದ್ಯೆ. ದೇವ್ರ ಹೆಂಗಾತೀನಿ ನಾನು? ನನ್ನ ಹೊಟ್ಟೆ ಹೊರೆಯುವುದಕ್ಕ, ನನ್ನ ಜೀವನ ನಿರ್ವಹಣೆ ಮಾಡುವುದಕ್ಕ ಇದು ಒಂದು ವಿದ್ಯೆ ಕಲ್ತೇನೆ ಅಷ್ಟೇ. ಈ ವಿದ್ಯೆಯಿಂದ ನಾನು ನಿಮ್ಮ ಸೇವೆ ಮಾಡಕತ್ತೀನಿ, ಹೊರತು ನಾನು ಹೆಂಗ್ ದೇವ್ರ ಆಗ್ತೇನೆ ಅಂತ ಡಾಕ್ಟರ್ ಹೇಳ್ತಾನ. ನೀ ಏನಾರ ಹೇಳಪ್ಪ, ನೀ ದೇವ್ರೆ ಅದಿ ತಗೋ, ಇದು 1,000 ರೂಪಾಯಿ ತಗೋ ಅಂತ ಪಾಠ ಕಳಿಸ್ಬಿಟ್ಟ ಡಾಕ್ಟರ್ಗ. ಹಿಂಗ ನಿಮ್ಮ ಕರ್ಮೇಂದ್ರಿಯಗಳು ಏನ್ ಕೆಲಸ ಮಾಡ್ಲಕತ್ತವ ಅಂತಂದ್ರ ಕೋಟಿ ಕೋಟಿ ಕಿಮ್ಮತ್ತಿನ ಕೆಲಸ ಮಾಡಕ. ಒಂದು ಸಣ್ಣದೊಂದು ಬ್ಲಡ್ ಹನಿ ಎಲ್ಲರೆ ಬ್ರೈನ್ ಆಗೋ ಹಾರ್ಟ್ ಆಗೋ ಕ್ಲಾಟ್ ಆಯ್ತು ಅಂತಂದ್ರೆ ಮುಗಿತು ಕೆಲಸ. ಲಕ್ಷ ಗಟ್ಲೆ ಖರ್ಚು ಮಾಡ್ಬೇಕಾಯ್ತು, ಅದಕ್ಕೆ ಸ್ಟಂಟ್ ಹಾಕ್ಬೇಕು, ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. 24 ತಾಸು ನಿಮ್ಮ ಹೃದಯ ಬಡಿತ, ರಕ್ತ ಪರಿಚಲನೆ, ಆಕ್ಸಿಜನ್ ಎಲ್ಲಾ ಕಡೆ ಸಪ್ಲೈ ಆಗೋದು, ಗ್ಲೂಕೋಸ್ ಎಲ್ಲಾ ಕಡೆ ಸಪ್ಲೈ ಆಗೋದು, ಎಂತೆಂತ ಕೆಲಸಗಳು ಒಳಗ್ ನಡೆದವ. ಕೋಟಿ ಗಟ್ಲೆ ಕಿಮ್ಮತ್ತಿನ ಕೆಲಸ ನಡೆದವ. ಒಂದ್ ಸ್ವಲ್ಪ ನಿಮಗ್ ನಡಿಲಕ್ಕ ಆಗ್ಲಿಲ್ಲ ಅಂತಂದ್ರೆ ಆಟೋದಾಗ ಹಾಕೊಂಡು ಆದ್ರೆ ತೆಗೀರ್ 100 ರೂಪಾಯಿ ಅಂತ. ಅಂತದ ನಿಮ್ಮ ಕಾಲುಗಳು ಎಲ್ಲಿ ತನಕ ಕರ್ಕೊಂಡೋಗ್ಯಾವ, ಎಷ್ಟು ತಿರುಗಾಡ್ಯಾವ? ಒಂದ್ ದಿನ ಆ ಕಾಲ್ ಕಡಿ ನೋಡಿ ಥ್ಯಾಂಕ್ ಯು ಕಾಲೇ ಎಷ್ಟು ಕೆಲಸ ಮಾಡಿದೆಲ್ಲ ಅಂತ ಅಂದಿರ ನೀವು? ನಿಮ್ ಕೈಗಳು ಎಷ್ಟು ಕೆಲಸ ಮಾಡ್ಯಾವ? ಥ್ಯಾಂಕ್ ಯು ಕೈಗಳೇ. ಅದಕ್ಕೆ ಏನ್ ಮಾಡ್ಯಾರ, ಒಂದ್ ಸ್ವಲ್ಪ ಬೆಳಗ್ಗೆ ಎದ್ದ ಕೂಡ್ಲೆ ನಿಮ್ ಕೈ ದರ್ಶನ ಮಾಡ್ಕೊಳ್ರಿ, ಒಂದ್ ಸ್ವಲ್ಪ ಎಲ್ಲ ಶರೀರ ದರ್ಶನ ಮಾಡ್ಕೊಳ್ರಿ, ನಿಮ್ ಶರೀರ ನಿಮ್ಗೆ ಎಷ್ಟು ಉಪಯೋಗ ಅದ ನೋಡ್ರಿ, ನಿಮ್ ಶರೀರ ಹೆಂಗ ಕೆಲಸ ಮಾಡ್ಲಕತ್ತದ ನೋಡ್ರಿ. ಇದೇ ಆಧ್ಯಾತ್ಮಿಕತೆ ಬೇಕಲ್ಲ, ನಿಮ್ ಶರೀರ ಹೆಂಗ ಕೆಲಸ ಮಾಡ್ಲಕತ್ತದ. ನೆಕ್ಸ್ಟ್ ಏನಪ್ಪಾ, ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶ ಇವುಗಳಿಂದ ಯಾವುದು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನಗಳು ಅಂತೇಳಿ ಆಗ್ತವಲ್ಲ, ಈ ಪಂಚ ಪ್ರಾಣಗಳ ಬಗ್ಗೆ ವಿಚಾರ. ಈಗ ಪಂಚ ಪ್ರಾಣಗಳು ಇದು ರಜೋಭಾಗ, ಪಂಚಭೂತಗಳ ರಜೋಭಾಗದಿಂದ ಉಂಟಾಗೋದು. ಇಲ್ಲಿ ಪ್ರಾಣ ಇಲ್ಲ ಅಂದ್ರೆ ಏನೇನು ಕೆಲಸ ಇಲ್ಲ ಈ ಜಗತ್ತಿನೊಳಗ, ಏನು ಕೆಲಸ ನಡೆದದ ಅದಕ್ಕೆಲ್ಲ ಆಧಾರ ಯಾವ್ದಪ್ಪ ಅಂದ್ರೆ ಪ್ರಾಣ. ವಾಯು, ವಾಯುವಿನ ಕೆಲಸನೇ ಮುಖ್ಯವಾಗಿ ನಡೆದದ. ಅದಕ್ಕೆ ಎಲ್ಲ ಕೆಲವೊಂದು ವೈದಿಕ ಏನ್ ಮಾಡ್ತಾರಂದ್ರೆ ಪ್ರಾಣದೇವರು 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 ಅಂತ ಇರ್ತಾರೆ. ಪ್ರಾಣನೇ ದೇವರಲ್ಲ, ಪ್ರಾಣ ಒಂದು ಶಕ್ತಿ, ಜಗತ್ತಿನೊಳಗೆ ಕೆಲಸ ಮಾಡುವ ಶಕ್ತಿ. ಅದು ದೇವರಂಗ ಅತಿ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ಲಿಕ್ಕಂತ. ನೀವ್ ಏನೇ ಮಾಡಕತ್ತೀರ ಅಂದ್ರೆ ನಿಮಗ್ ಪ್ರಾಣ ಆದತ್ ಮಾಡಕತ್ತೀರ, ಪ್ರಾಣ ಇಲ್ಲಂದ್ರೆ ಹೆಂಗ್ ಮಾಡ್ತಿದ್ರಿ ಕೆಲಸ? ಒಳಗ್ ಪ್ರಾಣ ಆದಂತೆ ಇವೆಲ್ಲ ಕೆಲಸ ನಡೆದವ, ಶರೀರದ ಒಳಗಿನ ಕೆಲಸ ನಡೆದವ, ಬ್ರಹ್ಮಾಂಡದೊಳಗ ಸಹಿತ ಅಲ್ಲಿ ಪ್ರಾಣ ಶಕ್ತಿ ತುಂಬಿ ತುಳುಕ್ಲಕತ್ತಿದ್ದಕ್ಕೆ ಎಲ್ಲ ಕೆಲಸ ನಡೆದವ. ಪ್ರಾಣ ಬಹಳ ಮುಖ್ಯ. ಅದು ಈಗ ಗಾಡಿ ತಗೊಂಡು ಓದ್ತಿರ್ತೀರಿ, ಅದಕ್ಕೊಂದ್ ಸಣ್ಣದ್ ಪಂಚರ್ ಆಯ್ತಪ್ಪ, ಅದ್ರೊಳಗಿಂದ ಪ್ರಾಣ ಹೋಗ್ಬಿಡುತ್ತೆ, ಗಾಳಿ ಹೋಯ್ತು ಹೋಯ್ತಂದ್ರೆ ಏನಾಯ್ತು, ಗಾಡಿ ನಿಂತು ಬಿಡ್ತದಿಲ್ಲ.
ದೊಡ್ಡ ದೊಡ್ಡ ಲಾರಿಗಳು ನಿಂತು ಬಿಡ್ತಾವ, ಬಸ್ಗಳು ನಿಂತು ಬಿಡ್ತಾವ, ಹ್ಮ್ ಪಂಚರ್ ಆಯ್ತು ಗಾಡಿ, ಪಂಚರ್ ಆಯ್ತು ಅಂತ ಹೇಳಿ ನಿಂದಿಸ್ಬಿಡ್ತಾವ. ಎಂತಿಂತ ಭಾರ ಹೊತ್ಕೊಂಡದ ಗೊತ್ತ, ಅದು ಪ್ರಾಣ ಭಾರ ಹೊತ್ಕೊಂಡು ಓಡ್ತದ ಅಂತ ಪ್ರಾಣ. ಅದಕ್ಕೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಇವುಗಳನ್ನ ಸರಿಯಾಗಿ ತಿಳ್ಕೊಳಕ ನಾನೇ ಹೇಳಕತ್ತೇನೆ. ಇವಾಗ ಹೌದಾ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಬಗ್ಗೆ ಈಸಿದಾಗ ಹೇಳ್ತೀರಿ, ಇವು ಏನೇನ್ ಕೆಲಸ ಮಾಡ್ತಾವ ಅಷ್ಟೊಂದು ಸ್ಪಷ್ಟವಾಗಿ ಎಲ್ಲರಿಗೆ ಗೊತ್ತಿರಲ್ಲ, ಡಾಕ್ಟರ್ಗಳಿಗೆ ಅಷ್ಟೇ ಗೊತ್ತಿರ್ತದ. ಡಾಕ್ಟರ್ಗಳೇ ಇಲ್ಲಿ ಒಬ್ರೋ ಇಬ್ರೋ ಎಲ್ಲೋ ಇರ್ತಾರ, ನಮ್ಮಲ್ಲಿ ಉಳಿದವರೆಲ್ಲ ಪೇಷಂಟ್ಗಳೇ ಇರ್ತಾರ ಜಾಸ್ತಿ. ಹೀಂಗಾಗಿ ಎಲ್ಲರಿಗೆ ಗೊತ್ತಿರ್ಲಿ ತಮ್ಮ ಪ್ರಾಣ ವಾಯುಗಳು ಹ್ಯಾಂಗ್ ಕೆಲಸ ಮಾಡ್ತಾವ ಒಳಗ ಅನ್ನೋದ್ರ ಬಗ್ಗೆ ನಾಲೆಜ್ ಕೊಡೋದ್ರ ಸಲುವಾಗಿ ಇದು ಪಾಠ ನಾನೇ ತೊಳಕತ್ತೀನಿ. ಪ್ರಾಣವಾಯು ಇದು ಏನ್ ಮಾಡ್ತದ, ಶ್ವಾಸೋಚ್ಛಾಸ ಮಾಡುತ್ತದೆ, ಉಸಿರಾಟ ಮಾಡುತ್ತದೆ. ಪ್ರಾಣವಾಯು ಶ್ವಾಸೋಚ್ಛಾಸ ಮಾಡುತ್ತದೆ. ಈ ಉಸಿರಾಟ ಒಂದೇ ತರ ಇರ್ತದೇನದು, ಒಂದೊಂದ್ಸಾರಿ ಹಗುರವಾಗಿರ್ತದ, ಒಂದೊಂದ್ಸಾರಿ ಭಾರವಾಗಿರ್ತದ. ಉಸಿರಾಟ ತಗೋಬೇಕಾದ್ರೆ ತ್ರಾಸ ಆಗ್ತಿರ್ತದ, ಶ್ರಮ ವಹಿಸಿದ ಕಷ್ಟಪಟ್ಟವನಿಗೆ ದಮ್ಮು ಬರ್ತಿರ್ತದ, ಅದು ಒಂದು ರೀತಿ ಭಾರ. ಮತ್ತಿನ್ನೆಂತ ಭಾರ, ಅಸ್ತಮ ದಮ್ಮು ಕೆಮ್ಮು ಅಲರ್ಜಿ ಆದವರಿಗೆ ಅವರಿಗೆ ಒಳಗ ಯಾವ ನರನಾಡಿಗಳಲ್ಲಿ ಗಾಳಿ ಹರಿದಾಡ್ಬೇಕು ಆ ಜಾಗದೊಳಗ ಪ್ಯಾಕ್ ಆಗಿಬಿಟ್ಟಿರ್ತದ, ಕಫ ತುಂಬಿಬಿಟ್ಟಿರ್ತದ. ಹಿಂಗಾಗಿ ಅದು ಏನಾಗಿರ್ತದ, ಉಸಿರಾಟಕ್ಕೆ ಅಡ್ಡಿ ಆಗ್ತಿರ್ತದ. ಆ ಉಸಿರಾಟಕ್ಕೆ ಅಡ್ಡಿಯಾಗಿ ಅಲ್ಲಿ ಉಸಿರು ತಗೊಳ್ಳೋದು ತ್ರಾಸ ಆಗ್ತಿರ್ತದ. ಇಲ್ಲಿ ಏನಾಯ್ತು, ಶ್ವಾಸೋಚ್ಛಾಸ ಹಗುರವಾಗಿರುವುದು, ಭಾರವಾಗಿರುವುದು, ಆರಾಮವಾಗಿರುವುದು ಇವೆಲ್ಲನು ಅರಿಯುವವನು ನಾನು. ಉಸಿರಾಟ ಶ್ವಾಸೋಚ್ಛಾಸ ನಡೆದಿರುವುದನ್ನ ಅರಿಯುವವನು ನಾನು, ಮತ್ತೆ ಶ್ವಾಸೋಚ್ಛಾಸ ಭಾರವಾಗಿರುವುದನ್ನು ಅರಿಯುವವನು ನಾನು, ಮತ್ತೆ ಶ್ವಾಸೋಚ್ಛಾಸ ಬಂದ್ ಆಗಿರುವುದನ್ನು ಅರಿಯುವವನು ನಾನು ಅಲ್ಲ. ಬಂದ್ ಆಯ್ತಂದ್ರೆ ಅರಿಯೋರು ಇರಂಗಿಲ್ಲ, ಮುಗಿತಾಟೆ, ಜಾಗ ಖಾಲಿ ಮಾಡಿರ್ತಾರ. ಬಂದಾಗಿದ್ದ ಹೆಂಗ್ ಅರಿತೀರಿ ನೀವು ಶ್ವಾಸೋಚ್ಛಾಸ? ಅದಕ್ಕ ಭಾರವಾಗಿರುವುದು ಶ್ವಾಸೋಚ್ಛಾಸ ಕಷ್ಟವಾಗ್ತಾ ಇರೋದು, ಮತ್ತೆ ಹಗುರವಾಗಿ ಆರಾಮವಾಗಿರೋದನ್ನು ಅರಿಯುವವನು ನಾನು ಅಷ್ಟೇ. ಅದು ಇಲ್ಲದಿರುವಾಗ, ಆ ಶ್ವಾಸೋಚ್ಛಾಸವೇ ಇಲ್ಲದಿರುವಾಗ ಅದರ ಅಭಾವವನ್ನು ಅರಿಯುವವನು ನಾನು ಅಂತ ಎಲ್ಲರೆ ಬರೆದ್ರೆ ಅಂತಂದ್ರ ಅದೇಂಗಪ್ಪ, ನಿಮ್ ಶ್ವಾಸೋಚ್ಛಾಸ ಬಂದಾದಾಗ ಅದು ಅರಿಬೇಕಾದ್ರೆ ನೀವೆಲ್ಲಿರ್ತೀರಿ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇವೆಲ್ಲ ಕೆಲವೊಂದು ಸೂಕ್ಷ್ಮ ವಿಷಯಗಳು ಇದ್ದಕ್ಕ ಆ ಉಸಿರಾಟ ಭಾರವಾಗಿರುವುದು, ಹಗುರವಾಗಿರುವುದು ಅಥವಾ ಆರಾಮವಾಗಿರುವುದು, ಶ್ವಾಸೋಚ್ಛಾಸ ಕಷ್ಟದಾಯಕವಾಗಿರುವುದನ್ನ ಅರಿಯುವವನು ನಾನು. ಕರೆಕ್ಟ್? ಇದು ಸೂಕ್ಷ್ಮ ವಿಷಯ ಹೌದಿಲ್ಲ? ಅದು ಹೌದು. ಈ ನಿಮಗೆ ಬಿಟ್ಟೆವು, ಬರೀರಿ ಬರೀರಿ ಅಂದ ಕೂಡ್ಲೇನೆ ನೀವೇನ್ ಮಾಡ್ತೀರಿ, ಉಸಿರಾಟ ನಡೆದಿರುವುದನ್ನು ಅರಿಯುವವನು ನಾನು, ಅದು ನಡೆದಿರುವಾಗ ಅದರ ಅಭಾವವನ್ನು ಅರಿಯುವವನು ನಾನು ಅಂತ ಬರೆದು ಬಿಡ್ತೇನೆ. ಕಾಪಿ ಪೇಸ್ಟ್ ಮಾಡಿ ಇಟ್ಬಿಡ್ತೀರ ಆ ಕಡೆ, ಏನ್ ಹೇಳ್ತೀರಿ ಈ ಕಡೆ ಮಾಡಿ ಇಟ್ಬಿಡ್ತೀರ ಅಷ್ಟೇ. ಅಂದ ಗುರುಗಳೇ, ಬಂದಾದಾಗ ಇರುವುದಿಲ್ಲ, ಆದ್ರೆ ಸಾವಕಾಶವಾಗಿ ಇರುವುದನ್ನ ನಾವು ಅರಿಬಹುದು. ಹ್ಮ್, ಅದರದು ಭಾರ ನಿಧಾನ ಇಂಥವೆಲ್ಲ ಅರಿಬಹುದು. ಇಲ್ಲ ಇಲ್ಲದನ್ನ ಅರಿತೀರ ಹೆಂಗೆ? ಅದು ಇಲ್ಲದಿರುವ ಉಸಿರಾಟವೇ ನಡೆಯದಿರುವಾಗ ಬಂದಾಯ್ತು ಅಂತಂದ್ರೆ ಅದನ್ನ ಹೆಂಗ್ ಅರಿತೀರಿ? ಅದ್ ಬಂದಾಯ್ತು ಅಂದ್ರೆ ಮುಗೀತು, ಪ್ರಾಣದ ಕೆಲಸ ಮುಗೀತು. ಹಿಂಗ ನಮ್ಮದು ಅರಿಲಿಕ್ಕೆ ಆಗಲ್ಲ, ಇನ್ನೊಬ್ರು ಉಸಿರಾಟ ಬಂದಾಗಿದ್ದು ಅರಿತೀವಿ, ಅವ್ರು ಬದುಕಿಯರು ಸತ್ತಾರ ಅನ್ನೋದು ಅದು ಹೇಳ್ಬೋದು, ನಮ್ಮದು ಗೊತ್ತಾಗಲ್ಲ ನಮಗ್. ಹಂಗ ಅದೇನದ, ಅದು ಇದೇನ್ ಬರಿಬೇಕಪ್ಪ ಅಂದ್ರೆ ಇದು ಸಮಷ್ಟಿ ಸೂಕ್ಷ್ಮ ಭೂತಗಳ ಅಂತಂದ್ರೇನು, ಸೂಕ್ಷ್ಮ ಪಂಚ ಮಹಾಭೂತಗಳ ಸಮಷ್ಟಿ. ಹೊರಗಿನೂ ಅವು, ಒಳಗಿಲ್ಲದು ಗಾಳಿ, ಹೊರಗದ ಗಾಳಿ, ಹೊರಗಿನ ಗಾಳಿ ಸಮಷ್ಟಿಯ ವ್ಯಷ್ಟಿಯ ಅಲ್ಲದು, ಸಮಷ್ಟಿಯ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿರುವ ಪ್ರಾಣವಾಯುವನ್ನು ಅರಿಯುವ ಆತ್ಮ ಚೈತನ್ಯ, ಇದೆಲ್ಲ ರಾಜಸ ಅಂಶ.
ರಾಜಸಿಕ ಅಂತಂದ್ರೆ ಈ ಜಗತ್ತಿನೊಳಗೆ ಏನೇ ಕ್ರಿಯೆ ನಡೆದದ ಅಂದ್ರೆ ಎಲ್ಲ ಪ್ರಾಣವಾಯುವಲ್ಲಿಂತ ನಡೆದ ಕೆಲಸ. ಅದಕ್ಕೆ ಇದನ್ನ ದೇವರು ಅನ್ನೋ ರೂಪದಲ್ಲಿ ನೋಡ್ತಾರೆ. ಪ್ರಾಣವಾಯುವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು. ಅದು ಏನದ? ಅದು ಬೆಕ್ಕದಂತ ದೇವ್ರಿರ್ಲಕ್ಕ, ಅದು ಪ್ರಾಣ ದೇವ್ರಿರ್ಲಕ್ಕ, ಏನಾಕಿರ್ಲಕ್ಕ? ಆ ಪ್ರಾಣ ದೇವರಿಗೆ ಅರಿಯುವವನು ನಾನು, ನಾನೇ ಪ್ರಾಣ ದೇವರಲ್ಲ, ಅದನ್ನ ಅರಿಯುವವನು ನಾನು. ಬೆಕ್ಕದ ದೇವ್ರಿರ್ಲಕ್ಕ ಅದು ಬ್ರಹ್ಮ ವಿಷ್ಣು ಮಹೇಶ್ವರ 33 ಕೋಟಿ ದೇವತೆಗಳಿರ್ಬೋದು, ಎಂತದೇ ದೇವರಿರ್ಬೋದು, ಆ ದೇವರನ್ನ ಅರಿಯುವವನು ನಾನು. ಪ್ರಭುದೇವರ ವಚನ ಅದ ನೋಡ್ರಿ ಒಂದ್ ಕಡಿ, ನಾನು ನಿನಗ ಒಂದು ಕುಡಿತೆ ನೀರ್ ಹಾಕಿ ನಿನಗ ಪೂಜೆ ಮಾಡ್ತೀನಿ, ಈ ಬತ್ತಿ ಹಚ್ತೀನಿ, ನಾನು ನಿನಗ ಊದ್ಬತ್ತಿ ಬೆಳಗ್ತೀನಿ, ಮತ್ತೇನ್ ಮಾಡ್ತೀನಿ, ನಾನು ನಿನಗ ಒಂದು ತುತ್ತು ಅನ್ನವನ್ನ ನೈವೇದ್ಯ ಮಾಡ್ತೀನಿ, ನೀನ್ ಹ್ಯಾಂಗ ನನಗೆ ದೇವರ ಹತ್ತಿದಿ ಅಂತ ಕೇಳ್ತ ಕೇಳಿರಿಲ್ಲ ವಚನ. ನೀನ್ ಹ್ಯಾಂಗ ನನಗೆ ದೇವರ ಹತ್ತಿದಿ, ನಾನೇ ದೇವ ಕಾಣ ಗುಹೇಶ್ವರ ಅಂತಾರ. ಏನ್ ತಕ್ರಾರ ಅದ ನೀ ವಚನದ ಬಗ್ಗೆ? ಏನಿಲ್ಲ, ಇನ್ನ ಆ ಮಟ್ಟಕ್ಕೆ ಹೋಗ್ಬೇಕ್ರಿ, ಬಿಡೇ ಬಿಟ್ಟು ಆ ಮಟ್ಟಕ್ಕೆ ನಿಲ್ಬೇಕು, ಹೇಳ್ಬೇಕು, ಮ್ಯಾಲ ಹೇಳ್ಬೇಕು. ಹೆಂಗ್ ಸೈಲೆಂಟ್ ಆಗಿ ಬಿಡ್ತಿರ್ ನೋಡ ಅದು ಆ ಸುದ್ದಿ ಬಂತ. ಯಾವ್ದೋ ಒಂದಕ್ಕೆ ಹೀರೋ ಮಾಡಿ ನೀವು ಜೀರೋ ಆಗಿ ಕುಂತಿರಲ್ಲ, ನಿಮ್ಮನ್ನು ಮ್ಯಾಲೆ ಎತ್ತದಕ್ಕೆ ಇದು ಚಂದ್ರೋದಯ, ಪೀತಾಂಬರ್ದಿ ಪ್ರಯತ್ನ. ವಚನ ಅದ ನೋಡ್ರಿ ಒಂದ್ ಕಡೆ ವಚನ ಹೆಂಗದ, ನಾನು ಒಂದು ಕುಡತೆ ನೀರನ್ನೆರೆಯುವೆ, ನಾನು ನಿನಗೆ ಧೂಪ ದೀಪ ಹಚ್ಚಿ ಬೆಳಕ ಮಾಡ್ತೀನಿ, ನಾನು ನಿನಗೆ ಒಂದು ತುತ್ತ ಅನ್ನ ನೈವೇದ್ಯ ಇಡ್ತೀನಿ, ಹೀಗಿರುವಾಗ ನೀನು ನನಗೆ ಅದ ಯಾವ ದೇವ, ನಾನೇ ದೇವ ಕಾಣ ಗುಹೇಶ್ವರ ಅಂತ ಹೇಳ್ತಾನೆ. ಕಲ್ಲ ಮೇಲೆ ಕಲ್ಲ ಕಟ್ಟೆದು ಒಂದು ವಚನ ಅದು. ಆ ಒಳಗಿರ ಮೂರ್ತಿನೂ ಕಲ್ಲ, ಹೊರಗಿರ ಗುಡಿನೂ ಕಲ್ಲ, ಮ್ಯಾಲ ಛತ್ತನೂ ಕಲ್ಲ, ಎಲ್ಲಾ ಕಲ್ಲ. ಈ ಕಲ್ಲಿನ ಮೇಲೆ ಆ ಕಲ್ಲು ಬಿತ್ತಪ್ಪ, ಗುಡಿ ಹಾಳಿದಾಗಿ ಹಾಳಾಗಿ ಬಿತ್ತು. ಒಂದ್ ಆಳ ಗುಡಿ ನೋಡಿ ಅಂದ್ಬಿಟ್ಟನ, ಈ ಕಲ್ಲು ಕೆಳಗಿಂದ ಅದು ಮೂರ್ತಿ ಏನಾಗ್ಯದ, ಪೂರ್ತಿ ಪುಡಿ ಪುಡಿ ಆಗಿಬಿಟ್ಟದ. ಮ್ಯಾಲ ಆ ಕಲ್ಲು ಬಿದ್ದ ಬಿಟ್ಟದ, ಮ್ಯಾಲಿನ ಕಲ್ಲು ಈ ಕಲ್ಲಿನ ಮೇಲೆ ಬಿದ್ದದ. ಅವಾಗ ಅದೊಂದು ವಚನ ಬರ್ದಾರ ಅವ್ರು ಪ್ರಭುದೇವರು, ಕಲ್ಲ ಮೇಲೆ ಕಲ್ಲ ಬಿದ್ದರೆ ನಿಮ್ಮ ದೇವರ ಎತ್ತ ಹೋದನು, ದೇವರು ತಂದು ತಾನೇ ರಕ್ಷಣೆ ಮಾಡ್ಕೊಂಡಿಲ್ಲ, ನಿಮ್ಮನ್ನೇನ್ ರಕ್ಷಣೆ ಮಾಡ್ತಾನ, ಇಂತ ದೇವರುಗಳಿಗೆ ನಂಬಿ ನೀವ್ ಯಾರ ರಕ್ಷಣೆ ಹೊಂದತ್ತೀರಿ, ಎಂತ ಹುಚ್ಚದ್ರಿ ಅಂತ ಹೇಳಿ ಅಲ್ಲಿ ಬರ್ದಾನ ಒಂದ್ ಕಡೆ ಪ್ರಭುದೇವರ ವಚನ. ಪ್ರಭುದೇವರ ಅನುಭವ ಆ ಮಟ್ಟಕ್ಕ ಹೋದಾಗ ನಿಮಗ ಅದ ಅನುಭವಕ್ಕೆ ಬರ್ತದ. ಇನ್ನು ಮುಂದ ಎಲ್ಲಪ್ಪ ಅಂದ್ರ ಹಂಪಿಗೆ ಹೋಗಿದ್ರಿ ಅಂದ್ರೆ ಗೊತ್ತಾಗ್ತದ. ಹಂಪಿ ಆಮೇಲ ಹಂಪಿ, ಹಂಪಿ ಗೊತ್ತಿರ ನೋಡ್ರಿ, ಹಂಪಿ ಒಳಗ ಎಸ್ ದೇವ್ರಗಳದಾವ, ಎಸ್ ಗುಡಿಗಳದಾವ, ಅವೆಲ್ಲ ಓಸು ಗುಡಿ ಮತ್ತು ಆ ದೇವರುಗಳು ಎಲ್ಲ ಓಸು ಹೆಂಗ ನಷ್ಟ ಮಾಡ್ಯಾರ, ಹಂಗ ನಷ್ಟ ಮಾಡುವ ಸಮಯದಲ್ಲಿ ಆ ದೇವರ ಶಕ್ತಿಗಳು ಎಲ್ಲಿ ಹೋಗಿದ್ದು, ಅವು ಆ ದೇವರುಗಳು ತಮ್ಮನ್ನ ತಾವೇ ರಕ್ಷಣೆ ಮಾಡ್ಕೊಂಡಿಲ್ಲ ಅಂತ ಅಂದ್ಮೇಲ ನಿಮ್ಮನ್ನೇನ್ ರಕ್ಷಣೆ ಮಾಡ್ತಾವ. ಈ ಆಳ ಹಂಪಿ ನೋಡಿದ್ರೆ ಗೊತ್ತಾಗ್ತದೆ, ಅಲ್ಲಿ ಒಂದ್ ನರಸಿಂಹ ಅಂತ, ನರಸಿಂಹ, ಆ ನರಸಿಂಹನ ಮೊಳಕಲ್ಲೆಲ್ಲ ಮುರಿದಾರ. ಉಗ್ರ ನರಸಿಂಹ ಅದನ್ನ ನೋಡಿದ ಕೂಡ್ಲೇನೆ ನಾವೆಲ್ಲ ಏನಂತೀವಿ, ನೀನ್ ಯಾ ಉಗ್ರ, ನೀನ್ ಉಗ್ರ ಇದ್ದೆ ಅಂತಂದ್ರ ಇವ್ರು ಬಂದು ನಿನ್ ಯಾಕ ಅಗ್ರ ಮಾಡ್ತಿದ್ರು, ಮುರಿದ ತುಗುಂಡು ಮಾಡಿ ಇಡ್ತಿದ್ರು, ನೀನ್ ಯಾ ಉಗ್ರಲ್ಲ ಪಗ್ರಲ್ಲ, ನಾವೇ ಉಗ್ರ. ಆತ್ಮಶಕ್ತಿ ಚೈತನ್ಯ ಜಾಗೃತಗೊಳಿಸಿ ಆತ್ಮದ ಮಹತ್ವ ತೋರಿಸೋದಕ್ಕ ಈ ರೀತಿ ಎಲ್ಲ ದೃಶ್ಯಗಳನ್ನ ನೋಡಿ ತಿಳ್ಕೊಬೇಕು. ಉಗ್ರ ನರಸಿಂಹ ಉಗ್ರವಾಗಿದ್ರೆ ಅಲ್ಲಿಗೆ ಹೋಗಿ ಮತ್ತ ಹಂಜಬೇಕಿತ್ತಲ್ಲ, ಅವನು ಎಲ್ಲ ಭುಜ ಮೊಳಕಾಲ ಎಲ್ಲ ಪೀಸ್ ಪೀಸ್ ಮಾಡ್ಯಾರ. ಅದಕ್ಕ ಯಾ ಮೂರ್ತಿಗಳು ಯಾ ದೇವರುಗಳು ಅವ ಯಾವ ದೇವರಲ್ಲ, ಪೂಜೆ ಮಾಡವ ಪೂಜಾರಿನೇ ದೇವ್, ಜಂಗಮ ಶಕ್ತಿನೇ ದೇವ್, ಅದು ಜಡ ವಸ್ತುಗಳು
ಅವು ನನ್ನನ್ನು ಅರಿಯುವುದಿಲ್ಲ, ನಾನು ಅವುಗಳನ್ನು ಅರಿಯುತ್ತೇನೆ. ಹಿಂಗಲ್ಲ, ಈ ಜಗತ್ತಿನಾಗ ಏನ್ ನಡೆದದ ಕೆಲಸ, ಸಮಷ್ಟಿ ಸೂಕ್ಷ್ಮ ಭೂತಗಳಾದ ಈ ವಾಯುಗಳಿಂದ ನಡೆದದ, ಪ್ರಾಣವಾಯುವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು, ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಘಟ ದೃಷ್ಟ ಘಟದಿಂದ ಭಿನ್ನವಾಗಿದ್ದು ಅದನ್ನು ನೋಡುವಂತೆ ನಾನು ಪ್ರಾಣವಾಯುವಿನಿಂದ ಭಿನ್ನವಾಗಿದ್ದು ಅದನ್ನು ಅರಿಯುವವನಾಗಿದ್ದೇನೆ. ಅನಾತ್ಮ ಜಡವಸ್ತುವಾದ ಪ್ರಾಣವಾಯುವೇ ನಾನೆಂದು ಭಾವಿಸುವುದೇ ಅಜ್ಞಾನ. ಅದು ನನ್ನದು ನಾನು ಎಂದು ಭಾವಿಸುವುದೇ ಅಜ್ಞಾನ. ಶುದ್ಧ ಚೈತನ್ಯಾತ್ಮ ಜ್ಯೋತಿ ನಾನೆಂಬುವುದು ಶುದ್ಧ ಬ್ರಹ್ಮಜ್ಞಾನ. ಹೆಂಗ್ರಿ, ಅರ್ಥ ಆಯ್ತಾ ಇದು? ಏನ್ರಿ ಡೌಟ್ ಅದ ಇದ್ರೆ ಲಾಸ್ಟ್ ಲೈನ್ ಇನ್ನೊಂದ್ಸರಿ ಹೇಳಿ. ಪ್ರಾಣವಾಯು ಪಂಚವಾಯುಗಳ ಪೈಕಿ ಪ್ರಾಣವಾಯು ಪ್ರಾಣೋಚ್ಛಾಸ ಮಾಡುವುದನ್ನ ಅರಿಯುವವನು ನಾನು. ಉಸಿರಾಟ ಭಾರವಾದಾಗ, ಉಸಿರಾಟ ಹಗುರವಾದಾಗ, ಉಸಿರಾಟ ನಿಲ್ಲುವಂತಾದಾಗ ಅದರ ಅಭಾವವನ್ನು ಅರಿಯುವವನು ನಾನು. ಅದು ಉಸಿರಾಟ ಇನ್ನೇನು ನಂದ್ರೆ ನಿಂತೆ ಬಿಡ್ತದ, ನನ್ನ ಜೀವ ಹೋಲಕತ್ತದ ಅಂತ ಅವಾಗಲೂ ಗೊತ್ತಾಗ್ತದ. ಆದ್ದರಿಂದ ಪ್ರಾಣವಾಯು ನಾನಲ್ಲ, ಅದು ನನ್ನದು ಅಲ್ಲ. ಏನಿದ ಅಂದ್ರೆ ಆಕ್ಸಿಜನ್, ಆಮ್ಲಜನಕ, ಇದು ಎಲ್ಲ ಶರೀರದ ಪ್ರತಿಯೊಂದು ಶೆಲ್ಗಳಿಗೆ ಬೇಕು. ಪ್ರತಿಯೊಂದು ಜೀವಕೋಶಗಳಿಗೆ ಎರಡು ಐಟಮ್ ಬೇಕು. ಏನೇನ್ ಬೇಕು? ಒಂದು ಆಮ್ಲಜನಕ, ಗ್ಲೂಕೋಸ್ ಮತ್ತು ಆಕ್ಸಿಜನ್, ಇವೆರಡು ಬೇಕು. ಗ್ಲೂಕೋಸ್ ಮತ್ತು ಆಕ್ಸಿಜನ್ ಇವು ಸಪ್ಲೈ ಮಾಡೋದಕ್ಕ ಈ ಪ್ರಾಣವಾಯು ಏನದಲ್ಲ ಆಕ್ಸಿಜನ್ ಸಪ್ಲೈ ಮಾಡ್ತ ಎಲ್ಲಾ ಶೆಲ್ಗಳಿಗೆ, ನಿಮ್ಮ ಜೀವಕೋಶಗಳು. ಅದಕ್ಕೆ ಇವುಗಳನ್ನು ಅರಿಯುವವನು ನಾನು. ಲಂಗ್ಸ್ ಅಂತದವಲ್ಲ, ನಿಮ್ಮ ಶ್ವಾಸಕೋಶಗಳ ಮೂಲಕ ಇದೆಲ್ಲ ಒಳಗೆ ಸ್ಟಾಕ್ ಆಗಿ ಒಳಗೆಲ್ಲ ಕಡೆ ಸಪ್ಲೈ ಆಗ, ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿದೆ. ಪ್ರಾಣವಾಯುವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು, ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಘಟ ದೃಷ್ಟ ಘಟದಿಂದ ಭಿನ್ನವಾಗಿದ್ದು ಘಟವನ್ನ ನೋಡುವಂತೆ ನಾನು ಪ್ರಾಣವಾಯುವಿನಿಂದ ಭಿನ್ನವಾಗಿದ್ದು ಅದನ್ನು ಅರಿಯುವವನು ನಾನಾಗಿದ್ದೇನೆ. ಅನಾತ್ಮ ಜಡವಸ್ತುವಾದ ಪ್ರಾಣವಾಯುವೇ ನಾನೆಂದು ಭಾವಿಸುವುದೇ ಅಜ್ಞಾನ. ಅದು ನನ್ನದು ನಾನು ಅನ್ನಂಗಿಲ್ಲ. ಪ್ರಾಣವಾಯು ನನ್ನದು ನಾನು ಎನ್ನುವ ಹಾಗಿಲ್ಲ. ಶುದ್ಧ ಚೈತನ್ಯಾತ್ಮ ಜ್ಯೋತಿ ನಾನೆಂಬುದು ಶುದ್ಧ ಬ್ರಹ್ಮಜ್ಞಾನ. ನಾನು ಶುದ್ಧ ಚೈತನ್ಯಾತ್ಮ ಜ್ಯೋತಿ ನಾನು, ಇದನ್ನು ಅರಿಯುವವನನ್ನು, ಪ್ರಾಣವಾಯುವನ್ನು ಅರಿಯುವವನು ನಾನು. ನೆಕ್ಸ್ಟ್, ಆಕ್ಸಿಜನ್ ಸಪ್ಲೈ ಬಂದಾಯ್ತು ಅಂತಂದ್ರೆ ಮುಗಿತು. ಅದ್ರ ಮೇಲೆ ಎಲ್ಲಾ ಕೆಲಸಗಳು ನಡೆದವು. ಈ ಶರೀರದ ಕೆಲಸ ನಡೆದವ, ಆತ್ಮದ ಯಾವ ಕೆಲಸ ನಡೆದಿಲ್ಲ, ಆತ್ಮದ ಯಾವ ಕೆಲಸ ನಿಂತಿಲ್ಲ, ಶರೀರದ ಕೆಲಸಗಳು ನಡೆದವ. ಆ ಶರೀರನೇ ನಾನು ಅಂತ ತಿಳ್ಕೊಂಡದ್ದಕ್ಕ ನಂದ ಆಟ ನಿಂತತಪ್ಪ ಅಂತೇಳಿ. ನಿಮ್ದ ಆಟ ಏನ್ ನಿಂತು? ಶರೀರದ ಆಟ ನಿಂತದ, ಮತ್ತೊಂದು ಶರೀರ ಬರ್ತದ, ಮತ್ತ ಆಟ ಚಾಲು ಅಷ್ಟೇ. ನೆಕ್ಸ್ಟ್ ಏನು, ಎರಡನೇದು ಅಪಾನವಾಯು. ಪ್ರಾಣವಾಯುದು ಕ್ಲಿಯರ್ ಆಯ್ತಾ? ಏನ್ ಡೌಟ್ ಅದ ಇನ್ನ ನೋಡ್ರಿ, ಕರೆಕ್ಟ್ ತಿಳ್ಕೋಬೇಕು. ಇದನ್ನ ನಿಧಾನವಾಗಿ ಸ್ವಲ್ಪ ಹೇಳಿದ್ರೆ ನಾವು ಬರ್ಕೊಂಡ್ಬಿಡ್ತೇವೆ ಒಂದ್ರಿ, ಅದ್ರ ಪ್ರಕಾರ ಉಳಿದು ಬರೀವು. ಯೂಟ್ಯೂಬ್ ನಾಗ ಪಾಠನೇ ಬಂದಿರ್ತದೆ, ನೋಟ್ಸ್ ಬರ್ಸ್ಕೊತ ಕೂತ್ರ ಆಯ್ತು ಎಂಟಾಗದ ಒಂಬತ್ತ ಬರ್ಕೋರಿ. ಪ್ರಾಣವಾಯು ಶ್ವಾಸೋಚ್ಛಾಸ, ಪ್ರಾಣವಾಯು ಅಂತ ಬರೆದು ಹೆಡ್ಡಿಂಗ್ ಅದು. ಅದ್ರ ಕೆಳಗ ಒಂದನೇ ಪಾಯಿಂಟ್ ಯಾವುದು, ಶ್ವಾಸೋಚ್ಛಾಸ ಮಾಡುವುದನ್ನ, ಶ್ವಾಸ ಉಚ್ಛ್ವಾಸ, ಶ್ವಾಸ ಅಂದ್ರೆ ಒಳಗ್ ತೊಳೋದು,
ಉಚ್ಛ್ವಾಸ ಅಂದ್ರೆ ಹೊರಗ್ ಬಿಡೋದು. ಇನ್ಹೇಲ್ ಅಂಡ್ ಎಕ್ಸ್ಹೇಲ್ ಅಂತ ಒಳಗ್ ತಗೊಳ್ಳೋದು, ಹೊರಗ್ ಬಿಡೋದು. ಶ್ವಾಸೋಚ್ಛಾಸ ಮಾಡುವುದನ್ನು ಅರಿಯುವವನು ನಾನು. ಉಸಿರಾಟ ಭಾರವಾದಾಗ ಅಥವಾ ಅದು ನಿಲ್ಲುವಂತಾದಾಗಲೂ ಅದರ ಅಭಾವವನ್ನು ಅರಿಯುವವನು ನಾನು. ಆದ್ದರಿಂದ ಪ್ರಾಣವಾಯು ನಾನಲ್ಲ, ಅದು ನನ್ನದು ಅಲ್ಲ. ಆದ್ದರಿಂದ ಪ್ರಾಣವಾಯು ನಾನಲ್ಲ, ನನ್ನದು ಅಲ್ಲ. ಪ್ರಾಣವಾಯು ಅಂದ್ರೆ ಏನಪ್ಪ? ಆಕ್ಸಿಜನ್, ಆಮ್ಲಜನಕ. ಅದು ಪ್ರತಿಯೊಂದು ಜೀವಕೋಶಗಳಿಗೆ ಅವಶ್ಯಕ. ಜೀವಂತ ಇರಬೇಕಾಗಿತ್ತು ಅಂತಂದ್ರೆ ಆಕ್ಸಿಜನ್ ಬೇಕು. ಗ್ಲೂಕೋಸ್ ಮತ್ತು ಆಕ್ಸಿಜನ್ ಇವೆರಡು ಇರಬೇಕು. ಆಕ್ಸಿಜನ್ ಎದುರಿಗೆ ಸಿಗ್ತದೆ ಅಂದ್ರೆ ನಿಮ್ಮ ಉಸಿರಾಟದಿಂದ ಸಿಗ್ತದ. ಗ್ಲೂಕೋಸ್ ಎದುರಿಗೆ ಸಿಗ್ತದೆ ನಿಮ್ಮ ಆಹಾರದಿಂದ ಸಿಗ್ತದೆ. ನೆಕ್ಸ್ಟ್, ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿದೆ. ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿದೆ. ಪ್ರಾಣವಾಯುವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು. ಪ್ರಾಣವಾಯುವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಫುಲ್ ಸ್ಟಾಪ್. ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ನೋಡುವಂತೆ. ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ನೋಡುವಂತೆ ನಾನು. ಪ್ರಾಣವಾಯು ದೃಷ್ಟ ನಾನಂದ್ರೆ ಯಾರು? ಪ್ರಾಣವಾಯು ದೃಷ್ಟ. ಪ್ರಾಣವಾಯುವಿನಿಂದ ಭಿನ್ನವಾಗಿ ಭಿನ್ನವಾಗಿ ಪ್ರಾಣವಾಯುವನ್ನು ಅರಿಯುವವನಾಗಿದ್ದೇನೆ. ಅರಿಯುವವನಾಗಿದ್ದೇನೆ. ಪುಷ್ಟ. ನೆಕ್ಸ್ಟ್, ಅನಾತ್ಮ ಜಡ ವಸ್ತುವಾದ ಪ್ರಾಣವಾಯುವೇ ನಾನು, ನನ್ನದು ಎಂದು ಭಾವಿಸುವುದೇ ಅಜ್ಞಾನ, ಪ್ರಮಾಜ್ಞಾನ. ಪ್ರಾಣವಾಯುವೇ ನಾನು, ನನ್ನದು ಎಂದು ಭಾವಿಸುವುದೇ ಅಜ್ಞಾನ, ಭ್ರಮಜ್ಞಾನ. ಶುದ್ಧ ಚೈತನ್ಯಾತ್ಮ ಜ್ಯೋತಿ ಯಾವುದು? ಅದನ್ನು ಅರಿಯುವ ಶುದ್ಧ ಚೈತನ್ಯಾತ್ಮ ಜ್ಯೋತಿ. ಪ್ರಾಣವಾಯುವನ್ನು ಅರಿಯುವ ಶುದ್ಧ ಚೈತನ್ಯಾತ್ಮ ಜ್ಯೋತಿಯೇ ನಾನೆಂಬುದು ಶುದ್ಧ ಬ್ರಹ್ಮಜ್ಞಾನ. ಪ್ರಾಣವಾಯುವನ್ನು ಅರಿಯುವ ಶುದ್ಧ ಚೈತನ್ಯಾತ್ಮ ಜ್ಯೋತಿಯೇ ನಾನೆಂದು ಅರಿಯುವುದೇ ಶುದ್ಧ ಬ್ರಹ್ಮಜ್ಞಾನ. ಪ್ರಾಣ ದೇವರಲ್ಲ, ಪ್ರಾಣವನ್ನು ಅರಿಯುವ ಆತ್ಮವೇ ದೇವರು. ಹಿಂಗ್ ತಿಳ್ಕೋಬೇಕು. ಬರಿಬೇಡ್ರಿ ಮತ್ತ ಮತ್ತೆಲ್ಲರೆ ಪ್ರಾಣದೇವರು ಪ್ರಾಣದೇವರು ಅಂತೇಳಿ ಅವರೆಲ್ಲ ಓಡಾಡಿ ಒಳ್ಳೆ ಪೂಜೆ ಅದು ಮಾಡೋ ಟೈಮ್ನೊಳಗ ಅಲ್ಲಿ ಹೋಗಿ ನಮ್ ಪಾಂಡಿತ್ಯ ಪ್ರದರ್ಶನ ಮಾಡಬಾರ್ದು. ಪ್ರಾಣದೇವರಲ್ಲ
ನಾನು ಆತ್ಮ ಜ್ಯೋತಿ ಅಂತೇಳಿ ಅಲ್ಲಿ ಅಂದ್ಬಿಟ್ರೆ ಅಂತಂದ್ರ ಅಲ್ಲಿ ಸುತ್ತಮುತ್ತ ಎಂತ ಮಂದಿ ಇರ್ತಾರ ನೋಡಿ ಅವ್ರದ್ರಾಗ ಸುಮ್ಮ ಇರ್ಬೇಕು. ನಮ್ದು ನಮ್ದು ಬಳಸದಿರು ಅದ್ವೈತವನ್ನು ಬಾಯದಳು ಅಂತ. ನಿಮ್ಗ ಪ್ರಾಣವಾಯುವಿಂದ ಏನು ಉಪಯೋಗ ಇಲ್ಲ, ಅದೊಂದೇನೋ ಕೆಟ್ಟ ವಸ್ತು ಅನ್ನಂಗ ತಿಳ್ಕೊಂಡು ನಾವು ಅದನ್ನ ಹಂಗ್ ಮಾಡಕ್ ಹೋಗ್ಬಾರ್ದು. ಪ್ರಾಣವಾಯುನು ನಮಗ ಉಪಯೋಗ ಅದಲ್ಲ, ಅದು ಅದರಿಂದ ನಾವು ಬದುಕ್ಲಿಕ್ಕೆತ್ತೀವಿ ಇಲ್ಲ. ಪ್ರಾಣವಾಯು ಅದು ದೇವರಲ್ಲ ಅಂತ ಜ್ಞಾನ ಪಡ್ಕೋಬೇಕೆ ಹೊರತ ಅದ್ರ ಬಗ್ಗೆ ಕೀಳು ಭಾವ ತಾಳುವುದಾಗ್ಲಿ, ಅದನ್ನ ದೇವ್ರಂತ ಪೂಜೆ ಮಾಡೋರಿಗೆ ನಾವು ಭಿನ್ನವಾಗಿ ನೋಡುವುದಾಗ್ಲಿ ಮಾಡಬಾರ್ದು. ಪ್ರಾಣವಾಯು ದೇವ್ರ ಅಂತ ಅವ್ರಿಗೆ ಹಂಗ ಅನ್ಸದ ಹಂಗ ಮಾಡ್ಲಿಕ್ಕತ್ತಾರ, ಅದನ್ನ ದೇವ್ರ ಅಲ್ಲ ಅಂತ ನಮಗ್ ಗೊತ್ತಾಗ್ಯದ. ಅಷ್ಟೇ, ಗೊತ್ತಿದ್ದ ಸುಮ್ಮ ಇರ್ಬೇಕು. ಅವ್ರಿಗೇನು ಹೇಳಿ ಅವ್ರ ಶ್ರದ್ಧೆ ಕೆಡಿಸ್ಲಕ್ ಹೋಗ್ಬಾರ. ಅವ್ರು ನಿಮ್ಗೇನಾರ ಕೇಳಂತವ್ರು ಇದ್ರು, ನೀವು ಗುರುಗಳಿದ್ರಿ, ನಾವು ನಿಮ್ ಶಿಷ್ಯರದೀವಿ, ಜ್ಞಾನ ಕೊಡ್ರಿ ಅಂತ ಬಂದಾಗ ನೀವು ಅವ್ರಿಗೆ ಇವೆಲ್ಲ ತಿಳುವಳಿಕೆ ಹೇಳ್ಬೇಕ ಹೊರ್ತು, ನಿಮ್ಮಲ್ಲಿ ಶಿಷ್ಯತ್ವ ಹೊಂದಿ ಬರ್ಲಾರ್ದವ್ರಿಗೆಲ್ಲ ನೀವು ಉಪದೇಶ ಮಾಡ್ಲಕ್ ಹೋದ್ರೆ ಅಂದ್ರೆ ಅವ್ರ ನಂಬಿಕೆಗಳೇ ಬೇರೆ, ನಮ್ ನಂಬಿಕೆಗಳೇ ಬೇರೆ. ಏನಾಗ್ಬಿಡ್ತಾವ, ಕದಲ್ಕೊಳ್ತಾವ. ಆಮೇಲೆ ಇದ್ದದ್ದ ಒಂದಿಷ್ಟು ರಿಲೇಷನ್ ಕೆಡಿಸ್ಕೊತೀವಿ, ಮತ್ತ ಇದ್ದದ್ದ ಒಂದಿಷ್ಟು ಪ್ರೀತಿ ಕೆಡಿಸ್ಕೊತೀವಿ. ಅವೆಲ್ಲ ಆಗ್ಬಾರ್ದು. ನಿಮ್ ತತ್ವಗಳು ಏನಿದ್ರು ಅವ್ ನಿಮ್ ಒಳಗೆ ಇರ್ಬೇಕು, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ಬೇಕು. ಎಂತವ್ರ ಯಾಕೆ ಇರ್ಲಕ್ಕ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ಬೇಕು, ಯಾರ ಮೇಲೆ ದ್ವೇಷ ಮಾಡೋದಿಲ್ಲ. ನೆಕ್ಸ್ಟ್ ಎರಡನೇದೇನದ, ಅಪಾನ ವಾಯು. ಎರಡನೇದು ಅಪಾನ ವಾಯು. ಇದು ಏನ್ ಮಾಡ್ತದ ಅಂತಂದ್ರೆ, ಸೇವಿಸಿದ ಆಹಾರ ಜೀರ್ಣವಾದ ನಂತರ, ಸೇವಿಸಿದ ಆಹಾರ ಜೀರ್ಣವಾದ ನಂತರ ಉಳಿದ ತ್ಯಾಜ್ಯ ಪದಾರ್ಥಗಳನ್ನ, ಸೇವಿಸಿದ ಆಹಾರ ಜೀರ್ಣವಾದ ನಂತರ ಉಳಿದ ಎಲ್ಲ ಡೈಜೆಷನ್ ಎಲ್ಲ ಮುಗಿದ ಮೇಲೆ ಲಾಸ್ಟ್ಗೆ ಏನ್ ಮಾಡ್ತದ, ತ್ಯಾಜ್ಯ ಪದಾರ್ಥಗಳನ್ನ ಕೆಳಮುಖವಾಗಿ ಚಲಿಸುವಂತೆ, ಮಲಮೂತ್ರಗಳನ್ನ ಹೊರಗೆ ಹಾಕುವ ಕ್ರಿಯೆಯನ್ನು, ಮಲಮೂತ್ರಗಳನ್ನ ಹೊರಗೆ ಹಾಕುವ ಕ್ರಿಯೆಯನ್ನು ಅರಿಯುವವನು ನಾನು. ಹೊರಗೆ ಹಾಕುವ ಕ್ರಿಯೆಯನ್ನು ಅರಿಯುವವನು ನಾನು. ಆ ತ್ಯಾಜ್ಯ ವಸ್ತುಗಳ, ವಿಸರ್ಜನೆ ಆಗದಿರುವಾಗ, ಆ ತ್ಯಾಜ್ಯ ವಸ್ತುಗಳ ವಿಸರ್ಜನೆ ಆಗದಿರುವಾಗ ತಾಮ ನಿಧಾನವಾದಾಗ, ಕಾಮ ತೀವ್ರವಾದಾಗ, ಅತಿ ಮೂತ್ರ ಲೂಸ್ ಮೋಷನ್ ಏನೆಲ್ಲ ಆಗಿರ್ತಾವಲ್ಲ, ಒಂದೊಂದ್ಸಾರಿ ಹಂಗಾಗಿರ್ತಾವ ಹಿಂಗಾಗಿರ್ತಾವ ಏನೇನೋ ಆಗ್ತಿರ್ತಾವ. ಮ್ಯಾಲ ನಾವು ಪರಕ್ ಮಾಡಿರ್ತೀವಿ, ಅವ್ ತೆಳಗ್ನು ಪರಕ್ ಮಾಡ್ಬಿಡ್ತಾವ. ಮ್ಯಾಲ ನಾವು ಚಂದ ಇಟ್ಕೊಂಡಿದ್ದೇವ ಅಂದ್ರೆ ತೆಳಗ್ ಚಂದ ಇರ್ತಾವ. ಅದಕ್ಕೆ ನಿಧಾನವಾದಾಗ ಮತ್ತು ತೀವ್ರವಾದಾಗ ಅವುಗಳ ಅಭಾವವನ್ನು ಅರಿಯುವವನು ನಾನು, ಅವುಗಳ ಅಭಾವವನ್ನು ಅರಿಯುವವನು ನಾನು. ಓಕೆನಾ? ಈಗ ಈ ಮಲಮೂತ್ರಗಳು ಹೊಲಸೋ ಚಲೋನು, ಒಳ್ಳೇದ ಕೆಟ್ಟದ? ಏನ್ರಿ ಶರೀರದ ತ್ಯಾಜ್ಯ ವಸ್ತು ಅಷ್ಟೇ ಅದು. ಅದನ್ನು ಶರೀರದ ತ್ಯಾಜ್ಯ ವಸ್ತು ಏನಾಗ್ಯದಪ್ಪ ಅಂತಂದ್ರೆ, ಅದೇ ವಸ್ತು
ಒಂದು 3 ತಾಸು ಮೊದಲು ನೀವೇ ಕಮ್ಮಗ ಕಮ್ಮಗ ಅಡಿಗೆ ಮಾಡ್ಕೊಂಡು ಉಂಡದ್ದು, ಮತ್ತಿನ್ನೇನಿಲ್ಲ. ನೀವು ಉಂಡಿದ್ದೆ ಆಮೇಲೆ ಅದ್ರ ಬಗ್ಗೆ ಇಷ್ಟು ಕೆಟ್ಟ ಭಾವನೆ ತಾಳ್ತೀರಿ, ಅವ ಅದು ಬಹಳ ಕೆಟ್ಟದ್ದು. ಏನ್ ಬಂದು ನಿಮ್ಗೆ ಅಟ್ಯಾಕ್ ಮಾಡಿ ಕೊಲ್ಲಿ ಬಿಡ್ತದೆ ಅನ್ನಂಗ ಅದನ್ನ ನೋಡಿ ನೋಡ್ಲಾರ್ದಂಗ ಹೋಗ್ಬಿಡ. ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ಕೆಟ್ಟ ಭಾವನೆ ತಾಳದು ಸರಿನಾ? ತಪ್ಪು. ಅದನ್ನ ಪ್ರತಿನಿತ್ಯ ಏನ್ ಮಾಡ್ಬೇಕು, ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡುವಾಗ ನೋಡ್ಕೋಬೇಕು, ನೋಡ್ಕೋಬೇಕು ಅದ್ರ ಕಂಡೀಷನ್ ಹೆಂಗದ. ಅದ್ರ ಕಂಡೀಷನ್ ಮೇಲೆ ನಿಮ್ಮ ಆರೋಗ್ಯ ಸರಿಗಿರ್ತದ. ಅದು ಸರಿಯಾಗಿರ್ಬೇಕು, ಮಲಮೂತ್ರ ವಿಸರ್ಜನೆ ನೀಟ್ ಆಗಿರ್ಬೇಕು, ಅವ್ರದ್ದು ಕಲರ್ ಚೇಂಜ್ ಆಗ್ಬಾರ್ದು. ಮತ್ತೆ ಅವ್ರದ್ದು ಒಂದು ಮೃದುತ್ವ ಏನೇನದವಲ್ಲ ಅವೆಲ್ಲ ಅವು ಚೇಂಜ್ ಆಗ್ಬಾರ್ದು. ಮತ್ತೆ ಅವುಗಳ ಸ್ಮೆಲ್ ಚೇಂಜ್ ಆಗ್ಬಾರ್ದು. ಮತ್ತೆ ಎಲ್ಲವನ್ನ ನಾರ್ಮಲ್ ಇರ್ಬೇಕು, ಅವೆಲ್ಲ ನಾರ್ಮಲ್ ಇದ್ರೆ ಆರೋಗ್ಯ ಚಂದ ಇರ್ತದ. ನೀವು ಸರಿಯಾಗಿ ನೀರ್ ಕುಡಿಲಿಲ್ಲ, ಆರೋಗ್ಯ ಕೆಡಿಸ್ಕೊಂಡಿದ್ರಿ ಅಂದ್ರೆ ಅವ್ರದ್ದೆಲ್ಲ ಸ್ಮೆಲ್ಗಳು ಚೇಂಜ್ ಆಗ್ತಾವ, ಕಲರ್ ಚೇಂಜ್ ಆಗ್ತಾವ, ಆಮೇಲೆ ಉರಿ ಉರಿ ಮಾಡ್ತಿರ್ತಾವ, ರಕ್ತಸ್ರಾವ ಮಾಡ್ತಿರ್ತಾವ, ಏನೆಲ್ಲ ಮಾಡ್ತಿರ್ತಾವ. ಅವೆಲ್ಲ ಮಲಮೂತ್ರಗಳನ್ನ ಎಕ್ಸಾಮಿನ್ ಮಾಡ್ಬೇಕು. ಕೆಲವೊಂದ್ಸಾರಿ ಅದ್ರೊಳಗ ಹುಳಗಳು ಬರ್ತಿರ್ತಾವ, ಪಟ್ಟಿ ಒಳಗ ಬಹಳ ದಿವಸ ಸ್ಟಾಕ್ ಇತ್ತು ಹೊಲ್ಸಂದ್ರೆ ಏನಾಗ್ತದ, ಹುಳ ಬರ್ತಾವ. ಒಳಗ ಹುಳ ಅದಾವ ಅಂತಂದ್ರೆ ಅವಕ್ಕೆಲ್ಲ ಮೆಡಿಸಿನ್ಸ್ ಆರ್ ತಿಂಗಳಿಗೊಮ್ಮೆ ಮೆಡಿಸಿನ್ಸ್ ತಗೋಬೇಕು. 6 ತಿಂಗಳಿಗೊಮ್ಮೆ ಮೆಡಿಸಿನ್ ತಗೊಂಡು ಹೊಟ್ಟಿ ಸ್ವಚ್ಛ ಇಟ್ಕೋಬೇಕು. ಹೊಟ್ಟಿ ಒಳಗ ಕೆಲವೊಂದ್ಸಾರಿ ಅಮೀಬಾ ಹಾವು ಇವು ಏನೇನೋ ಬ್ಯಾಕ್ಟೀರಿಯಾಗಳು ಸ್ವಲ್ಪ ಸೇರ್ಕೊಂಡ್ಬಿಟ್ಟಿರ್ತಾವ, ಅವೆಲ್ಲ ಓಷ್ಟು ತೆಗೆದಾಕಿ ನೀಟಾಗಿ ಹೊಟ್ಟಿ ಸ್ವಚ್ಛ ಇಟ್ಕೋಬೇಕು. ಅವೆಲ್ಲ ನೋಡ್ಬೇಕು, ನೋಡಿ ನೋಡ್ಲಾರ್ದಂಗ ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದಂಗ ಹೋಗ್ಬಾರ್ದು. ಅದನ್ನ ಕೆಟ್ಟದ್ದಂತ ಎಲ್ಲಿ ತನಕ ನಿಮಗೆ ಯೇಸುಗಳ ಭಾವನೆ ಇರ್ತದ ಅಲ್ಲಿ ತನಕ ನಿಮಗೆ ಇನ್ನೊಬ್ಬರು ಸೇವೆ ಮಾಡ್ಲಿಕ್ಕ ಸಾಧ್ಯನೇ ಆಗಲ್ಲ, ಬಹಳ ಕಷ್ಟ ಆಗ್ಬಿಡ್ತದ. ನಿಮ್ಮ ಮಲನೇ ನಿಮಗೆ ಕೆಟ್ಟ ಅನಿಸ್ತಿತ್ತಂದ್ರ ಇನ್ನೊಬ್ಬರ ಮಲ ನೋಡಿ ನೀವೇನು ಸಂತೋಷದಿಂದ ಸೇವೆ ಮಾಡ್ತೀರಿ? ಇನ್ನೊಬ್ಬರ ಮಲ ಇರ್ಲಿ ನಿಮ್ಮ ಮಲ ಇರ್ಲಿ ಅದ್ರ ಬಗ್ಗೆ ಕೆಟ್ಟ ಭಾವನೆ ತಾಳಲಾರದೆ ನಾವೇ ಮಾಡ್ಕೊಂಡು ಉಂಡದ್ದು. ಈಗ ಅದು ಡೈಜೆಷನ್ ಆದ್ಮೇಲೆ ತ್ಯಾಜ್ಯ ವಸ್ತು ಹೊರಗ್ ಬರ್ಲಕ್ಕಾಗ್ತದ, ಇದನ್ನ ಎತ್ತಿ ಹೊರಗ್ ಹಾಕ್ಬೇಕಂತ ಇಷ್ಟೇ ಭಾವನೆ ಇರ್ಬೇಕು ಹೊರತು ಅದ್ರ ಬಗ್ಗೆ ದುಷ್ಟ ಭಾವನೆ ಇರಬಾರ್ದು. ಅದು ವಿಷಯ ಬಂದದ್ನಾಗ ಭಾರಿ ಅಶಕ್ತ ಭಾವನೆ ಇರಬಾರ್ದು. ವಾಗೇಂದ್ರಿಯ, ಬಾಣೇಂದ್ರಿಯ, ಮತ್ತೆ ಯಾವ ಇಂದ್ರಿಯ, ಪಾದೇಂದ್ರಿಯದ ಬಗ್ಗೆ ಬರಬಡ ಹೇಳಿದ್ರಿ, ಮುಂದೆ ಬುಧ ಗುಹ್ಯದ ಬಗ್ಗೆ ಹೇಳ್ರಿ ಅಂತಂದ್ರೆ ಸೈಲೆಂಟ್ ಆಗ್ಬಿಟ್ರಿ. ಅದ್ರ ಬಗ್ಗೆ ಬಹಳ ಮಡಿವಂತಿಕೆ ಭಾವನೆ, ಬಹಳ ಒಂಥರ ಅದು ಕೆಟ್ಟದ್ದು ಅನ್ನೋ ಭಾವನೆ, ಅಪಮಾನದ ಭಾವನೆ, ಇವುಗಳನ್ನೆಲ್ಲ ತ್ಯಾಗ ಮಾಡ್ಬೇಕು. ನಾರ್ಮಲ್ ಆಗಿರ್ಬೇಕು, ನಾರ್ಮಲ್ ಆಗಿರ್ಬೇಕು. ಯಾವ ವಸ್ತು ನಿಮಗೆ ತ್ಯಾಜ್ಯ ಅನಿಸ್ತದೋ ಅದೇ ವಸ್ತುವನ್ನ ಇನ್ನೊಂದು ಪ್ರಾಣಿ ಬಂದು ಮೂಗು ಅರಳಿಸ್ಕೊಂಡು ತಿಂತದ ಅಂದ್ಮೇಲೆ ಅದು ತ್ಯಾಜ್ಯ ಹೆಂಗಾಗ್ತದ? ಈ ಜಗತ್ತಿನೊಳಗೆ ಅದು ಕೂಡ ಒಂದ್ ಕಡೆ ಎಲ್ಲೋ ಉಪಯೋಗ ಅದ. ನಥಿಂಗ್ ಈಸ್ ಯೂಸ್ಲೆಸ್, ಎವ್ರಿಥಿಂಗ್ ಈಸ್ ಯೂಸ್ಫುಲ್, ಬ್ರೈಟ್ ಅಂಡ್ ಬ್ಯೂಟಿಫುಲ್. ಹೀಗಾಗಿ ನಾವು ನಮ್ಮ ಮನಸ್ಸು ಅದರ ವಿಷಯದಲ್ಲಿ ವಿಕಾರ ಮಾಡ್ಕೊಂಡಿವೆ ಹೊರತು ಅದ್ರೊಳಗೆ ಏನು ವಿಕಾರ ಇಲ್ಲ, ಅದು ಏನು ಕೆಟ್ಟದ್ದಿಲ್ಲ. ನಮ್ಮ ಮನಸ್ಸಿನ ಆಕಾರ ಕೆಡಿಸ್ಕೊಂಡಿವಿ ಅಷ್ಟೇ, ಅದರ ದೃಷ್ಟಿಕೋನ ಕೆಡಿಸ್ಕೊಂಡಿವಿ. ಹಂಗಿಲ್ಲ, ಅದು ಅದು ಚಲೋನೇ, ಅದು ಅದು ಜಗತ್ತಿಗೆ ಉಪಯೋಗ ಆಗಂತ ವಸ್ತುನೇ ಅದ. ಹಿಂಗ್ ತಿಳ್ಕೋಬೇಕು, ಒಂದು ನಾಚುಗಳದು, ಒಂದು ಹೇಸುಗಳದು, ಇವೆರಡು ಗುಣಗಳು ಎಲ್ಲಿ ತನ ಇರ್ತಾವ ಅಲ್ಲಿ ತನ ಯಾರು ಉದ್ಧಾರ ಆಗಲ್ಲ. ಬಾರಪ್ಪ ಮುಂದಕ್ಕೆ ಬಾ, ಒಂದಿಟ್ ಏನಾರ ಹೇಳ ಬಾ ಅಂದ್ರೆ ನಾಚುಗಳದು, ಏ ಇರ್ಲಿ ಬಿಡ್ರಿ ನಾ ಮತ್ತೆ ನೆಕ್ಸ್ಟ್ ಟೈಮ್ ಹೇಳ್ತೇನೆ, ನೆಕ್ಸ್ಟ್ ಟೈಮ್ ಹೇಳ್ತೇನೆ. ಇದು ನಾಚುಗಳ ಗುಣ, ಕರೆದ ಕೂಡಲೇ ಎದ್ದು ಬಂದು ಏನ್ ಹೇಳ್ಬೇಕು ಹೇಳ್ಬೇಕು, ಒಳಗೆ ಏನದ ಅದನ್ನ ವ್ಯಕ್ತಪಡಿಸ್ಬೇಕು. ನಾಚಿಕೆ ಇರಬಾರ್ದು, ಸಂಕೋಚ ಇರಬಾರ್ದು. ಇನ್ನ ಒಂದು ಇದು ಹೇಳಿದ್ನಲ್ಲ, ಹೇಸಿಗೆ ಗುಣ, ಹೇಸಿಗೆ ಆಗ್ಲಕತ್ತು ಅಂದ ಕೂಡ್ಲೇನೆ ಎದ್ದು ಓಡಿ ಹೋಗ್ಬಿಡೋದು. ಎಲ್ಲರ ಶರೀರದೊಳಗ ಅದಾವ ಮಲ ಮೂತ್ರ ವಾಂತಿ ರಕ್ತ ಮಾಂಸ ಕೀವು ಎಲ್ಲರ ಶರೀರದೊಳಗೂ ಅದಾವ. ಒಳಗದಾವತ್ತ ಸುಮ್ ಚಂದ ಕೂತಾರ ಒಬ್ರಿಗೊಬ್ರು, ಒಂದ್ ಸ್ವಲ್ಪ ಏನಾರ ಬರಕ್ ಬತ್ತಂದ್ರೆ ಎಲ್ಲರೂ ಎದ್ದು ಓಡಿ ಹೋಗ್ಬಿಡ್ತಾರ. ಹಿಂಗಿರ್ಬೇಕ, ಹಿಂಗ ಆಗ್ಬಾರ್ದು. ನೀವೆಲ್ಲ ಸುತ್ತ ಕೂತೀರಿ, ಕೂತತ್ನ ನಾವು ಪ್ರವಚನ ಹೇಳ್ಕೋತ ಕೂತೀವಿ, ನನಗೋ ಮತ್ ಯಾರಿಗೋ ವಾಂತಿ ಬಂತಂದ್ರೆ ಏನ್ ಮಾಡ್ತೀರಿ?
ವಾಂತಿ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ? ಕಂಟ್ರೋಲ್ ಮಾಡ್ಕೊಂಡು ಹೊರಗೆ ಹೋಗ್ಲಕ್ ಆಗ್ಲಿಲ್ಲ, ಅಲ್ಲೇ ಕುಂತಲ್ಲೇ ಪಾಟ್ ಅಂತ ವಾಂತಿ ಆಯ್ತಪ್ಪ, ಏನ್ ಮಾಡ್ತೀರಿ ಅವಾಗ? ಅದ್ರ ಬಗ್ಗೆ ನಾರ್ಮಲ್ ಆಗಿರ್ಬೇಕು ಭಾವನೆ, ನಾರ್ಮಲ್ ಆಗಿ ಧೈರ್ಯವಾಗಿ ನಾರ್ಮಲ್ ಆಗಿರ್ಬೇಕು. ಅದ್ರ ಬಗ್ಗೆ ಹೇಸಿಕೆ ಭಾವನೆ, ಅಸಹ್ಯ ಭಾವನೆ ತಾಳಬಾರದು. ಅದು ಹೇಳಕತ್ತೀನಿ ನಾನು. ಆ ವ್ಯಕ್ತಿಗೆ ನಿಮ್ಮ ಸೇವೆಯ ಅವಶ್ಯಕತೆ ಇದ್ದರೆ ವಾಂತಿ ಬರ್ಲಕತ್ತದ, ಯಾಕಪ್ಪ ತ್ರಾಸಾಲಕತ್ತದೇನು, ಆಯ್ತು ವಾಂತಿ ಆರಾಮ ಮಾಡ್ಕೋ, ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಬಳದ ಚೆಲ್ಲೋಣ, ನೀನು ಮೊದಲು ಆರಾಮಾಗದ್ ಮುಖ್ಯ ಅಂತ ಹಿಂಗ್ ಮಾತನಾಡಿ ಅವನ ತಲೆ ಮೇಲೆ ಕೈ ಆಡಿಸಿ ಅವನ ಬೆನ್ ಮೇಲೆ ಕೈ ಆಡಿಸೋದು ಯೋಗ್ಯನೋ? ಥೋ ದರಿದ್ರ ಸುಳ ಮಗನೇ, ಮಂದ್ಯ ಕೂತು ವಾಂತಿ ಮಾಡ್ಕೊಂಡಿದೆ ಅಂತ ಬೈದ್ರೆ ಹೆಂಗಿರ್ತದ ಅಲ್ಲಿ? ಬೈಬೇಕ ಏನ್? ಅವನಿಗೆ ಆರಾಮ್ ಮಾಡ್ಬೇಕ, ಆರಾಮ್ ಮಾಡ್ಬೇಕ, ಏನ್ ತಿಂದು ಬಂದಿದೆ ಅಂತೇಳಿ ಬೈಲೆ ಕಟ್ಟಿಬಿಡ್ತಾರ. ಆರಾಮ್ ಮಾಡ್ಬೇಕು. ಅದ್ರಿಂದ ಒಂದು ಆತ್ಮ ವಸ್ತು, ಅದ ಆತ್ಮಕ್ಕೆ ಅಪಮಾನ ಆಗ್ತಿರ್ತದೆ ನಾವು ಮಾಡುವ ವರ್ತನೆಗಳು. ಹಿಂಗಾಗಿ ಎಲ್ಲೇ ವಾಂತಿ ಆಗ್ಬೋದು, ಮಲ ಮೂತ್ರಗಳಾಗ್ಬೋದು, ಏನ್ ಬೆಂಕದಾಗ್ಬೋದು, ಏನಾದ್ರೂ ಆರಾಮ ಮಾಡು. ಲ್ಯಾಟ್ರಿನ್ ಆಗ್ಯದು ಮಾಡು, ಆರಾಮ್ ಮಾಡು, ಆಮೇಲೆ ಬಳಚ್ಚೆಲ್ಲಾಮು. ನಿನಗ್ ತ್ರಾಸ ಆಗ್ಯದ, ಯಾಕಪ್ಪ ಸರಿಯಾಗಿ ನಿನಗ ಆರೋಗ್ಯ ಮೇಂಟೈನ್ ಮಾಡ್ಕೊಳಕ್ ಗೊತ್ತಾಗಿಲ್ಲನು, ಏನ್ ತಿಂದಿದಿ ಏನಂತ ಪ್ರೀತಿಲಿದ್ದು ಮಾತಾಡಿಸ್ತದೆ ಹೆಂಗಿರ್ತದ? ಬೈದ್ ಬಿಟ್ರೆ ಏನ್ ಮಾಡ್ಬೇಕು? ಅವನೇನ್ ಮಂದ್ಯ ಕೂತು ಲ್ಯಾಟ್ರಿನ್ ಮಾಡ್ಬೇಕು, ವಾಂತಿ ಮಾಡ್ಕೋಬೇಕಂತ ಬಂದಿರ್ತಾನೇನ್ ಅವನು? ಅದು ತಂತಾನೆ ಪ್ರಕೃತಿಯ ಒತ್ತಡದಿಂದ ಆಗಿರ್ತದ. ಆದಾಗ ಅದನ್ನ ನಿಂದೆ ಮಾಡಿ ಅಪಮಾನ ಮಾಡಿ ಹಿಂಸೆ ಮಾಡಬಾರದು. ಅಪಾನ ವಾಯುವಿನ ಫೋರ್ಸ್ ನಿಂತು ಇವೆಲ್ಲ ಆಗಿರ್ತಾವ. ಇದೆಲ್ಲ ಹೇಳ್ತಾ ಇರೋದು ನಮ್ಮ ಜೀವನಕ್ಕೆ ಉಪಯೋಗ ಮಾಡ್ಕೊಳಕ್ ಹೇಳೋದು. ಇದು ಬರೇ ಶಾಸ್ತ್ರ ಓದೋದಕ್ಕಷ್ಟೇ ಅಲ್ಲ. ಅಭಾವವನ್ನು ಅರಿಯುವವನು ನಾನು, ಆದ್ದರಿಂದ ಅಪಾನ ವಾಯು ನಾನಲ್ಲ, ಅದು ನನ್ನದು ಅಲ್ಲ. ಇದಕ್ಕೇನಂತಾರ? ಅದು ಪ್ರಾಣವಾಯುವಿಗೆ ಆಕ್ಸಿಜನ್ ಅಂದ್ರೆ ಇದಕ್ಕೇನಂತಾರ? ಕಾರ್ಬನ್ ಡೈಆಕ್ಸೈಡ್. ಜೀವಿಗಳು ಬಿಡೋದು ಕಾರ್ಬನ್ ಡೈಆಕ್ಸೈಡ್, ಹೊರಗೆ ಬರುವ ಗಾಳಿ. ಕಾರ್ಬನ್ ಡೈಆಕ್ಸೈಡ್ ಕರೆಕ್ಟ್? ಮನುಷ್ಯ ಒಟ್ಟ ಜೀವಿಗಳಿಂದ ಹೊರಗೆ ಬರೋದು ಕಾರ್ಬನ್ ಡೈಆಕ್ಸೈಡು. ಮತ್ತಿ ಬಸ್ಸು ಲಾರಿ ವಾಹನಗಳಿಂದ ಹೊರಗೆ ಬರ್ತದಲ್ಲ ಗಾಳಿ ಹೊಗೆ, ಅದು ಏನಪ್ಪ ಅಂದ್ರೆ ಕಾರ್ಬನ್ ಮೋನಾಕ್ಸೈಡ್. ಕಾರ್ಬನ್ ಡೈಆಕ್ಸೈಡು ಅದು ಕಾರ್ಬನ್ ಮೋನಾಕ್ಸೈಡ್. ಇದು ನನ್ನದು ಅಲ್ಲ, ಇದು ನಾನು ಅಲ್ಲ. ಇದೇನಪ್ಪ ಕಾರ್ಬನ್ ಡೈಆಕ್ಸೈಡ್? ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿದೆ. ಅಪಾನ ವಾಯುವನ್ನ ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು. ಅದನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ಅದು ನನ್ನಿಂದ ನನ್ನದು ಅಂತೇಳಿ ಹಿಂಗ ಅನ್ನಕ್ಕಾಗಂಗಿಲ್ಲ. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು, ಅದು ಕೂಡ ಒಂದು ಜಡ ವಸ್ತು. ತಾನು ಏನದ ಗೊತ್ತಿಲ್ಲ, ತಾನು ಯಾರಿಗೆ ಸಂಬಂಧಪಟ್ಟದ್ದು ಗೊತ್ತಿಲ್ಲ, ತಾನು ಸಮಷ್ಟಿ ಭೂತದ್ದು ಗೊತ್ತಿಲ್ಲ, ಏನದತ್ತು ಗೊತ್ತಿಲ್ಲ. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು, ನಾನು ಅದನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಘಟ ದೃಷ್ಟ ಘಟದಿಂದ ಭಿನ್ನವಾಗಿದ್ದು ಅದನ್ನ ನೋಡುವಂತೆ ಅಪಾನ ವಾಯುವಿನಿಂದ ಭಿನ್ನವಾಗಿದ್ದು ಅದನ್ನು ಅರಿಯುವವನು ನಾನು. ಹೀಗಾಗಿ ಅಪಾನ ವಾಯುವೇ ಬೇರೆ, ನಾನೇ ಬೇರೆ. ಅನಾತ್ಮವಾದ ಅಪಾನ ವಾಯು ನಾನು ಎನ್ನುವುದು ಭ್ರಮಜ್ಞಾನ. ಶುದ್ಧ ಚೈತನ್ಯವೇ ನಾನು ಎಂಬುದು ಶುದ್ಧ ಬ್ರಹ್ಮಜ್ಞಾನ. ಅದನ್ನು ಅರಿಯುವ ಶುದ್ಧ ಚೈತನ್ಯವೇ ನಾನು ಎಂಬುದು ಇದು ಶುದ್ಧ ಬ್ರಹ್ಮಜ್ಞಾನ.
ನಿಮ್ಗೆ ಯಾರಿಗೆ ಹೋಗಕ್ಕೆ ಟೈಮ್ ಆಗಿತ್ತಂದ್ರೆ ಬಂದ್ ಮಾಡ್ಬಿಡೋಣ, ಕೂಡ್ತಿದ್ರಿ ಅಂತಂದ್ರೆ ಈ ವಾಯುಗಳು ಮುಗಿಸೋಣ. ಇನ್ನೊಂದ್ 10 ನಿಮಿಷ 15 ನಿಮಿಷ ಆಗ್ಬೋದು. ಮುಗಿಸೋಣ ಅಂದ್ರೆ ಮುಗಿಸೋಣ, ಮಾಡೋಣ ಅಂದ್ರೆ ಮಾಡೋಣ. ಹೆಂಗಂತೀರಿ? ಏನ್ ಮಾಡೋದು? ಮುಗಿಸೋಣ ಸರ್, ಮುಗಿಸೋಣ ಸರ್, ಭಾರ ಆದಾಗ ಹೇಳೋದಕ್ಕ ಇದು ಇಲ್ಲ. ನನಗೂ ಆರೋಗ್ಯ ಏನು ಸರಿಗೆ, ಸುಮ್ಮಂಗೆ ಜಗ್ಲಕತ್ತೀನಿ ಗಾಡಿ. ಅಪ್ಪನವಾಯು ಗೊತ್ತಾಯ್ತಾ? ಅಪ್ಪನ ವಾಯು ನೀಟಾಗಿ ಗೊತ್ತಾಯ್ತಾ? ಏನ್ ಬರ್ಕೋಬೇಕಾ? ಬರ್ಕೊಂಡ್ರೆ ಅಪಾನ ವಾಯು ಇದು ಸೇವಿಸಿದ ಆಹಾರ ಜೀರ್ಣವಾದ ನಂತರ ಉಳಿದ ತ್ಯಾಜ್ಯ ಪದಾರ್ಥಗಳನ್ನ ಕೆಳಮುಖವಾಗಿ ಚಲಿಸುವಂತೆ ಮಾಡಿ ಮಲ ಮೂತ್ರಗಳನ್ನು ಹೊರಗೆ ಹಾಕುವ ಕ್ರಿಯೆಯನ್ನ ಅರಿಯುವವನು ನಾನು. ತ್ಯಾಜ್ಯ ವಸ್ತುಗಳ ವಿಸರ್ಜನೆ ಆಗದಿರುವಾಗ, ನಿಧಾನವಾದಾಗ, ತೀವ್ರವಾದಾಗ ಅದರ ಅಭಾವವನ್ನು ಅರಿಯುವವನು ನಾನು. ಆದ್ದರಿಂದ ಅಪಾನವಾಯು ನಾನಲ್ಲ, ಅದು ನನ್ನದು ಅಲ್ಲ. ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಎನ್ನುತ್ತಾರೆ. ಅದು ಸಮಷ್ಟಿ ಭೂತಗಳ ಅಂದ್ರೆ ಪಂಚಮಹಾಭೂತಗಳು, ಪಂಚಮಹಾಭೂತಗಳ ರಾಜಸ ಅಂಶವಾಗಿದೆ. ಅಪಾನವಾಯುವನ್ನ ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು. ಘಟ ದೃಷ್ಟ ಘಟದಿಂದ ಭಿನ್ನವಾಗಿದ್ದು ಘಟವನ್ನು ನೋಡುವಂತೆ ನಾನು ಅಪಾನವಾಯುವಿನಿಂದ ಭಿನ್ನವಾಗಿದ್ದು ಅದನ್ನು ಅಂದ್ರೆ ಅಪಾನವಾಯುವನ್ನು ಅರಿಯುವವನಾಗಿದ್ದೇನೆ. ಹೀಗಾಗಿ ಅಪಾನವಾಯುವೇ ಬೇರೆ, ನಾನೇ ಬೇರೆ. ಅನಾತ್ಮವಾದ ಅಪಾನವಾಯು ನಾನು ಎನ್ನುವುದು ಪ್ರಮಾಜ್ಞಾನ. ಅಪಾನವಾಯುವನ್ನು ಅರಿಯುವ ಶುದ್ಧ ಬ್ರಹ್ಮ ಚೈತನ್ಯವೇ ನಾನು. ಅದು ಈ ರೀತಿ ತಿಳಿದುಕೊಳ್ಳುವುದು ಶುದ್ಧ ಬ್ರಹ್ಮ ಜ್ಞಾನ. ನೆಕ್ಸ್ಟ್ ಸಮಾನ ವಾಯು ಮತ್ತಿನ್ನೇನದವ ಇವೆಲ್ಲ ನಾಳೆ ಆಗ್ತವ. ಮನಸ್ಸು ಬುದ್ಧಿ ಎಲ್ಲ ಮುಗಿತದ ನಾಳೆ. ಮುಗಿದ ಮೇಲೆ ಮುಗಿತದತ್ತೇನ್ ಗ್ಯಾರಂಟಿ ಇಲ್ಲ. ಇನ್ನ ಇರ್ತದ ಮನಸ್ಸು ಬುದ್ಧಿ ಇವೆಲ್ಲ ದೊಡ್ಡ ಚಾಪ್ಟರ್ಗಳು ಇವೆಲ್ಲ. ಸುಮ್ ಬಡ ಬಡ ಮುಗಿಸವಲ್ಲಿ ಇರ್ಲಿ, ನಾಳೆ ಎಷ್ಟ್ ಸಾಧ್ಯದ ಅಷ್ಟು ಮಾಡೋಣ. ಮತ್ತಿನ್ನೇನಾರ ಡೌಟ್ಸ್ ಏನಾರ ಇದ್ರೆ ಹೇಳ್ರಿ, ಕೇಳ್ರಿ. ಏನು ಡೌಟ್ ಇಲ್ಲ ಅಂತಂದ್ರೆ ಸಾಯಂಕಾಲದ ಪಾಠಗಳು ಸರಿಯಾಗಿ ನಡೀತಾ ಇಲ್ಲ, ಬರೀ ಒನ್ ವೇ ಆಗಿ ಅದ. ನಿಮ್ಲಿಂತ ವ್ಯಕ್ತಪಡಿಸುವುದಕ್ಕೆ ಇರುವ ಅವಕಾಶ ಅದು. ನಮ್ಮಿಂದ ಏನ್ ಹೇಳ್ಬೇಕು ನಾವು ಹೇಳ್ಕೊತ ಹೋಗ್ತೀವಿ, ನಿಮ್ಮಿಂದ ನಿಮ್ಮ ಅನುಭವಗಳು ಏನ್ ಹೇಳ್ತಾ ಇದ್ದೀವಿ ಅದು ಬಿಟ್ಟು ಬೇರೆ ಏನೋ ಹೇಳ್ಕೊತ ಹೊಂಟಿರಿ. ನಿಮ್ಮು ಎಲ್ಲ ಓಸು ಕಟ್ಟಿ ಗಂಟು ಕಟ್ಟಿ ಒಂದ್ ಕಡೆ ಇಡ್ರಿ. ಇಲ್ಲಿ ತನಕ ನಿಮಗ ಸಾಹಿತ್ಯ ಅನ್ನೋದು ಗೊತ್ತಿರ್ಲಾರ್ದಕ್ಕ, ನಿಮ್ಮ ಆತ್ಮ ಸಾಹಿತ್ಯ ಗೊತ್ತಿರ್ಲಾರ್ದಕ್ಕ ನೀವೇನ್ ಮಾಡಿದ್ರಿ? ಇಲ್ಲಿ ತನಕ ಏನೇನೋ ಹೇಳಿ ರೂಢಿ ಮಾಡ್ಕೊಂಡ್ರಿ. 3 ವರ್ಷದ ಮಕ್ಕಳು ಏನ್ ಮಾತಾಡಿದ್ರು ಚಂದ ಕಾಣ್ತದ, ಅದೇ ಸ್ವಲ್ಪ ದೊಡ್ಡ ಮಕ್ಕಳಾದ್ಮೇಲೆ ಏನ್ ಮಾತಾಡ್ಬೇಕು ಅದೇ ಮಾತಾಡ್ಬೇಕು. ಅದಕ್ಕ 3 ವರ್ಷದ ಮಕ್ಕಳಿಗತ್ತೆ ನಿಮ್ ಮೊದಲ ಸಡ್ಲು ಬಿಟ್ಟಿದ್ದೇವ್. ಏನೇನ್ ಮಾತಾಡ್ಬೇಕು, ಏನ್ಯಾಕ್ ಮಾತಾಡಲಕ್ಕ, ಏನ್ಯಾಕ್ ಓದಲಕ್ಕ, ಏನ್ಯಾಕ್ ಬರೆಯಲಕ್ಕ, ಆಯ್ತು ಮಾಡ್ಲಿ ಮೊದಲ್ ಮಾತಾಡದ್ರೆ ಕಲೀಲಿ. ಅವು 3 ವರ್ಷದ ಮಕ್ಕಳು ಬೈದ್ರು ಸುಮ್ ಇರ್ತೀವಿ, ಹೊಗಳಿದ್ರು ಸುಮ್ ಇರ್ತೀವಿ, ಪ್ರೀತಿ ಮಾಡಿದ್ರು ಸುಮ್ ಇರ್ತೀವಿ, ಸಿಟ್ ಮಾಡಿದ್ರು ಸುಮ್ ಇರ್ತೀವಿ. ಈಗ ಸುಮ್ ಇರಲ್ಲ. ಈಗ ಏನ್ ಮಾಡ್ಬೇಕಾಗ್ಯದ, ಏನ್ ಹೇಳ್ತೀವಿ ಅದನ್ನ ಬಿಟ್ಟು ಏನೋ ಮಾಡ್ತಿರ್ತೀರಿ. ಲಿಂಕ್ ಓಪನ್ ಮಾಡ್ರಿ, ಲಿಂಕ್ ಓಪನ್ ಮಾಡಿದ್ರ
ನಾವು ಹೇಳಿದ ಬ್ರಹ್ಮಜ್ಞಾನದ ವಿಷಯನೇ ಬಿಟ್ಟು ಬಿಟ್ಟಿರಿ. ನಾವ್ ಏನ್ ಹೇಳಕತ್ತೀವಿ, ಈ ಬ್ರಹ್ಮಜ್ಞಾನದ ಪಾಠಗಳನ್ನ ಕೇಳ್ರಿ, ಇವುಗಳನ್ನೇ ಓದ್ರಿ, ಇವುಗಳನ್ನೇ ಬರೀರಿ, ಇವೇ ನಿಮ್ಮ ಉಸಿರಾಗಬೇಕು. ಯಾರಿಗೆ ಮೋಕ್ಷದ ಅಪೇಕ್ಷೆ ಅದ ಇದನ್ನ ಸರಿಯಾಗಿ ಮಾಡ್ರಿ. ಉಳಿದು ಬಿಟ್ಟದ್ದು ನೀವು ಕತೆಗಳು ಹೇಳ್ಕೊತ್ ಕುಂದಿರ್ತೀರಿ ಸಾಯಂಕಾಲ, ವೇಸ್ಟ್ ಆಗಿ ಅನ್ಸಂಗಿಲ್ಲ ಏನು ನಿಮಗ್ ಇಂಥವೆಲ್ಲ ಮಾಡ್ಕೊತ್ ಕುಂದ್ರದು? ನಿನ್ನೆ ಓಪನ್ ಮಾಡಂದ್ರೆ ಏನ್ ಕತೆ ಹೇಳ್ಕೊತ್ ಕೂತೀರಿ? ಎದಕ್ ಬೇಕಾವೆಲ್ಲ? ಅದ್ರೊಳಗೆ ನಿಮ್ದೇನ್ ಸೂಕ್ಷ್ಮ ಶರೀರಕ್ ಸಂಬಂಧಪಟ್ಟದ್ದದ, ಆತ್ಮಕ್ ಸಂಬಂಧಪಟ್ಟದ್ದದ, ಎದಕ್ ಯಾರ್ದೋ ಚರಿತ್ರೆಗಳನ್ನ ಯಾರ್ದೋ ಅನುಭವಗಳನ್ನ ಹೇಳಕತ್ತೀರಿ? ನಿಮ್ಮ ಅನುಭವ ನಿಮ್ಮ ಚರಿತ್ರೆ ಬಿಟ್ಟು ಬೇರೆ ಏನು ಮಾಡ್ಬೇಡ್ರಿ, ಸಾಕು. ಹೇಳಕ್ ಬರ್ತದ, ಬಹಳ ಚಂದ ಹೇಳ್ತೀರಿ, ಬಹಳ ಶಾಣ್ಯರಾಗಿರಿ. ಎಲ್ಲ ಇನ್ನೊಬ್ಬರದ್ ಹೇಳ, ನಿಮ್ಮದ ನೀವು ಹೇಳಕ್ ಗೊತ್ತಾಗಲ್ಲ, ನಿಮ್ಮದೇ ನೀವು ಕತಿ. ಏನ್ ಹೇಳ್ಬೇಕು? ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ವಿಷಯ ಸಂಗ್ರಹ ಮಾಡ್ರಿ, ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತೆ ವಿಷಯ ಸಂಗ್ರಹ ಮಾಡ್ರಿ. ಸುಮಾರು 120-150 ಪಾಠಗಳದು ರೆಕಾರ್ಡಿಂಗ್ ಅದ ನಿಂಬಲ್ಲಿ. ಯೂಟ್ಯೂಬ್ ಲಿಂಕ್ ಬಟನ್ ಒತ್ತರಿ, ಒತ್ತಿದ ಮೇಲೆ ಶುದ್ಧ ಬ್ರಹ್ಮಜ್ಞಾನ ಪೀಠ ಅಂತೇಳಿ ಒಂದು ಸ್ಕ್ರೀನ್ ಓಪನ್ ಆಗ್ತದ. ತೆಳಗ ಇರ್ತಾವ ಏನು ಪ್ರವಚನಗಳಿರ್ತಾವ, ಒಂದ್ 5-6 ಅಷ್ಟೇ ಬರ್ತಾವ. ಅಷ್ಟು ಬರ್ಬೇಕಾದ್ರ ಅಲ್ಲಿ 2 ಬಟನ್ಗಳು ಅದಾವ. ಒಂದು ವಿಡಿಯೋಸ್ ಅಂತದ ಮ್ಯಾಲ್ ಬರ್ತದ, ಇನ್ನ ಒಂದ್ ಅಪ್ಲೋಡ್ಸ್ ಅಂತದ. ಎರಡರಾಗ ಒಂದು ಬಟನ್ ನೀವು ಒತ್ತಿದ್ರಿ ಅಂತಂದ್ರೆ 100 ಪ್ರವಚನಗಳು ಬರ್ತಾವ. ಯಾವದರ ಡೇಟ್ ಇಂದ ತಗೊಳ್ರಿ, ನಾನು ಇವತ್ತ ಈ ಡೇಟಿನ ಪ್ರವಚನವನ್ನ ಹೇಳ್ತೀನಿ ಅಂತೇಳಿ ತಗೊಂಡು ಅದನ್ನೇ ಓದ್ಬೇಕು, ಅದನ್ನೇ ಬರೀಬೇಕು, ರಿಸ್ಟ್ರಿಕ್ಟ್ ಮಾಡ್ಬೇಕು. ಈಗ ನೀವು ನಿಮ್ ಪಾಡಿಗೆ ನೀವು ರಿಸ್ಟ್ರಿಕ್ಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಾಧನೆ ಮಾಡ್ಬೇಕು. ಉಳ್ದದ್ದೆಲ್ಲ ನೀವು ಏನ್ ಮಾಡಿದ್ರು ನೀವು ಮೋಕ್ಷದ ದಾರಿಗೆ ಹೋಗಲ್ಲ. ರಸವತ್ತಾಗಿ ಊರ್ ಸುದ್ದಿ ಮಾತಾಡಿದ್ರೆ ಉಪಯೋಗ ಇಲ್ಲ, ನಿಮ್ ಸುದ್ದಿನೇ ನೀವು ಮಾತಾಡ್ಕೊತ ಹೋಗ್ಬೇಕೀಗ. ನಿಷ್ಠೆ ಅನ್ನೋದು ಬೆಳೆಸ್ಕೋರಿ ಅಂತ ಹೇಳಿ ನೋಡ್ಲಕತ್ತೀನಿ. ಅದ್ ಯಾಕೆ ನಾನು ಅಲಕ್ಷ್ಯ ಮಾಡೀನಿ ಅಂತಂದ್ರೆ, ವೈ ಐ ಆಮ್ ನೆಗ್ಲೆಕ್ಟಿಂಗ್ ಅಂದ್ರೆ, ನೀವು ನಮ್ಮ ಇನ್ಸ್ಟ್ರಕ್ಷನ್ ನೆಗ್ಲೆಕ್ಟ್ ಮಾಡ್ಲಕತ್ತೀರಿ. ನಾವು ಹೇಳಿದ ದಾರಿಯಾಗಿಲ್ಲ. ನೀವು ಸಾಯಂಕಾಲದ ಪಾಠ ನಿಮ್ಮ ಮನಸ್ಸಿಗೆ ಬಂದಂಗ ಏನ್ ಬೇಕಾದ ಹೇಳಕತ್ತೀರಿ. ಹಂಗ ಹೇಳೋದ್ರಿಂದ ಉಪಯೋಗ ಇಲ್ಲ, ಅದರಿಂದ ನಿಮ್ಗೆ ಉಪಯೋಗ ಇಲ್ಲ, ನಮಗೇನು ಉಪಯೋಗ? ನಂದ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು? ನೀ ಏನಾರ ಮಾಡೋದಕ್ಕೆ ಮಾಡಬೇಕು. ಇದನ್ನೇ ನೀವು ಉಸಿರು ಮಾಡ್ಕೋಬೇಕು. ವಿಚಾರ ಚಂದ್ರೋದಯನೇ ನಿಮ್ಮ ಉಸಿರು ಮಾಡ್ಕೊಂಡು ನಮ್ಮ ವಿಚಾರ ಚಂದ್ರೋದಯ ಪಾಠ ನಾನು ಮುಗಿಸುವುದರ ಒಳಗಾಗಿ ನೀವು ಇದರದ್ದು ಎಕ್ಸ್ಪರ್ಟ್ ಆಗ್ಬೇಕು. ಓಪನ್ ಮಾಡಿ ನೋಡಿದೆ, ಏನು ಇಲ್ಲ. ಅದಕ್ಕೆ ನಮಗ್ ಏನ್ ಬೇಕು ಅದು ಇಲ್ಲವೇ ಅಂತಂದ್ಮೇಲೆ ಏನ್ ಮಾಡ್ಬೇಕು? ಸುಮ್ಮನೆ ನೀವ್ ಏನಾರ ಹೇಳ್ಕೊತ್ ಕೂತದ್ ಕೇಳ್ಕೊತ್ ಹೋಗಸು. ಒಂದು 7-8 ಮಂದಿ ಕನೆಕ್ಷನ್ ತಗೊಂಡಿರ್ತೀರಿ, ಒಬ್ರು ಏನೋ ಹೇಳ್ತಿರ್ತೀರಿ, ಅದು ವಿಷಯ ಇದ್ರೊಳಗಿಂದ ಇಲ್ಲೇ ಇಲ್ಲ. ಆಲ್ರೆಡಿ ಹೇಳಿ 15-20 ದಿವಸ ಆಯ್ತು. ನಿಷ್ಠಾವಂತರಾಗ್ರಿ, ಶ್ರದ್ಧೆ ಸಾಕು. ಎಲ್ಲಿ ನಿಷ್ಠೆ? ಒಂದು ಮೊಳಕೆ ಸಹಿತ ಹೊಡೆಯುವಲ್ದು. ಎಲ್ಲರೂ ಸಾಯಂಕಾಲ ಪಾಠ ಟೈಮಿಂಗ್ ಚೇಂಜ್ ಮಾಡ್ರಿ, 8 ಗಂಟೆ ತೆಗೆದು 6 ಗಂಟೆಗೆ ಮಾಡ್ಕೊಳ್ರಿ. ಎಲ್ಲರೂ ಭಾಗವಹಿಸ್ರಿ. ಇಲ್ಲ ಬ್ಯಾಡ್ರಿ, ನಮ್ಗೆ 6 ಗಂಟೆ ಅನಾನುಕೂಲ ಆತಂದ್ರೆ ಆಯ್ತು, 8ಕ್ಕೆ ಇಟ್ಕೊಳ್ರಿ. 8ಕ್ಕೆ ಇಟ್ಕೊಂಡು ಕೇವಲ ಶುದ್ಧ ಬ್ರಹ್ಮಜ್ಞಾನ ಪೀಠದ ಪ್ರವಚನಗಳು ಕೇಳುವುದು, ಕೇಳಿಸುವುದು, ಬರೆಯುವುದು, ಬರೆಸುವುದು, ಹೇಳುವುದು, ಹೇಳಿಸುವುದು, ಅದರದೇ ಎಕ್ಸರ್ಸೈಸ್. ಬೇರೆ ಎಕ್ಸರ್ಸೈಸ್ ಮಾಡಂಗಿಲ್ಲ. ಇಂಗ್ಲಿಷ್ ಮೀಡಿಯಂ ಶಾಲೆಗ್ ಕನ್ನಡ ಮಾತಾಡಿದ್ರೆ ಪೆನಾಲಿಟಿ ಹಾಕ್ತಾರಲ್ಲ, ಹಂಗಾಗ್ತದ ಮುಂದೆ. ನಿಷ್ಠೆ ಅಂತಂದ್ರೆ ನೋ, ಯಾವ ಉದ್ದೇಶಕ್ಕಾಗಿ ಅಲ್ಲಿ ಬಂದಿರಿ, ಆ ಉದ್ದೇಶವನ್ನ ಈಡೇರ್ಬೇಕು ಅಂತಂದ್ರೆ ಅದೇ ಕೆಲಸ ಮಾಡ್ಬೇಕು. ನೀವು ಏನ್ ಬರೀಲಕ್ ಬರಲ್ಲ, ಓದ್ಲಕ್ ಬರಲ್ಲ, ಓದ್ಲಕ್ಕೂ ಬರ್ತದ, ಬರೀಲಕ್ಕೂ ಬರ್ತದ. ಮತ್ತ ಓದ್ಲಕ್ ಬರೀಲಕ್ ಬರಲಾರ್ದವ್ರಿಗೆ ಏನು ತೊಂದ್ರೆನೇ ಇಲ್ಲ. ಕುಂತು ಕೇಳಿದ ಸುದ್ದಿ ಹೇಳಕ್ ಏನಾಗ್ಯದ? ಊರ್ ಸುದ್ದಿ ಏನೆಲ್ಲ ಯಾರ್ದೋ ಕೇಳಿ ಯಾರಿಗೋ ಹೇಳ್ತೀರಿ, ಇದು ಪ್ರವಚನ ಕೇಳಿ ಹೇಳಕ್ ಏನಾಗ್ಯದ?
ಏನೂ ಮಾಡಲಾರ್ದೆ ಇದನ್ನ ಒಂದೇ ಮಾಡಿದರೆ ನಿಮಗೆ ಮೋಕ್ಷ. ಅಂಗೈ ನೆಲ್ಲಿಕಾಯಿ ಕಟ್ಟಿಟ್ಟ ಬುದ್ಧಿ, ಇದು ನಮ್ ಗ್ಯಾರಂಟಿ. ಯಾಕಂದ್ರೆ ಪೀತಾಂಬರ್ಜಿಲಿಂತ ನಮ್ಗೆ ಆ ರೀತಿ ಅನುಕೂಲ ಆಗ್ಯದ, ಆ ರೀತಿ ಆನಂದ ಆಗ್ಯದ. ನಾನು ಆನಂದ ಅನುಭವಿಸಿ ನನಗೆ ಏನಾಗ್ಯದ ಅದು ನಿಮಗೂ ಆಗ್ಲಿ, ನಿಮ್ಮ ಜೀವನದಲ್ಲಿ ಅನುಕೂಲ ಆಗ್ಲಿ, ನಿಮ್ಮ ಜೀವನ ಸಮೃದ್ಧ ಆಗ್ಲಿ, ಆನಂದವಾಗ್ಲಿ ಅಂತೇಳಿ ಕಾಳಜಿ ಮಾಡಿ ಹೇಳಕತ್ತೀನಿ ನಾವು. ನೀವು ಬೇರೆ ಸತ್ಸಂಗಗಳು ಮಾಡ್ರಿ, ಬೇರೆ ಟೈಮ್ ಇಟ್ಕೊಳ್ರಿ, ಬೇರೆ ಏನಾರ ಮಾತಾಡ್ರಿ, ಯಾವಾಗಾರ ಮಾತಾಡ್ರಿ. ಈ ಶುದ್ಧ ಬ್ರಹ್ಮ ಜ್ಞಾನ ಪೀಠಕ್ಕೆ ಬಂದು ಶುದ್ಧ ಬ್ರಹ್ಮ ಜ್ಞಾನದ ವಿಚಾರಗಳನ್ನೇ ಮಾಡ್ರಿ. ಬೇರೆ 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 ಕಡೆ ಎಲ್ಲರ ಮಾಡ್ಕೋ ತೋರಿ, ಬ್ಯಾಡ ಅನ್ನಂಗಿಲ್ಲ. ಇದ್ರೊಳಗೆ ಇದೇ ಒಂದೇ ಮಾಡ್ಬೇಕು. ಇದ್ರೊಳಗೆ ಏನಿಲ್ಲ, ಸಮಗ್ರವಾಗಿ ಪೀತಾಂಬರ್ಜಿಯ ವಿಚಾರಗಳನ್ನ ಮೇನ್ ಇಟ್ಕೊಂಡು ಉಳಿದ ವಿಚಾರಗಳನ್ನ ಸೈಡ್ ಇಟ್ಕೊರಿ ಅಂತ ಹೇಳಕತ್ತೀನಿ ನಾನು ನಿಮಗೆ. ಸೈಡ್ ಇನ್ ವಿಚಾರಗಳು ಬ್ಯಾಡ ಅನ್ನಂಗಿಲ್ಲ ನಾನು. ಸೈಡ್ ವಿಚಾರಗಳು ಹೆಂಗಿರ್ಬೇಕಂದ್ರ, ನಿಮ್ಮ ಪೀತಾಂಬರ್ಜಿಯ ವಿಚಾರಗಳನ್ನ ಪ್ರವಚನ ಮಾಡುವಾಗ ಈ ಪ್ರಶ್ನೆಗಳು 248 ಪ್ರಶ್ನೆಗಳ ಪೈಕಿ ಯಾವ ಪ್ರಶ್ನೆಯನ್ನು ಕುರಿತು ಹೇಳ್ತಾ ಇದ್ದೀರಿ ನೀವು ಅಂತ ಕೇಳಿದಾಗ ನಿಮಗ್ ಉತ್ತರ ಹೇಳಕ್ ಬರ್ಬೇಕು. ಏನಾರ ಒಂದ್ ಇಟ್ಕೊಂಡು ಯಾವ್ದಾರ ಶ್ಲೋಕ ಹೇಳ್ಕೊಂಡು ಇರೋದಲ್ಲ. ನಾನು ಸಾಯಂಕಾಲ 8 ಪಾಠಕ್ಕೆ ಜಾಯ್ನ್ ಆದ್ನಿ ಅಂತಂದ್ರೆ ಯಾರು ಹೇಳ್ತಾ ಇದ್ದೀರಿ ನಿಮಗ ನಾನ್ ಪ್ರಶ್ನೆ ಕೇಳ್ತೀನಿ. ಯಾವ ಕಲ ಯಾವ ಪ್ರಶ್ನೆಯನ್ನು ಕುರಿತು ನೀವು ಹೇಳ್ತಾ ಇದ್ದೀರಿ ಅಂತ. ನಿಮ್ಮಲ್ಲಿ ಕಲನೂ ಇಲ್ಲ ಪ್ರಶ್ನೆನೂ ಇಲ್ಲ, ಏನೋ ಒಂದ್ ಹೇಳ್ತೀರಿ ಅಂತಂದ್ರೆ ಯಾಕ್ರಿ ಇನ್ನೊಬ್ರು ಟೈಮ್ ವೇಸ್ಟ್ ಮಾಡ್ತೀರಿ, ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀರಿ? ಜಗತ್ತು ಬಹಳ ದೊಡ್ಡದ, ನೀವು ಬರೀ ಅದೇ ಮಾಡ್ಕೋತಿದ್ರೆ ಬಹಳ ಮಂದಿ ಕೇಳೋರ ಬಹಳ ಮಂದಿ ಹೇಳೋರ. ಇಲ್ಲಿ ಪ್ರಕ್ರಿಯಾ ಗ್ರಂಥ, ಪ್ರಾಕ್ಟಿಕಲ್ ಆಗಿ ಮೋಕ್ಷ ಹೊಂದಲೇಬೇಕು. ಥಿಯರಟಿಕಲ್ ಮೋಕ್ಷ ಅಲ್ಲ ಇದು, ಪ್ರಾಕ್ಟಿಕಲ್ ಮೋಕ್ಷ ಇದು. ಪರಮಾರ್ಥಿಕ ಸತ್ಯ ಅರ್ಥ ಮಾಡ್ಕೊಂಡು ಅದರ ಆನಂದ ಅನುಭವಿಸುವುದಕ್ಕೆ ಪ್ರಾಕ್ಟಿಕಲ್ ಆಗಿ ಇರ್ಬೇಕಾಗ್ತದ. ಆರಂಭದಲ್ಲಿ ನಿಮಗ ಮಾತನಾಡ್ಲಕ್ ಬರ್ಲಾರ್ದಾಗ ನಿಮ್ಮ ಹತ್ರ ಸಾಹಿತ್ಯ ಇರ್ಲಿಲ್ಲ, ಹೇಳಕ್ ಕೇಳಕ್ ಏನು ಇರ್ಲಿಲ್ಲ. ರೆಡಿಮೇಡ್ ಫುಡ್ ಚಮಚದಾಗ ಇಟ್ಟು ಬಾಯಾಗ ಇಟ್ಟು ಮೆಲಿಬೇಕಾಗ್ಯದ ಅಷ್ಟೇ. ನೀವು ಏನ್ ಮಾಡ್ಬೇಕಾಗ್ಯದ, ನಿಮಗ ಸುಮ್ನೆ ಕೂತು ಒಂದು ತಾಸು ಪ್ರವಚನ ಕೇಳದೆ ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಹೇಳದೆ ಎಷ್ಟನೇ ಪ್ರಶ್ನೆ ಏನು ಎಲ್ಲ ಅದ್ರೊಳಗೆ ಹೇಳ್ಕೊತೇ ಇದೀವಿ ನಾವು. ಯಾರು ಜಾಸ್ತಿ ಜನ ಬರ್ತಾ ಇಲ್ಲರಿ, ಜಾಸ್ತಿ ಜನ ಯಾಕೆ ಬರ್ಬೇಕ್ರಿ ನಿಮ್ಮಲ್ಲಿ? ಏನ್ ಮಾಡ್ಲಕತ್ತೀರಿ ನೀವು ಅಂತ ಘನಕಾರ್ಯಲ್ಲಿ ವಿಚಾರ ಚಂದ್ರೋದಯದ ಕೆಲಸ ಮಾಡ್ರಿ, ಯಾಕೆ ಬರಂಗಿಲ್ಲ? ಎಲ್ಲರಿಗೂ ಏನ್ ಬೇಕಾಗ್ಯದ ನಮ್ಮ ಶುದ್ಧ ಬ್ರಹ್ಮ ಜ್ಞಾನ ಪೀಠದವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತದ ಕೆಲಸ ಮಾಡ್ರಿ, ಯಾಕೆ ಬರಂಗಿಲ್ಲ? ಬರ್ತಾರ, ಯಾರು ಕರೆಯೋದು ಬೇಕಾಗಿಲ್ಲ. ವಿಚಾರ ಚಂದ್ರೋದಯದ್ದೇ ನಾವು ಸಾಯಂಕಾಲ ಚರ್ಚೆ ಮಾಡ್ತೀವಿ ಅಂತ ನೀವು ಡಿಕ್ಲೇರ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಯೂಟ್ಯೂಬಿನ ಪಾಠದೊಳಗ ಗುರುಗಳು ಏನ್ ಹೇಳ್ಯಾರ ಅವುಗಳನ್ನೇ ನಾವು ಮೆಲುಕು ಹಾಕ್ತಿರ್ತೀವಿ ಅಂತ ನೀವು ಮಾಡ್ರಿ, ನೋಡ್ರಿ ಯಾಕೆ ಬರಂಗಿಲ್ಲ? ಎಲ್ಲರೂ ಬರ್ತಾರ. ನಾ ಹೇಳದ್ ಬರೋಬರಿ ಅದಾವ ತಪ್ಪದ? ಮೇನ್ ನಿಮ್ಮದ ಸೈಡ್ ವಿಚಾರಗಳು ಏನೇ ಇಟ್ಕೊಳ್ರಿ, ಭಗವದ್ಗೀತೆ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಮತ್ತಿನ್ನೇನೇ ಇರ್ಬೋದು, ಅದೆಲ್ಲ ಸೈಡ್, ಅವೆಲ್ಲ ಸೈಡ್ ರೆಫರೆನ್ಸ್. ಮೇನ್ ರೆಫರೆನ್ಸ್ ಪಂಡಿತ್ ಪೀತಾಂಬರ್ಜಿಯವರ 16 ಕಲಾಗಳ ಪೈಕಿ ವಿಚಾರ ಚಂದ್ರೋದಯದ 248 ಪ್ರಶ್ನೆಗಳು ಮೇನ್ ಇಟ್ಕೊಳ್ರಿ. ಮೇನ್ ಇಟ್ಕೊಂಡು ನಿಮಗ ಅದು ವಿಷಯ ಹೇಳುವಾಗ ಸೈಡ್ಗೆ ನಿಮಗೆ ಭಗವದ್ಗೀತೆ ಶ್ಲೋಕ ಬಂದಿರ್ಬೋದು, ನಿಮಗೆ ವಿಚಾರ ಇದ್ರದ್ದು ಯಾವ್ದದು ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳು ಬರ್ಬೋದು, ವೇದ ಆಗಮ ಉಪನಿಷತ್ ಎಲ್ಲ ಸೈಡ್ ಇಟ್ಕೊಂಡು ಮೇನ್ ನೀವು ಪೀತಾಂಬರ್ಜಿ ಸಮಗ್ರವಾಗಿ ಅದರ ಅಧ್ಯಯನ ಮಾಡಿ ಯಾವ್ದಾರ ಒಂದು ಮೇನ್ ಇಟ್ಕೋಬೇಕು. ಇಲ್ಲಿ ನಾವು ಮೇನ್ ಇದು ಇಟ್ಕೊಂಡಿವಿ. ನಾನೇ ಭಗವದ್ಗೀತೆ ಹೇಳೋ ಸಮಯದಲ್ಲಿ ಮತ್ತೆ ಭಗವದ್ಗೀತೆ ಮೇನ್ ಇಟ್ಕೊಳ್ರಿ, ಈ ವಿಚಾರ ಚಂದ್ರದ ಸೈಡ್ ಇಟ್ಕೋರಿ ಅಂತ ಹೇಳ್ತೀನಿ ನಾನು. ಭಗವದ್ಗೀತೆ ಹೇಳುವ ಸಮಯದಲ್ಲಿ ಅದು
ಕ್ರಮ ಅದ, ಕಲಿಯುವ ಕ್ರಮ ಆ ರೀತಿ ಅದ, ಅದ ಪದ್ಧತಿ ಹಂಗದ. ಈಗ ಏನ್ ನಡೆಸಿರಪ್ಪ ಅಂದ್ರ ವಿಚಾರ ಚಂದ್ರೋದಯ ನಡೆಸಿವೆ ಅಂತ ಹೇಳ್ಬೇಕು. ಅದಕ್ಕ ಸೈಡ್ ರೆಫರೆನ್ಸ್ ಬೇರೆ ಗ್ರಂಥಗಳ ಇಟ್ಕೋಬೇಕು. ಉಪ್ಪಿನಕಾಯಿ ಟೈಪ್. ಯಾವ್ದನ್ನು ನಮಗ ಯಾವ್ದ್ರ ಬಗ್ಗೆನು ವಿರೋಧ ಇಲ್ಲ, ಆದ್ರ ಕ್ರಮಬದ್ಧವಾದ ಕಲಿಕೆ ಕೋಚಿಂಗ್ ಆಗ್ಬೇಕಾದ್ರೆ ಈ ರೀತಿ ಒಂದು ಮೇನ್ ಇಟ್ಕೋಬೇಕು, ಉಳಿದು ಎಲ್ಲ ಸೈಡ್ ಇಟ್ಕೋಬೇಕು. ಯಾವ್ದು ಮೇನ್ ಗೊತ್ತಾಗಲ್ದು, ಯಾವ್ದು ಸೈಡ್ ಗೊತ್ತಾಗಲ್ದು, ಏನ್ ಮಾಡ್ಲಕತ್ತೀರಿ ಗೊತ್ತಾಗಲ್ದು, ಅದಕ್ಕೆ ಸುಮ್ ಕೂತ್ ಬಿಟ್ಟೆ ನಾನು. ಹೈರಾಣಾಗಿ ಹೇಳೋದು, ಹೈರಾಣಾಗಿ ಕೇಳೋದು ಎದಕ್ಕೆ ಬೇಕು? ಯಾವದ್ರಾಗ ಹೈರಾಣ ಆಗ್ತೀರಿ ಅದರದ ಫಲ ಎಲ್ಲಿ ಜಾಸ್ತಿ ಸಿಗ್ತದ ಅದು ಮಾಡ್ರಿ. ನೀವು ಅಮ್ಮ ವಿಚಾರ ಚಂದ್ರದ ವಿಚಾರ ಸಾಗರದ್ದು ಟೇಸ್ಟ್ ಹತ್ತಿ ಅದರದ ಅಧ್ಯಯನ ಚಾಲು ಮಾಡಿ ಅದನ್ನ ಹೇಳೋದು ಕೇಳೋದು ಮಾಡ್ಲಕತ್ತಿದ ಮೇಲೆ ಉಳಿದು ಯಾವ ನಿಮಗ್ ಇಷ್ಟ ಬರಂಗ ಅದು ಮಾತ್ರ ಗ್ಯಾರಂಟಿ. ಅವು ಇದು ಇನ್ನ ನಿಮಗ್ ರುಚಿ ಹತ್ತಿಲ್ಲ ಅದ್ರ ಸಲಗೆ ಹಿಂಗ ನೀವು ಕುಂತು ಮಾಡ್ಲಕ್ಕೆ ತಯಾರಿಲ್ಲಲ್ಲ. ಸುಮ್ನೆ ಏನೋ ಒಂದ್ ತಿಳ್ಕೊಂಡು ಎಲ್ಲೋ ಒಂದ್ ಓದಿ ಎಲ್ಲೋ ಒಂದ್ ಬರದು ಯಾರಿಗೋ ಹೇಳಿ ಎದಕ್ಕ ಇಂಥದೆಲ್ಲ ಮಾಡಿದ್ರೆ. ಇದೆಲ್ಲ ಈ ಸ್ಟೇಜಿಗೆ ಬಂದ ಮೇಲೆ ನೀವು ಇಂಥ ಕಾರ್ಯಕ್ರಮ ಮಾಡಿದ್ರೆ ಅದು ಒಂದು ಫಾಲ್ತು ದಂಧೆ ಅದು ಅಷ್ಟೇ, ಕೆಲ್ಸಕ್ಕೆ ಬರಲಾರ, ವೇಸ್ಟ್ ಆಫ್ ಟೈಮ್. ಈಗ ನಿಮ್ಗೊಂದು ಪ್ರಬುದ್ಧತೆ ಬಂದದ, ಪರ್ಫೆಕ್ಟ್ ಆಗಿ ಆ ವಿಚಾರಗಳನ್ನ ತಿಳ್ಕೊಂಡು ಅವು ನಿಮ್ಮ ಮಾಡ ಈ ಅನುಭವಗಳನ್ನೆಲ್ಲ ನಿಮ್ಮ ಅನುಭವಗಳನ್ನಾಗಿ ಮಾಡ್ಕೋಬೇಕು. ಮಾಡ್ಕೊಂಡು ನೀವೇ ಹೇಳ್ರಿ, ನೀವೇ ಕೇಳ್ರಿ, ನೀವೇ ಬರೀರಿ, ನಿಮ್ ಹೆಸರ ಮೇಲೆ ಬುಕ್ಕುಗಳು ಬರೀರಿ, ಕೃತಿಗಳು ರಚನೆ ಮಾಡ್ರಿ, ಎಲ್ಲ ಹೇಳಾಯ್ತು, ಎಲ್ಲ ಸೈಡಿಗೆ ಇಟ್ಟಿರಿ, ಮತ್ ನಿಮ್ದೇ ಒಂದ್ ಏನ ಹಿಡ್ಕೊಂಡು ಹೊಂಟ್ಬಿಟ್ಟಿರಿ. ಆರಕ್ಕೆ ಮಾಡ್ತೀರ ಎಂಟಕ್ಕೆ ಮಾಡ್ತೀರ ಸಂಜೆ ಪಾಠ? ಎಂಟರ್ 8 ಗಂಟೆ ಕಾರ್ ಎಲ್ಲರಿಗೂ.